ವಂದನೆ ಶಿವ ರಾಮ ಕೃಷ್ಣ ವ್ಯಕ್ತಿತ್ವ ವಿವೇಚನೆಯ ಏಕಾಂಕದ ಯಾಕಂತೀನಿ ಕೊನೊಂದೇ ಹೇಳಿದರು ಅವರು ಏಕಾಂಕದ ಕೊನೆಯ ಕಂತು ಇಂದು ಜವನಿಕೆಯನ್ನು ಇಳಿಸಿಕೊಳ್ಳಲಿದೆ ಈಗಾಗಲೇ ಶಿವ ಹಾಗೂ ರಾಮ ಈ ಇಬ್ಬರ ಮಹನೀಯತೆಯನ್ನು ಲೋಕಾಲೋಕನದ ಆಕಲನದಲ್ಲಿ ಉಪನ್ಯಾಸಕಾರರು ಮನಂಬುಗುವಂತೆ ಚಿತ್ರಿಸಿದ್ದಾರೆ ಸಾಮಾನ್ಯವಾಗಿ ಶಿವ ರಾಮಕೃಷ್ಣದಂತಹ ವಸ್ತು ದಕ್ಕಿದರೆ ಸಿಕ್ಕಿದರೆ ಭಾಷಣಕಾರನಿಗೆ ಹೆದ್ದಾರಿಯ ರಹದಾರಿ ಸಿಕ್ಕಿದಂತೆ ಹೊಸೆದಷ್ಟೂ ಹುರಿಗೊಳ್ಳುವ ಬಿಡಿಸಿದಷ್ಟೂ ಬಿಚ್ಚಿಕೊಳ್ಳುವ ಅಜಸ್ರವಾದ ಸ್ಥಿತಿಸ್ಥಾಪಕ ಗುಣವುಳ್ಳ ಕಥಾಭಿತ್ತಿ ಈ ಮೂವರದ್ದು ಹಾಗೂ ಹೇಳಿ ಕೇಳಿ ಇಹಕ್ಕೆ ಪ್ರೇಯಸ್ಸು ಪರಕ್ಕೆ ಶ್ರೇಯಸ್ಸು ಗ್ಯಾರಂಟಿ ಪುರಾಣ ಶ್ರವಣದಿಂದ ಎಂಬ ಪ್ರವಾಚಕರ ಆಮಿಷದ ಆಶ್ವಾಸನೆಯ ಒಗ್ಗರಣೆಯೂ ಕೇಳುಗರನ್ನು ಮೂಗುದಾರ ಹಿಡಿದು ಜಗ್ಗುತ್ತದೆ ಇಂತಹ ಕಥೆಗಳು ತತ್ವದ ಪೂರಣವನ್ನು ಕಳಿಸಿಕೊಂಡು ಮಹಿಮೆಯ ಆವರಣವನ್ನಷ್ಟೇ ಮೊಗವಾಡದಂತೆ ಧರೆ ಧರಿಸಿ ಮೆರೆಯುತ್ತಿದ್ದಾವೆ ಅಂತಲೇ ಅನ್ನಬೇಕು ಸಾಲದೆಂಬಂತೆ ಹುಸಿ ಹುಸಿಯಾದ ಯಶಸ್ತಿಲಕವನ್ನು ಹಸಿ ಹಸಿಯಾಗಿ ನಡುಹಣೆಯಲ್ಲಿ ಗಿಡಿಯುವ ಪೌರಾಣಿಕರ ರಂಗಾದ ರಾಗೋಲ್ಲಾಸ ಶ್ರವಣ ಫಲದ ಜೋಳಿಗೆಯನ್ನು ಜೋಡಿಸಿ ಸಂಕೀರ್ತನದ ಜೋಕಾಲಿಯ ಜೋಗುಡದಲ್ಲಿ ಅಮಲೇರಿಸಿ ಮಲಗಿಸಿ ಬಿಡುತ್ತದೆ ಚಿಂತನ ಎಂಬ ಕ್ರಿಯೆಗೆ ಚಿಟಿಕೆಯಷ್ಟೂ ಆಸ್ಪದ ಕೊಡದ ಆರಾಧನಾ ಪಂಥ ಅದು ಆ ಮರ ಈ ಮರ ಎಂದು ಧ್ಯಾನಿಸುವಾಗ ರಾಮ ರಾಮ ಎಂಬ ನಾಮವೇ ಕಾಯ್ತೋ ನಾಮವೇಕಾಯ್ತೋ ಅಲ್ಲ ನಾಮವೇ ಕಾಯ್ತೋ ಎಂದು ಎಗ್ಗಿಲ್ಲದೆ ಏರುದನಿಯಲ್ಲಿ ಹಾಡಿ ಹಾಡಿ ರಾಮನಿಗೂ ಕನ್ನಡ ಭಾಷಾ ದೀಕ್ಷೆ ಕೊಡಿಸಿ ವಾಲ್ಮೀಕಿಯನ್ನು ಕನ್ನಡ ಸೀಮೆಯ ಗಡಿಕಾವಲಿಗೆ ಅಪಾಯಿಂಟ್ ಮಾಡಿಬಿಡುತ್ತಾರೆ ಇವರು ಆ ಮರ ಈ ಮರ ಅಂದರೆ ರಾಮ ಬಂದ್ಬಿಡ್ತಾನೆ ಅಂತ ಇದು ಕನ್ನಡದ ಪದ್ಯದ್ದಷ್ಟೇ ಉಪದ್ವ್ಯಾಪವಲ್ಲ ಸಂಸ್ಕೃತದೇ ಅರಮರೇನೋ ಕಡಿಮೆ ಅಂತ ತಿಳಿಬೇಡಿ ವನೆ ಚರಾಮ ವಸು ಚಾಹರಾಮ ನದೀಂ ತರಾಮ ನ ಭಯಂ ಸ್ಮರಾಮ ಇತೀರಯಂತೋಪಿ ವನೆ ಕಿರಾತಃ ಮುಕ್ತಿಂಗತ ರಾಮಪದಾನುಷಂಗಾತ್ ಒಂದು ಶ್ಲೋಕ ಇದೆ ಮನದಲ್ಲಿ ಕಾಡಿನಲ್ಲಿ ತಿರುಗೋಣ ಸಂಪತ್ತನ್ನು ಕೊಳ್ಳೆ ಹೊಡೆಯೋಣ ನದಿಯನ್ನು ದಾಟೋಣ ಭಯವನ್ನು ನೆನೆಯದೇ ನೆನೆಯುವುದೇ ಬೇಡ ಇದರ ತಾತ್ಪರ್ಯ ಹೀಗೆ ಗುಣಗುಣಿಸುತ್ತಿದ್ದಂತಹ ಬೇಡರು ಮುಕ್ತಿಯನ್ನೇ ಹೊಂದಿಬಿಟ್ರಂತೆ ಯಾಕೆ ಅಂದರೆ ಇದರಲ್ಲಿ ರಾಮ ಪದ ಅಂದರೆ ರಾಮ ಎನ್ನುವ ಶಬ್ದ ಅಂಟಿಕೊಂಡಿತ್ತು ಕೇಳಿದ್ರಲ್ಲ ಚರಾಮ ತರಾಮ ಹರಾಮ ಅಹರಾಮ ಇಲ್ಲಿ ರಾಮ ಅನ್ನೋದು ಸಂಸ್ಕೃತದಲ್ಲಿ ಕ್ರಿಯಾಪದವಾಗಿ ಬಳಸಿದ್ರು ಮಾತ್ರ ಆ ಕಿರಾತ್ರಿಗೂ ಸಂಸ್ಕೃತ ಬರ್ತಿತ್ತು ಅಂದರೆ ನಾವು ಖಂಡಿತ ತಲೆ ಕೆಳ ಹಾಕಬೇಕು ಯಾಕೆ ನಾವು ಬರೋದಿಲ್ಲಲ್ಲ ಹೀಗೆ ರಾಮಪದದ ಅಂಟಿನಿಂದ ನಂಟಿನಿಂದ ಕಾಡಬೇಡರು ಬರೀ ಸದ್ಗತಿ ಪಡೆದದ್ದಲ್ಲ ನೇರ ಮುಕ್ತಿಯನ್ನೇ ಹೊಂದಿದರಂತೆ ಭಾಷಾ ಚಮತ್ಕಾರವನ್ನು ಭಾವಗೇಡಿತನಕ್ಕೆ ಬಳಸಿದ್ದು ಇಲ್ಲಲ್ಲ ಎಲ್ಲೆಡೆಯೂ ಕಾಣುವಂಥದ್ದೇ ಆದರೆ ಶತಾವಧಾನಿ ಗಣೇಶರು ಈ ಎಲ್ಲ ಸಂತೆ ದಾರಿ ಬಿಟ್ಟು ಸಂತರ ಪಂಥದಲ್ಲಿ ಶಿವರಾಮಕೃಷ್ಣರ ತಾಣದತ್ತ ನಮ್ಮನ್ನು ಕರೆದೊಯ್ದಿದ್ದಾರೆ ವ್ಯಕ್ತಿಯಾಗಿ ಕೌಟುಂಬಿಕನಾಗಿ ಸಾಮಾಜಿಕನಾಗಿ ಹೀಗೆ ಮುಬ್ಬಗೆಯ ಮುನ್ನೋಟದಲ್ಲಿ ತಾತ್ವಿಕವಾದ ಮುನ್ನೀರನ್ನು ಅಂದರೆ ಸಮುದ್ರ ತತ್ವದ ಸಮುದ್ರವನ್ನು ಮನಗಾಣುವಂತೆ ಮಾಡಿದ್ದಾರೆ ನಿಜಕ್ಕೂ ಅತ್ಯಂತ ವಿರಳವಾದ ಚಿಂತನ ರೀತಿ ಇದು ಈ ಮೂರರಲ್ಲೂ ಏಕಸೂತ್ರವಾಗಿ ತನ್ನತನ ಎಂಬುದು ಸ್ವತ್ವ ಅಚ್ಛವಾಗಿದ್ದರೂ ಒಂದೊಂದರ ಹದ ಹರವು ಬೇರೆ ಬೇರೆ ಶ್ರೀಯುತ ಗಣೇಶರು ಗುರುತಿಸಿದಂತೆ ಶಿವನ ಸ್ವಾಂತ ಸ್ಥಿರತೆ ತನ್ನೊಳಗೆ ಗಟ್ಟಿಯಾಗಿರುವಂತಹದ್ದು ರಾಮನ ಕೌಟುಂಬಿಕ ವಾತ್ಸಲ್ಯ ಆ ನಿಟ್ಟಿನಲ್ಲೇ ವಿಚಾರ ಮಾಡುತ್ತಾ ಹೋದರೆ ಆ ಪಾತ್ರಗಳು ಇನ್ನಿನ್ನೂ ಗಟ್ಟಿಯಾಗುತ್ತಾ ಹೋಗಿ ಹೆಚ್ಚು ಹೆಚ್ಚು ಆಪ್ತವೂ ಆಧರಣೀಯವೂ ಆಗುತ್ತವೆ ಗಣೇಶರು ಅಂತಹ ಆಲೋಡನೀಯವಾದ ಒರಿಜಿನಲ್ ರಂಗಸ್ಥಳದ ಆಟಕ್ಕೆ ನಮ್ಮನ್ನು ಕರೆದೊಯ್ದಿದ್ದಾರೆ ಹೌದಲ್ವೇ ಶಿವನನ್ನೇ ನೋಡಿ ತಲೆ ಕಡಿಬೇಕು ಅಂದು ಕೂಡಲೇ ಒಂದೋ ಒಂದೇ ಏಟಿಗೆ ಪಡ್ಚಾವನು ಹೋದ ಯಾರ್ಯಾರು ಗಣಪತಿ ದಕ್ಷ ಮನ್ಮಥ ಈ ಮೂವರು ಸುಪಾರಿಗೆ ಸತ್ತವರೇ ಸ್ವಾರಸ್ಯವೆಂದರೆ ಆರ್ತರು ಅಂತ ಸತ್ತವರಿಗೆ ಮತ್ತೆ ಜೀವವನ್ನೂ ಕೊಡುವ ಧಾರಾಳಿ ಕರುಣಧಾರೇಶ್ವರ ಈಶ್ವರ ಗಮನಿಸಿ ಅದೇ ಗೌರಿ ಯಾಗಾಗ್ನಿಯಿಂದಲೋ ಯೋಗಾಗ್ನಿಯಿಂದಲೋ ದೇಹತ್ಯಾಗ ಮಾಡಿದರೆ ಆಕೆಯನ್ನು ಬದುಕಿಸಬೇಕೆಂಬ ಇರಾದೆಯೇ ಇಲ್ಲದ ನಿರೀಹ ಈಶ್ವರ ಇದು ಗಣೇಶರು ಚಿತ್ರಣಕ್ಕೆ ತೊಡಗಿದ ಪಾತ್ರದ ಒಳಗಟ್ಟಿ ಹಾಗೆ ಕೊನೆಯ ಹಂತದವರೆಗೂ ಕೌಟುಂಬಿಕ ಬಂಧವನ್ನು ಉಳಿಸಿಕೊಳ್ಳಬೇಕು ಕುಟುಂಬ ಸಂಘಟನಕ್ಕೆ ಸಂಕಲ್ಪ ಬದ್ಧನಾಗಬೇಕಲ್ಲದೆ ಸಂಘಟನಕ್ಕಲ್ಲ ಸಂಘಟನ ಅಂದರೆ ಒಡೆಯುವುದು ಸಂಘಟನ ಅಂದರೆ ಸೇರಿಸುವುದು ಎಂಬ ನೈಶ್ಚಲ್ಯವನ್ನು ರಾಮನ ಕುಟುಂಬ ಏಕಮತ್ಯದಲ್ಲಿ ಉಪನ್ಯಾಸಕಾರರು ರಾಮನ ದಿನಚರಿಯಿಂದಲೇ ಸಾಧಾರವಾಗಿ ತೋರಿಸಿದ್ದಾರೆ ಸಮುದಾಯದ ಸ್ವಾಸ್ಥ್ಯಕ್ಕೆ ಸ್ವಂತ ಸೌಖ್ಯವನ್ನು ಬಲಿ ಕೊಡುವ ಕಠೋರತೆ ಖಾಸಗಿಯಾದ ಪಡಾವಿಗಾಗಿ ಅಂದರೆ ಲಾಭಕ್ಕಾಗಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡದ ನೈಷ್ಠುರ್ಯ ಅಯೋಧ್ಯೆಯಿಂದ ಲಂಕೆಯವರೆಗೆ ಗೆಲುವಿನ ಹಾದಿಯಲ್ಲಿ ಹೋದರೂ ಎಲ್ಲೂ ತನ್ನ ಬ್ಯಾನರನ್ನು ಬರೆಸದ ಪ್ರತಿಮೆಯನ್ನು ಪ್ರತಿಷ್ಠಾಪಿಸದ ಪ್ರಗ್ರಹವಾನ್ ಶುಚಿಹಿ ವಾಲ್ಮೀಕಿಗಳ ಮಾತು ಹಾಗೂ ನ ಕಾಲವಶಾನುಗಹ ಕಾಲಕ್ಕೆ ತಕ್ಕ ಕೋಲ ಕಟ್ಟುವಂತಹ ವಾಲ್ಮೀಕಿ ವಾಲ್ಮೀಕಿಯವರು ಹೇಳಿದರು ಹಾಗೆ ವಾಮೇ ಭೂಮಿಸುತ ಪುರಶ್ಚಹನು ಅನ್ನುವ ಶ್ಲೋಕವನ್ನು ಮೊನ್ನೆ ಹೇಳಿದ್ದಾರೆ ಆ ಶ್ಲೋಕದ ರಾಮನ ಫ್ಯಾಮಿಲಿ ಫೋಟೋ ಅದರ ವಿವರಣೆ ಗಣೇಶರ ಸಮುಲ್ಲಾಸಕರವಾದ ಸ್ಕ್ರೀನ್ ಪ್ಲೇ ರೈಟರ್ ದೃಷ್ಟಿಯ ಉತ್ತು ಅತ್ಯುತ್ತಮ ಉದಾಹರಣೆ ನಾನು ವೈಯಕ್ತಿಕವಾಗಿ ಗಮನಿಸಿದಂತೆ ಇಡೀ ರಾಮನ ಕೌಟುಂಬಿಕ ಆಖ್ಯಾನದ ಕೊನೆಯವರೆಗೂ ಉಪನ್ಯಾಸಕಾರರು ಆದರ್ಶ ಎಂಬ ಶಬ್ದವನ್ನು ಬಳಸದೇ ಇದ್ದುದು ಆಶ್ಚರ್ಯವಾದರೂ ಆಶ್ಚರ್ಯವಾದರೂ ಅನುಸರಣೀಯ ಯಾಕೆಂದರೆ ರಾಮನಾದರ್ಶ ಎಂಬ ಪದಪುಂಜ ಪುಕ್ಕ ಕಿತ್ತ ಕೋಳಿಯಾಗಿ ಹೋಗಿದೆಯಲ್ಲ ಇನ್ನು ಇವತ್ತಿದು ಚಿತ್ರವೂ ಚಿತ್ರತರವೂ ಆದ ಕೃಷ್ಣನನ್ನ ಮಹಾಭಾರತದ ಭಿತ್ತಿಯಿಂದಲೇ ಎತ್ತಿಕೊಳ್ಳುವುದಾಗಿ ಮೊನ್ನೆ ಹೇಳಿದ್ದಾರೆ ಹಾಗಾಗಿ ವಿಶ್ವತೋಮುಖವಾದ ಸಮಾಜ ಸಂಬದ್ಧವಾದ ಕೃಷ್ಣನ ಚರಿತ ಚಾರಿತ್ರ್ಯ ಕೃಷ್ಣಾಷ್ಟಮಿಯಾದ ಹಿಂದೆ ಪ್ರಸ್ತುತವಾಗುತ್ತಿದೆ ಇದು ಚಾಂದ್ರಮಾನ ಕೃಷ್ಣಾಷ್ಟಮಿ ರಾತಲು ಹಿಡಿದು ಅದು ಗೊತ್ತಲ್ಲ ತೂಕ ಮಾಡುವಂಥದ್ದು ರಾತಲು ಹಿಡಿದು ಆಚೆ ಈಚೆ ಬೊಟ್ಟನ್ನು ಇಟ್ಟು ತೂಕದ ನಿಖರತೆಯನ್ನು ಬಡಪೆಟ್ಟಿಗೆ ಹೇಳಲಾಗದ ನಿರ್ಭರ ನಿರೂಹ್ಯ ವ್ಯಕ್ತಿತ್ವ ಕೃಷ್ಣನದ್ದು ಒಂದು ಏಟಿಗೆ ಎರಡು ಹಣ್ಣು ಉದುರಿಸುವ ಉಡಾಫೆಯ ಉಪರಾಟದ ಉಡಾಳ ಈತ ಜಯತ್ರಥನ ತಲೆ ಉರುಳಿದರೆ ಅಲ್ಲೆಲ್ಲೋ ವರ್ಘ್ಯ ಬಿಡುವ ಅಪ್ಪ ಅಪ್ಪಚ್ಚಿಯಾಗಬೇಕು ಖಟೋತ್ಗಜನ ಹೆಣ ಬಿದ್ದರೆ ಕರ್ಣನ ಸಾವಿನ ಮುನ್ನುಡಿ ಸಿದ್ಧವಾಗಬೇಕು ಇದು ಕೃಷ್ಣತಂತ್ರ ಒಂಥರ ಜಗನ್ನಾಥಪುರಿಯ ನೈವೇದ್ಯದಾಗಿ ಪುರಿಗೆ ಹೋದವರಿಗೆ ಗೊತ್ತಿರಬಹುದು ಅಲ್ಲಿ ನೈವೇದ್ಯ ಮಾಡೋದು ಅಂತ ಹೇಳಿದ್ರೆ ಮನೆಯಲ್ಲಿ ಯಾರೂ ಅಡುಗೆ ಮಾಡೋದಿಲ್ಲ ಸಾಂಬಾರು ಪಲ್ಯ ಸಾರು ಇಂಥದ್ದನ್ನು ದೇವಸ್ಥಾನಕ್ಕೆ ಹೋಗಿ ಚೀಟಿ ಬರೆಸಿಬಿಡ್ತಾರೆ ನಮಗೆ ಇಂತಿಷ್ಟು ಸಾಂಬಾರು ಬೇಕು ಈ ನಮ್ಮೂರು ಹೋಟೆಲ್ನವ್ರು ಕೊಡ್ತಾರಲ್ಲ ತೂಕದಲ್ಲಿ ಅಲ್ಲಿ ಏನಂದ್ರೆ ಮಡಕೆ ಇಷ್ಟಿಟ್ಟು ಚಿಕ್ಕದು ಮಣ್ಣಿನ ಮಡಕೆಯಲ್ಲಿ ಅವರೆಲ್ಲ ಒಂದೇ ಸರಿ ಹಾಕ್ತಾರೆ ಅವರು ಇದು ಮಗ್ಚು ಸೌಟ್ ಹಾಕಿ ಮಗ್ಚೋದು ಇಲ್ಲ ತರಕಾರಿ ಬೇಳೆ ಉಪ್ಪು ಖಾರ ಎಲ್ಲ ಹಾಕಿ ಪ್ರತಿಯೊಂದಕ್ಕೂ ಸಪ್ರೇಟ್ ಸಪ್ರೇಟು ಒಲೆ ಇರ್ತದೆ ಅದು ಒಂದು ಹದದಲ್ಲಿ ಬೇಯ್ತದೆ ಹಾಗೆಯೇ ಅದು ಸೀದಾ ಗರ್ಭಗುಡಿಗೆ ಬರುತ್ತೆ ಅವರೇನು ಅದ್ರ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ ನೈವೇದ್ಯ ಆಗ್ತದೆ ಹಾಗೇ ಸೀದಾ ಅದು ಯಾರು ಬರೆಸಿದ್ದಾರೆ ಅವರು ತಗೊಂಡು ಹೋಗ್ತಾರೆ ಮನೆ ಎರಡು ಜನ ಬಂದರೆ ಅಷ್ಟೇ ಸಾಂಬಾರು ಐದು ಜನ ಬಂದರೆ ಅಷ್ಟೇ ಸಾಂಬಾರು ಎಲ್ಲಾಗತ್ತೆ ದೇವಸ್ಥಾನದಲ್ಲಾಗತ್ತೆ ಮನೆಗೆ ಬೇಕಾದ ಪಲ್ಯ ಹುಳಿ ಸಾರು ಪಡ್ದೆಗಳನ್ನು ದೇವಾಲಯದಲ್ಲಿ ಬೇಯಿಸಿ ನೈವೇದ್ಯ ಮಾಡಿ ಮನೆಗೆ ತಂದು ಗಡದ್ದಾಗಿ ಕತ್ತರಿಸುವುದು ನೈವೇದ್ಯಕ್ಕೆ ನೈವೇದ್ಯವಾಯಿತು ಊಟಕ್ಕೆ ಊಟವಾಯಿತು ಬರೀ ಕಿಲಾಡಿತನವೇ ಖುದ್ದಾಗಿ ಕಣ್ಣೆದುರು ಹಾದು ಹೋದರೂ ಕೃಷ್ಣನ ವಿಶ್ಲೇಷಣಾಶೀಲತೆ ಅನನ್ಯವಾದದ್ದು ಅವನೊಬ್ಬ ಅದ್ಭುತ ಕನ್ಸಲ್ಟೆಂಟ್ ಕೌನ್ಸಿಲಿಂಗ್ ಎಕ್ಸ್ಪರ್ಟ್ ಎಂಥವರನ್ನು ಕನ್ವಿನ್ಸ್ ಮಾಡುವ ಅವನ ಹತ್ರ ಇದೆ ತಾನಷ್ಟೇ ವಿಶ್ಲೇಷಿಸಿಕೊಳ್ಳುವುದಲ್ಲ ತನ್ನ ಎದುರಾಳಿಗೂ ಅಷ್ಟೇ ಸ್ವಾತಂತ್ರ್ಯವನ್ನು ಸಮಯವನ್ನು ವಿಮರ್ಶೆಗಾಗಿ ಮಂಜೂರು ಮಾಡುವ ಮಹನೀಯ ಮಾಧವ ಜ್ಞಾನ ಭಕ್ತಿ ಕರ್ಮ ಸಾಂಖ್ಯ ಅಂತೆಲ್ಲ ಯೋಗವನ್ನು ಹಾಡಿಯೂ ಗೀತೆದು ಹಾಡಿಯೂ ವಿಮರ್ಶೈತ ದಶೇಷೇಣ ಯಥೇಚ್ಛಸಿ ತಥಾ ಕುರು ಇದನ್ನೆಲ್ಲ ವಿಮರ್ಶೆ ಮಾಡಪ್ಪ ನಿನಗೆ ಹೇಗೆ ತೋಚುತ್ತೋ ಹಾಗು ಮಾಡು ಅಂತ ಚೆಂಡನ್ನು ಅರ್ಜುನನ ಅಂಗಳಕ್ಕೆ ಅಟ್ಟಿದ ಅಚ್ಯುತ ಶತಾವಧಾನಿ ಗಣೇಶರಲ್ಲಿ ಅವಧಾನಿ ಗಣೇಶರು ಅಂತ ನಾನು ಪ್ರ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ ಒಂದು ಅಪ್ರಸ್ತುತವಾದ ಇದೆ ಸ್ವಾಮಿ ಬ್ರಹ್ಮಾರ್ಪಣಂ ಬ್ರಹ್ಮವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಇದು ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಬರ್ತದೆ ಇದು ಹೇಳಿದ್ದು ಸ್ವಯಂ ಕೃಷ್ಣನೇ ಬ್ರಹ್ಮಾರ್ಪಣ ಅಂತ ನಮ್ಮ ಕರ್ಮಾಂಗಗಳಲ್ಲೂ ಕೂಡ ಕೊನೆಗೆ ಆ ಬ್ರಹ್ಮಾರ್ಪಣ ಬಿಡುವ ಬನ್ನಿ ಅಂತಾರೆ ಬ್ರಹ್ಮಾರ್ಪಣ ಮಾಡುವ ಬನ್ನಿ ಅಂತ ಹೇಳಬೇಕೇನು ಅದನ್ನು ಬ್ರಹ್ಮಾರ್ಪಣವನ್ನೇ ಬಿಡುವ ಅಂತ ಬಿಟ್ಟು ಬಿಡುವ ಅಂತ ಆಗ್ತದೆ ಇರಲಿ ಪ್ರಶ್ನೆ ನಂದು ಏನು ಅಂದರೆ ಆದರೆ ಈ ಬ್ರಹ್ಮಾರ್ಪಣ ಅನ್ನುವಂಥದ್ದು ಬದಿಗೆ ಸರಿದು ಕೃಷ್ಣಾರ್ಪಣ ಅನ್ನುವುದು ನಾಡಾಡಿಗಳ ನಾಲಿಗೆಯಲ್ಲಿ ನಾಚರಂಗ ಮಾಡ್ತಾ ಇದೆಯಲ್ಲ ಏನು ಕೇಳಿದ್ರು ಕೃಷ್ಣಾರ್ಪಣ ಅಂತೇವೆ ಹೇಗೆ ಹೇಳ್ತೇವೆ ನಾವೇನು ಕಳ್ಕೊಂಡ್ರು ಕೈ ಸುಟ್ಟುಕೊಂಡ್ರು ಇಟ್ಟದ್ದು ದಕ್ಕದೇ ಹೋದರು ಅಲ್ಲೆಲ್ಲೊಟ್ಟೇ ಹೊಣೆ ಇಟ್ಟು ದಕ್ಕದೇ ಹೋದರು ಎಲ್ಲ ಹೋಗಲಿ ಸ್ವಾಮಿ ನೀರಿನಲ್ಲಿ ಹೆಣ ತೇಲಿ ಹೋದರು ಹೋಯ್ ಕೃಷ್ಣಾರ್ಪಣ ಅಂದ್ಬಿಡ್ತೇವೆ ನಾವು ಇದು ಇದೂ ಕೂಡ ಕೃಷ್ಣನ ಒಂದು ಕಿತಾಪತಿ ಇರಬಹುದೇ ಈ ಕೃಷ್ಣಾರ್ಪಣ ಅಷ್ಟೇ ಅಲ್ಲ ಶತಾವಧಾನಿ ಗಣೇಶರೇ ಬರೆದಂತಹ ಒಂದು ಏಕ ವ್ಯಕ್ತಿ ಪ್ರಸಂಗಕ್ಕೂ ಕೃಷ್ಣಾರ್ಪಣ ಅಂತ ಹೆಸರಿಟ್ಟಿದ್ದಾರೆ ಉತ್ತರವನ್ನು ನಿರೀಕ್ಷಿಸೋಣ ಈ ಉಪನ್ಯಾಸವನ್ನು ಆತ್ಮೀಯವಾಗಿ ಅರ್ಥಪೂರ್ಣವಾಗಿ ನಿರ್ವಹಿಸಿದ ಗಣೇಶರಿಗೆ ಸಂಸ್ಥೆ ಹಾಗೂ ಪ್ರಾಯೋಜಕರ ಪರವಾಗಿ ಅನಂತಾನಂತ ಧನ್ಯವಾದಗಳು ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ಇಂದು ಪರಮಾತ್ಮನ ಜನ್ಮ ದಿವಸ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಷ್ಟಮಿಯಂದು ಆ ಮಹಾನುಭಾವ ಹುಟ್ಟಿದ್ದರ ಸ್ಮರಣೆ ಆ ಕಾರಣದಿಂದಲೇ ಶಿವರಾಮಕೃಷ್ಣ ಭಾಷಣ ಸರಣಿಯ ಕಡೆ ದಿವಸವನ್ನು ಹಿಂದಿ ಇಟ್ಟುಕೊಳ್ಳೋದು ಒಂದು ಮತ್ತಷ್ಟು ರಸೋಜ್ವಲವಾಗಿರುತ್ತೆ ಅಂತ ಅನ್ನಿಸ್ತು ಆದರೆ ಜನ ಬರದೇ ಹೋಗ್ಬೋದು ಅನ್ನುವ ಅಳಕು ಕೂಡ ಇತ್ತು ಆದರೆ ಶಿವ ಮತ್ತು ರಾಮರಿಗೆ ದಕ್ಕದೇ ಇರುವಷ್ಟು ಮೆಜಾರಿಟಿ ಇವತ್ತು ಕೃಷ್ಣನಿಗೆ ದಕ್ಕಿದೆ ಅಂತಂದರೆ ಆತನ ಶಕ್ತಿ ಕೃಷ್ಣನ ಲೆಕ್ಕಕ್ಕೆ ನೋಡಿ ಎಷ್ಟು ಬರುತ್ತೆ ಉಪಾಧ್ಯಾಯರು ಕೃಷ್ಣಾರ್ಪಣ ಬಂದಿರುವುದ್ರ ಬಗ್ಗೆ ಕೇಳಿದ್ರು ಹಾಗೆಯೇ ಕೃಷ್ಣನ ಲೆಕ್ಕ ರಾಮನ ಲೆಕ್ಕ ಅಂತ ಇದೆ ಕೃಷ್ಣನ ಲೆಕ್ಕಕ್ಕೆ ಯಾವತ್ತೂ ಹೆಚ್ಚು ಬರ್ತಾ ಇರುತ್ತೆ ರಾಮನ ಲೆಕ್ಕಕ್ಕೆ ಕಡಿಮೆ ಅಂತನೋದು ಅದು ಸಿದ್ಧವಾಗುತ್ತೆ ವಸ್ತುತಿ ವಸ್ತುಸ್ಥಿತಿಯಲ್ಲಿ ಕೃಷ್ಣನಿಗೆ ಮತ್ತು ಬ್ರಹ್ಮಕ್ಕೆ ವ್ಯತ್ಯಾಸವಿಲ್ಲ ಅಲ್ಲಿ ಭಗವದ್ಗೀತೆಯ ಒಂದು ಅಧ್ಯಾಯದಲ್ಲಿಯೇ ಹೇಳ್ತಾನೆ ಅದು ವಿಭೂತಿ ವಿಭೂತಿಯೋಗದಲ್ಲಿ ಅಹಮಾತ್ಮ ಗುಡಾ ಕೇಶ ಸರ್ವಭೂತ ಶಯಸ್ಥಿತ ಅಂತ ನಾನು ಆತ್ಮನೇ ಆಗಿದ್ದೀನಿ ಎಲ್ಲ ಜೀವರಾಶಿಗಳಲ್ಲಿ ಮಾತ್ರವಲ್ಲದೆ ಜಡವಾದಂಥದ್ರೊಳಗು ಸ್ಥಾವರ ಜಂಗಮಾತ್ಮಕವಾದ ಸಮಸ್ತ ವಿಷಯ ವಸ್ತು ಪ್ರಪಂಚದಲ್ಲಿ ನಾಮಧೇಯ ರೂಪದೇಯಗಳಲ್ಲಿ ನಾನು ಆತ್ಮನಾಗಿದ್ದೀನಿ ಅಂತ ಮಾತನ್ನು ಹೇಳ್ತಾನೆ ಹಾಗಾಗಿ ಬ್ರಹ್ಮ ಅವನೇ ಆಗಿರೋದ್ರಿಂದ ಕೃಷ್ಣಾರ್ಪಣ ಬ್ರಹ್ಮಾರ್ಪಣ ಬಂತು ಕೆಲವರು ರಾಮಾರ್ಪಣ ಅನ್ನೋದನ್ನು ಬಳಸ್ತಾರೆ ಕಡಿಮೆ ಇದೆ ಡಿ ಜಿಯವರೇ ತಮ್ಮ ಜ್ಞಾಪಕ ಶಿಕ್ಷ ಶಾಲೆಯಲ್ಲಿ ಮೊದಲನೇ ಸಂಪುಟದಲ್ಲಿ ನತ್ತಿ ಶಾಸ್ತ್ರಿಗಳು ಅಂತ ವೆಂಕಟರಾಮಶಾಸ್ತ್ರಿಗಳ ಬಗ್ಗೆ ಮೊಳಗಾಗಲ್ಲ ಕಡೆಯವರು ಬರೀತಾರೆ ಅಲ್ಲಿ ರಮಾರ್ಪಣ ಅಂತಂತ ಇದ್ರು ಅಂತ ಆದರೆ ಅವರು ಕೇಳಿದ ಅಪುಸ್ತ ಪ್ರಸಂಗ ಯಾವುದು ಹಾಳಾದರೂ ಅದು ಕೃಷ್ಣಾರ್ಪಣ ಅಂತ ಇದೆಯಲ್ಲ ಅದಕ್ಕೆ ಪಾಟಿ ಸವಾಲೇ ಇಲ್ಲ ಪ್ರಾಯಶಃ ಕೃಷ್ಣ ಅಂದರೆ ಕಪಟ ಕೈತವದ ಶಿಕ್ಷಾಗುರು ಅಂತ ಕುಮಾರವ್ಯಾಸನೇ ಹೇಳಿದ್ರಲ್ಲ ಅಲ್ಲಿಂದ ಬಂದಿರಬೇಕಾ ಅಂತ ಅನ್ಸುತ್ತೆ ಮೋಸ ವಂಚನೆ ಹೀಗಾಗಿ ಹಾಳಾದದ್ದು ಅಂತ ಇದು ಯಾರೋ ದುರ್ಯೋಧನ ಪ್ರೇಮಿಗಳು ದುರ್ಯೋಧನ ಸಂತತಿಯವರು ಬೆಳೆಸಿರಬೇಕು ಅಂತ ನನಗೆ ಗುಮಾನೆ ಉಪಾಧ್ಯಾಯರು ಪ್ರಶ್ನೆಯನ್ನು ಕೇಳಿದ್ರು ಅದಕ್ಕೆ ಮುನ್ನ ಮತ್ತೊಬ್ಬರು ಸ್ನೇಹಿತರು ಒಂದು ಪ್ರಶ್ನೆಯನ್ನು ಕಳಿಸಿದ್ದಾರೆ ನೆನ್ನೆಯ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಮೊನ್ನೆ ಇದಕ್ಕೆ ರಾಮ ಎಂದಿಗೂ ಕೌಟುಂಬಿಕ ವ್ಯಕ್ತಿ ಎಂದು ತಾವು ಹೇಳಿದ್ರಿ ರಂಗಕರ್ಮಿ ಪ್ರಸನ್ನ ಅವರು ಇತ್ತೀಚಿನ ತಮ್ಮ ಯಂತ್ರಗಳನ್ನು ಕಳಚೋಣ ಬನ್ ಬನ್ನಿ ಪುಸ್ತಕದಲ್ಲಿ ಇದೇ ಮಾತನ್ನು ಹೇಳಿ ಅದ್ವಾನಿ ಮತ್ತು ಅವರ ಸಂಗಡಿಗರು ಮಂದಿರ ಕಟ್ಟುತ್ತೇವೆಂದು ಹೇಳಿ ರಾಮನನ್ನು ಒಂಟಿಯಾಗಿಸಿಬಿಟ್ಟರು ಅವರ ಫೋಟೋಗಳಲ್ಲಿರುವ ರಾಮನು ಒಬ್ಬನೇ ನಿಂತಿರುತ್ತಾನೆ ಹೀಗೆ ಅವರೆಲ್ಲ ರಾಮನ ರಾಮತ್ವಕ್ಕೆ ಚ್ಯುತಿ ತಂದರು ಎಂದು ಬರೆದಿದ್ದಾರೆ ಈ ಆಕ್ಷೇಪಣೆ ಸರಿಯಾದುದೇ ಆ ಪುಸ್ತಕವನ್ನು ನಾನು ಓದಿಲ್ಲ ಈ ಮಾತುಗಳನ್ನಲ್ಲಿ ಹೇಳಿದ್ದಾರೆ ಅಂತ ಬೇರೆ ಬೇರೆ ಮೂಲಗಳಿಂದ ಗೊತ್ತಾಯಿತು ಇದು ಅವರು ಮೊದಲ ಬಾರಿಗೆ ಹೇಳಿದ್ದು ಅಂತಲ್ಲ ಇನ್ನೂ ಅನೇಕರು ಹೇಳಿದರು ಅದ್ವಾನಿಯವರ ರಥಯಾತ್ರೆ ರಾಮಮಂದಿರದ ಪುನರ್ ನಿರ್ಮಾಣ ಈ ಸಂದರ್ಭಗಳು ಬಂದಾಗಲೆಲ್ಲ ಹೇಳಿದರು ನಮ್ಮ ಅನಂತಮೂರ್ತಿಯವರು ಮತ್ತು ಒಂದು ಆಣಿಮುತ್ತನ್ನು ಉದುರಿಸಿದರು ರಾಮ ಹುಟ್ಟಿದ್ದು ಗಾಂಧೀಜಿ ಹಂತಕನ ಗುಂಡೇಟಿಗೆ ಎದೆ ಒಡ್ಡಿ ಹೇ ರಾಮ್ ಅಂದಾಗ ಅವರ ಬಾಯಲ್ಲಿ ಹುಟ್ಟಿದ್ದೆ ಹೊರತು ಅಯೋಧ್ಯೆಯಲ್ಲಿ ಅಲ್ಲ ಅಂತ ಈ ರೂಪಕಗಳನ್ನು ವ್ಯಾಖ್ಯಾನಗಳನ್ನು ಯಾರೂ ಮಾಡಬಹುದು ಅಂದರೆ ರಥಯಾತ್ರೆ ಇತ್ಯಾದಿಯಲ್ಲಿ ರಾಮ ಧನುರ್ಬಾಣಧಾರಿಯಾಗಿರುವಂಥದ್ದು ಯಾರಿಗೋ ಗುರಿ ಇಟ್ಟಿದ್ದಾನೆ ಅಂತ ವಸ್ತುತಃ ಈ ಚಿತ್ರದ ಕಲ್ಪನೆ ಬಂದಿದ್ದು ಅದ್ವಾನಿಯವರಿಂದ ಅಲ್ಲ ಬಿ ಜೆ ಪಿ ಅವರಿಂದ ಅಲ್ಲ ನೂರು ವರ್ಷಕ್ಕೂ ಮುನ್ನ ರವಿವರ್ಮ ತಾನು ಸಮುದ್ರನನ್ನು ಎದುರಿಸೋದಕ್ಕೆ ರಾಮ ಸಿದ್ಧನಾಗುವಾಗ ಮರಣಂ ಅಥವಾ ಶರದಿ ತರಣಂ ಅಂತ ಅವನು ದಡದ ಮೇಲೆ ನಿಂತು ಚಾಪಮಾನಯ ಸೌಮಿತ್ರೆ ಶರ ನಾಶಿ ವಿಶೋಪಮಾನ್ ಸಾಗರಂ ಶೋಷಯ್ಯಾಮಿ ಪದ್ಭ್ಯಾಂ ಯಾತು ಪ್ಲವಂಗಮಾಹ ಅನ್ನುವಾಗ ಬಿಲ್ಲನ್ನು ಹಿಡಿದು ಮೈ ಸೆಟಿಸಿ ನಿಲ್ಲುವಂಥ ಚಿತ್ರ ಇದೆ ಅದು ಇಂದು ಕೂಡ ಕೇರಳದ ತಿರುವನಂತಪುರದ ಚಿತ್ರ ಆರ್ಟ್ ಗ್ಯಾಲರಿಯಲ್ಲಿ ಉಂಟು ಅದರ ಇನ್ನೊಂದು ಕಾಪಿ ಕೂಡ ಜಗನ್ಮೋಹನ್ ಪ್ಯಾಲೆಸ್ನಲ್ಲಿ ಇದ್ದದ್ದನ್ನು ನೋಡಿದ್ದೀನಿ ಅನೇಕ ಕಡೆ ಕಾಣಸಿಗುತ್ತದೆ ಹೀಗಾಗಿ ಈ ಚಿತ್ರಣವನ್ನು ಕಲ್ಪಿಸಿದ ಅಪಖ್ಯಾತಿಯೋ ಖ್ಯಾತಿಯೋ ಅಡ್ವಾಣಿಯವರಿಗೆಲ್ಲ ತಲುಪಬೇಕಾಗಿದ್ದು ರಾಜ ರವಿವರ್ಮನಿಗೆ ತಲುಪಬೇಕು ಅಂದರೆ ಒಂದು ಪ್ರಬಂಧಗತವಾದ ಚಿತ್ರವನ್ನು ಐಸೊಲೇಟ್ ಮಾಡಿ ವ್ಯಾಖ್ಯಾನಿಸುವುದು ತಪ್ಪಾಗುತ್ತದೆ ಮೊನ್ನೆ ಉಪಾಧ್ಯಾಯರೇ ಒಂದು ಮಾತನ್ನು ಕೇಳಿದರು ನೀವು ಗ್ರೂಪ್ ಫೋಟೋ ಅಂತ ಹೇಳಿದರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಒಂದು ಕವಿತೆಯ ಬಗ್ಗೆ ಹಿಂದೊಮ್ಮೆ ಇದೆ ವೇದಿಕೆಯಲ್ಲಿ ಹೇಳಿದ್ದು ಯಾತಕ್ಕೆ ಪ್ರಸ್ತಾವ ಮಾಡಲಿಲ್ಲ ಅಂತ ಅಂದರೆ ಧನುರ್ಧಾರಿಯಾಗಿ ರಾಮ ಕೂತಿರ್ತಾನೆ ಸಿಂಹಾಸನದ ಮೇಲೆ ಆಗ ಕ್ಯಾಮ್ರಾಮ್ಯಾನ್ ಬಂದು ಈ ಬಿಲ್ಲು ಬೇಡ ಸ್ವಾಮಿ ಅದನ್ನು ಕೆಳಗಿಳಿಸಿ ಮನೆ ಮಂದಿ ಜೊತೆಗೆ ಯಾಕೆ ಅಂತ ಆಗ ಅಳಿಲು ಬಂದು ಹೆಗಲೇ ಇರುತ್ತು ಅಂತ ವಸ್ತುತಃ ಅಳಿಲು ರಾಮಾಯಣದಲ್ಲಿ ಬರೋಲ್ಲ ಅದು ಹಾಗಿರಲಿ ಅಂದರೆ ಇವರಿಗೆಲ್ಲ ರಾಮನ ಕೈನಲ್ಲಿ ಬಿಲ್ಲಿದ್ದರೆ ಯಾತಕ್ಕೆ ಸಂಕಟ ಅಂತ ಇವರು ಎಲ್ಲಿಯೂ ಬಿಲ್ಲು ಕೊಟ್ಟು ಯಾವುದನ್ನು ಖರೀದಿ ಮಾಡಿಲ್ಲ ಎಲ್ಲವನ್ನೂ ಕಳ್ಳಲೆಕ್ಕದಿಂದಲೇ ಮಾಡಿಕೊಂಡು ಬಂದದ್ದು ಪ್ರಾಮಾಣಿಕವಾಗಿ ಎಲ್ಲಿಯೂ ಕೂಡ ಇವರು ಬಿಲ್ಲನ್ನು ಎತ್ತಿದವರಲ್ಲ ಹಾಗಾಗಿ ರಾಮನ ಕೈಯಲ್ಲಿ ಆಯುಧ ಇದ್ದರೆ ಇವರಿಗೆ ಯಾವ ಸಂಕಟ ನನಗೆ ಅರ್ಥವಾಗೋದಿಲ್ಲ ನಮ್ಮ ದುರ್ಗಾದೇವಿಗೆ ಬೇಕು ಶಿವನಿಗೆ ಏನೇನು ಬೇಕು ಆಯುಧಗಳಿದ್ದರೆ ದುಷ್ಟಸ್ಯ ದಂಡ ಸುಜನಸ್ಯ ರಕ್ಷಾ ಇದನ್ನು ರಾಜಧರ್ಮದಲ್ಲಿ ಮುಖ್ಯ ಅಂತ ಹೇಳಿದ್ದಾರೆ ವ್ಯಾಸಾದಿ ಸ್ಮೃತಿಗಳೆಲ್ಲ ಇದನ್ನೇ ಹೇಳುವಂಥದ್ದು ಆ ಕಾರಣದಿಂದ ಕ್ಷತ್ರಿಯ ಅನ್ನುವುದರ ಬಗ್ಗೆ ಕುಲೋಚಿತ ಮಿತಿ ಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ ಎನ್ನುವ ಮಾತನ್ನು ಮೊನ್ನೆ ವಿಸ್ತರಿಸಿ ನಾನು ಹೇಳಿದ್ದೆ ಹಾಗಾಗಿ ರಾಮನ ಕೈಯಲ್ಲಿ ಧನುರ್ಬಾಣಗಳಿದ್ದರೆ ಅದನ್ನು ಯಾರೂ ಏನು ಬೇಜಾರು ಮಾಡಿಕೊಳ್ಳಬೇಕಾಗಿಲ್ಲ ಈ ದೃಷ್ಟಿಯಿಂದ ನೋಡಿದಾಗ ಇಲ್ಲಿ ಬಂದಿರುವುದೆಲ್ಲ ಕ್ಲೀಬ ಸಾಮಾನ್ಯವಾದ ಅತ್ಯಂತ ವಿಕೃತವಾದ ಅಹಿಂಸಾಭಾಸ ಸೆಕ್ಯುಲರಿಸಮ್ನ ದುರ್ನಾತ ಅಷ್ಟೆ ಇನ್ನೇನೂ ನನಗನ್ಸೋದಿಲ್ಲ ಮತ್ತು ರಾಮ ನಮಗೆ ಸೀತಾಪತಿಯಾಗಿ ಹೇಗೋ ರಾವಣ ನಾಶಕನಾಗಿ ಕೂಡ ಅದೇ ರೀತಿ ಗೌರವಾರ್ಹನಾದವನು ರಾವಣ ಸಂಹಾರ ಮಾಡಿದ್ದಾದರೂ ಯಾಕೆ ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮಲ್ಲಿ ಹೆಂಡತಿ ಅನ್ನೋದಕ್ಕೆ ಕುಟುಂಬ ಅಂತ ಹೇಳೋದು ಒಂದು ಗೌರವವಾದಂಥ ಶಬ್ದ ನಿಮ್ಮ ಕುಟುಂಬವನ್ನು ಕೇಳಿ ಸ್ವಾಮಿ ಅಂತ ಅನ್ನುವುದುಂಟು ಹೀಗೆ ಆ ಫ್ಯಾಮಿಲಿ ವ್ಯಾಲ್ಯೂಗೆ ಗೃಹಿಣಿ ಅನ್ನೋಳಿಲ್ಲದೆ ಗೃಹ ಇಲ್ಲಿ ಗೃಹ ಇಲ್ಲದೆ ಗೃಹಿತ್ವ ಇಲ್ಲಿ ಗಾರ್ಹಸ್ಥ್ಯ ಹೇಗೆ ಆ ದೃಷ್ಟಿಯಿಂದ ರಾವಣ ಸಂಹಾರವೂ ಬೇಕು ಎಲ್ಲ ಬೇಕು ನಮ್ಮ ಪರಂಪರೆಯಲ್ಲಿ ಈ ರೀತಿಯಾಗೆಲ್ಲ ಹೇಳಿತನ ಕೈಕಟ್ಟುಕೊಂಡು ಕೂತ್ಕೊಳ್ಳೋದು ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅನ್ನೋದು ಇಲ್ಲವೇ ಇಲ್ಲ ಒಂದು ಕೆನ್ನೆಗೆ ಹೊಡೆದ್ರೆ ಎರಡು ಕೆನ್ನೆಗೂ ಕಡುಬು ಊದುವ ಹಾಗೆ ಹೊಡೆಯಂತಲೇ ಇರುವಂಥದ್ದು ಯೋಸ್ಮಾನ್ ದ್ವೇಷಿ ಎಂಚವಯಂ ದ್ವಿಷ್ಮ ಸ ಹೀನಸ್ತು ಅನ್ನುವಂಥದ್ದೇ ವೇದ ಮಾತು ವೇದದ ಮಾತು ಬರುವಂಥದ್ದು ಅದರಿಂದ ಇದು ಚಮತ್ಕಾರಕವಾದಂಥ ಮಾತು ಬೇಗ ಈ ಹೊತ್ತಿನ ಇಟ್ ಈಸ್ ಅ ರನ್ನಿಂಗ್ ಡಾಂಕಿ ಅಷ್ಟೇ ಈ ಕಾಲದಲ್ಲಿ ಓಡುವ ಕತ್ತೆ ಇದು ಕುದುರೆ ಅಂತೂ ಖಂಡಿತ ಅಲ್ಲ ಅದರಿಂದ ಈ ಮಾತುಗಳಿಗೆಲ್ಲ ರಂಗು ರಂಜನೆ ಬರುತ್ತದೆ ವಸ್ತುಸ್ಥಿತಿ ಹಾಗಲ್ಲ ಅದರಿಂದ ನಾವು ರಾಮನನ್ನು ಒಂಟಿಯಾಗಿಸಿಬಿಟ್ಟರು ಅಂತ ಅನ್ನುವಂತೆ ಇಲ್ಲ ಅವರ ಉದ್ದೇಶ ಏನೇ ಇರಬಹುದು ಧನುರ್ಬಾಣಧಾರಿಯಾದಂಥ ರಾಮ ಪ್ರತ್ಯೇಕವಾಗಿ ನಿಂತರೆ ಅವನು ರಾಮನ ಜೊತೆ ರಾವಣನ ಜೊತೆ ಸಂಗ್ರಾಮ ಮಾಡುವಾಗ ಪಕ್ಕದಲ್ಲಿ ಸೀತೆ ಬಂದಿಲ್ಲ ಸಾಧ್ಯವ ಸೀತೆಗಾಗಿ ತಾನೇ ಮಾಡಿದ ಸಂಗ್ರಾಮ ಲಕ್ಷ್ಮಣ ಬಿಲ್ಲು ಬಾಣ ತರೋದಕ್ಕೆ ಹೋದಾಗ ಅವನಲ್ಲಿ ಪೋಸ್ ಕೊಡೋದಕ್ಕೆ ಸಾಧ್ಯವ ಒಂದು ಕಥಾ ವಸ್ತುವಿನಿಂದ ಐಸೊಲೇಟ್ ಮಾಡಿದ್ದು ಅದು ಪ್ರಯೋಜನಕ್ಕೆ ಬರೋಲ್ಲ ಇಡೀ ಪ್ರಬಂಧ ಧ್ವನಿಯನ್ನು ನೋಡಬೇಕು ಅದರಿಂದಲೇ ನಮ್ಮಲ್ಲಿ ಮೀಮಾಂಸಾಶಾಸ್ತ್ರ ಪ್ರಕಾರವಾಗಿ ಷಡ್ಲಿಂಗಗಳನ್ನು ಹಾಕಿ ಒಂದು ವಿಷಯವನ್ನು ತೀರ್ಮಾನ ಮಾಡಬೇಕು ಉಪಕ್ರಮ ಉಪ ಸಂಹಾರ ಅಭ್ಯಾಸ ಅಪೂರ್ವತ ಲಿಂಗ ಇತ್ಯಾದಿಗಳೆಲ್ಲ ಉಂಟಲ್ಲ ಅದರಿಂದ ಗೊತ್ತಾಗುತ್ತೆ ಹಾಗಾಗಿ ಅವರ ರಾಮನ ಅರಿಯುವಿಕೆ ಇದೆಯಲ್ಲ ಅದು ಭಾರತೀಯ ಸಂಸ್ಕೃತಿಯ ಪರಿನಿಷ್ಠಿತವಾದ ಅಧ್ಯಯನ ಅಲ್ಲ ಅವರು ರಾಮ ಏನಿದ್ರು ಗಾಂಧಿ ರಾಮ ಗಾಂಧಿ ರಾಮ ರಹೀಮನ್ ಜೊತೆ ಇರ್ತಕ್ಕಂಥವನು ಅಷ್ಟೇ ಅದು ಅದರ ಪ್ರಾಸಬದ್ಧವಾಗಿರುವಂಥ ರಾಮನೇ ಹೊರತುನುವೆ ಇನ್ನೇನೂ ಅಲ್ಲ ಅದರಿಂದ ಅದು ಸನಾತನ ಧರ್ಮದ ಸ್ಪಿರಿಟ್ ಅಲ್ಲ ಪ್ರಸನ್ನ ಅವರು ಬರೆದಿದ್ದು ಒಂದು ನಾಟಕವೋ ರಂಗ ಪ್ರದರ್ಶನವೋ ಆದರೆ ಅದಕ್ಕೆ ಹೆಚ್ಚಿನ ಪ್ರಾಮಾಣ್ಯ ಇರುತ್ತೆ ರಾಮಾಯಣವನ್ನೇ ಓದದೇ ಇದ್ದರೆ ಮೂಲದಲ್ಲಿ ರಾಮಾಯಣದ ಬೆಳೆದು ಬಂದ ಬಗೆಯನ್ನೇ ನಾವು ಶಾಸ್ತ್ರೀಯವಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದರೆ ಇಂಥ ಮಾತುಗಳೆಲ್ಲ ಚಮತ್ಕಾರವಾಗುತ್ತೆ ಹೊರತು ಯಾವ ದೊಡ್ಡ ಮಹತ್ವದ ಆಗುವುದಿಲ್ಲ ಅದರೊಳಗೆ ಅಧಿಕಾರ ಇದ್ದವರು ಆಡಬೇಕು ಅಧಿಕಾರ ಇದ್ದವರು ಆಡಬೇಕು ಅಂದರೆ ಈಗ ರಂಗಪ್ರಯ ಸ್ವಾಮಿಗಳು ಹೇಳಿ ಹೇಳಿದರೆ ಒಪ್ಪೋಣ ರಂಗನಾಥ ಶರ್ಮರು ಹೇಳಿದರೆ ಒಪ್ಪೋಣ ಇನ್ನು ಯಾರ್ಯಾರು ಹೇಳಿದಾಗ ಒಪ್ಪುವುದಕ್ಕಾಗೋಲ್ಲ ಎ ಪ್ರಮಾಣ ನ ಭವೇತ್ ಪ್ರಮಾಣ ಕಸ್ತಸ್ಯ ಕುರಿಯಾದ್ ವಚನಂ ಪ್ರಮಾಣ ಅಂತ ನೋಡಬೇಕಾಗುತ್ತದೆ ಅದರಿಂದ ಅವರಿಗೆ ಬಿ ಜೆ ಪಿನು ಬೈಬೇಕಾಗಿತ್ತು ಅದಕ್ಕೆ ರಾಮನ್ ಎಳ್ಕೊಂಡು ಬಂದರು ಇಲ್ಲದೇ ರಾಮನ ಮೇಲೆ ಏನು ಕಿತ್ತೋಗೋ ಅಷ್ಟು ಪ್ರೇಮ ಇಲ್ಲ ಸ್ಲೆಡ್ಜ್ ಗೇಟ್ಗಳನ್ನೆಲ್ಲ ತೆಕ್ಕೊಂಡು ಉಕ್ಕೇರಿ ಬರುವಂಥ ಪ್ರವಾಹ ಏನೂ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಇದೆಲ್ಲ ವೃದ್ಧಾ ನಾರಿ ಪತಿವ್ರತ ಅಲ್ಲ ಪತಿವ್ರತ ಆದಂಥ ಗಾದೆ ಅಂತ ನನಗನ್ಸುತ್ತೆ ಅವರ ಕಳಕಳಿ ಕಾಳಜಿಗಳು ಪ್ರಶ್ನಾರ್ಹವಲ್ಲದೇ ಇರಬಹುದು ಈ ಸಂದರ್ಭಗಳಲ್ಲಿ ಅವರು ಬಳಸ್ತಕ್ಕಂಥ ರೂಪಕಗಳು ತುಂಬ ತುಂಬ ಗುಮಾನಿಯನ್ನು ತಂದುಕೊಡತ್ವೆ ಇರಲಿ ನಮ್ಮಲ್ಲಿ ಕ್ಷಾತ್ರ ಬ್ರಾಹ್ಮಗಳು ಪರಸ್ಪರ ಪೂರಕವಾಗಿರುತ್ತದೆ ಅನ್ನೋದನ್ನು ಒಪ್ಪಿಕೊಂಡಿದ್ದೀವಿ ನಮ್ಮ ಎಲ್ಲ ದೇವತೆಗಳ ಕೈನಲ್ಲೂ ಬ್ರಹ್ಮವಾದಂಥ ಸತ್ವದ ಸಂಕೇತಗಳಾದ ಪರಿಕರಗಳು ಉಂಟು ಕ್ಷಾತ್ರವಾದ ಆಯುಧಗಳು ಕೂಡ ಉಂಟು ಎರಡೂ ಇರ್ತವೆ ಅವೆರಡೂ ಇಲ್ಲದೆ ಜಗತ್ತು ನಡೆಯುವಂಥದ್ದು ಅಲ್ಲ ನೆಹರು ಅವರು ಒಮ್ಮೆ ಯೋಚನೆ ಮಾಡಿದ್ರಂತೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶಕ್ಕೆ ಸೈನ್ಯ ಇರಬೇಕಾಗಿಲ್ಲ ಒಳಗಿನ ಸಣ್ಣ ಪುಟ್ಟ ಗಲಾಟೆಗೆ ಒಂದಷ್ಟು ಪೊಲೀಸರಿದ್ದರೆ ಸಾಕು ಅಂತ ಇವರು ಹೋಗಿ ಎದೆ ಸಟ್ಟಿಸಿ ನಿಲ್ತಾ ಇದ್ದರ ಚೀನಾ ಯುದ್ಧ ಆದಾಗ ಪಂಚಶೀಲ ಅಂತ ಜಪ ಮಾಡಿಕೊಂಡು ಅಥವಾ ಪಾಕಿಸ್ತಾನದ ಆಕ್ರಮಣದ ಕಾಲದಲ್ಲಿ ಮಗಳನ್ನು ಕಳಿಸಿದ್ರೆ ರಣಚಂಡಿ ಅವತಾರ ತಾಳಿ ಮುಂದೆ ಹೋಗಿ ಬಾ ಅಂತ ಶುದ್ಧ ಶುದ್ಧ ವಿವೇಕವಾದದ್ದು ಒಂದು ದೇಶ ಮೇಲೆ ದೇಶಕ್ಕೆ ಸಪ್ತಾಂಗ ಇರಬೇಕು ಸ್ವಾಮಿ ಅಮಾತ್ಯ ಸುಹೃತ್ ಕೋಶ ದುರ್ಗ ಜಾನಪದ ಮತ್ತು ಇದು ಸ್ವಾಮಿ ಅಮಾತ್ಯ ಸುಹೃತ್ ಕೋಶ ದುರ್ಗ ಜಾನಪದ ಭಂಡಾರ ಸ್ವಾಮಿ ರಾಜ ಸುಹೃತ್ ಅಲೀಸ್ ಕೋಶ ಬೊಕ್ಕಸ ಆಮೇಲೆ ಸ್ವಾಮಿ ಅಮಾತ್ಯ ಸುಹೃತ್ ಕೋಶ ಸೈನ್ಯ ಬಲ ಆಮೇಲಿಂದ ದುರ್ಗ ಫೋರ್ಟಿಫಿಕೇಶನ್ ಆಮೇಲೆ ಜನಪದ ಒಟ್ಟಂದದ ಪ್ರಜೆಗಳು ಜನ ಜನ ಇರಬೇಕು ಜನಕ್ಕೆ ರಕ್ಷಣೆಯಾಗಿ ಕೋಟೆ ಇರಬೇಕು ಕೋಟೆಗೆ ರಕ್ಷಣೆಯಾಗಿ ಸೈನಿಕರಿರಬೇಕು ಸೈನಿಕರಿಗೆ ಕೊಡುವುದಕ್ಕೆ ಜನತೆಗೆ ನಿಭಾಯಿಸೋದಕ್ಕೆ ಅಲ್ಲಿ ಕೋಶ ಬೊಕ್ಕಸ ಇರಬೇಕು ಆಮೇಲೆ ಇದೆಲ್ಲವನ್ನೂ ನಿರ್ವಾಹ ಮಾಡೋದಕ್ಕೆ ಬೇಕಾಗಿರುವಂಥ ಮಂತ್ರಿಮಂಡಲ ಇರಬೇಕು ಮತ್ತು ಮಂತ್ರಿಮಂಡಲವನ್ನು ಮುನ್ನಡೆಸ್ತಕ್ಕಂಥ ರಾಜ ಇರಬೇಕು ರಾಜನಿಗೆ ಅವನ ಜನಪದದ ಆಚೆಗೂ ಬೆಂಬಲ ಇರಬೇಕು ಅದಕ್ಕೆ ಸುಹೃತ್ ಅಲೀಸ್ ಅಂತ ಇರಬೇಕು ಯಾವುದೊಂದು ಇಲ್ಲದೆ ಹೋದರೂ ಸಪ್ತಾಂಗವಾದ ರಾಜ್ಯ ವ್ಯವಸ್ಥೆಗೆ ಭಂಗ ಬರುತ್ತದೆ ಅಂತ ಹಾಗಾಗಿ ಸೈನ್ಯವನ್ನು ಎಂದೂ ಕೂಡ ನಮ್ಮಲ್ಲಿ ಗೌರವಿಸಿದ್ರು ದುರ್ಗವನ್ನು ಕೂಡ ಗೌರವಿಸಿದ್ರು ಅಬ್ ಅಬ್ವಿಯಸ್ ರಿಯಲ್ ಅಂತ ಯಾವುದಿರುತ್ತೆ ಕಠೋರ ವಾಸ್ತವಗಳನ್ನು ನಾವು ಮರೆಯಬಾರದು ಇವರೆಲ್ಲ ಬೂಟಾಟಿಕೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ನಕ್ಸಲೈಟ್ಸ್ ಬಗ್ಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಮಲ್ನಾಡಿಯಲ್ಲಿಯೋ ಮೆಣಸಿನ ಹಾಡದಲ್ಲಿಯೋ ಕೂತ್ಕೊಂಡು ಒದ್ದಾಡುವಂಥವ್ರಲ್ಲ ಹಾಗಾಗಿ ಓವರೆ ಎ ಮಗ್ ಆಫ್ ಬಿಯರ್ ಮಾತಾಡುವಂಥ ಮಾತುಗಳಿಗೆ ಏನು ಬೆಲೆ ಕೊಡಬೇಕಾಗಿಲ್ಲ ಅದನ್ನು ನಾವು ಉಪೇಕ್ಷೆ ಮಾಡೋದ್ರೊಳಗೆ ಯಾವ ಅಪಾಯವೂ ಇಲ್ಲ ಉಪೇಕ್ಷೆ ಮಾಡಬೇಕಾದದ್ದೇ ವಿವೇಕ ಅಂತ ಅನಿಸುತ್ತೆ ಇನ್ನು ನಾವು ಪ್ರಕೃತಕ್ಕೆ ಬರೋಣ ಶ್ರೀಕೃಷ್ಣನ ವ್ಯಕ್ತಿತ್ವವನ್ನು ಅವನ ಸಾಮಾಜಿಕ ಆಯಾಮದ ಬಗ್ಗೆ ಗಮನಿಸೋಣ ಶಿವ ಶಂಭು ಸೋಮ ಅಂತೆಲ್ಲ ಹೆಸರಾದವನು ಆತ್ಮ ರಾಮ ಇನ್ನು ರಾಮ ರಮಣೀಯನಾದವನು ಕೌಟುಂಬಿಕ ಮೌಲ್ಯಕ್ಕೆ ಸಂಕೇತವಾದವನಾದರೆ ಕೃಷ್ಣ ಕರ್ಷತೀತಿ ಕೃಷ್ಣ ಎಲ್ಲರನ್ನೂ ಸೂಜಿಗಲ್ಲಿನಂತೆ ಸೆಳೀತಕ್ಕಂಥವನು ಅವನು ಕೃಷ್ಣ ಇಲ್ಲಿ ನೋಡಿ ನಮಗೆ ಕೃಷ್ಣ ಹೆಸರಿನಲ್ಲಿಯೇ ನಿಗೂಢತೆ ಕಾಣಿಸುತ್ತದೆ ಆ ಕಪ್ಪು ಬಣ್ಣದ ಮೂಲಕವಾಗಿ ರಾಮ ಹಗಲು ಹುಟ್ಟಿದ ಚೈತ್ರ ಮಾಸದಲ್ಲಿ ವಸಂತ ಋತುವಿನಲ್ಲಿ ಹಿರಿಯ ಮಗನಾಗಿ ಹುಟ್ಟಿದರೆ ಕೃಷ್ಣ ವರ್ಷಾ ಋತುವಿನಲ್ಲಿ ಕೃಷ್ಣ ಪಕ್ಷದಲ್ಲಿ ನಟ್ಟ ನಡು ಇರುಳಿನಲ್ಲಿ ಕಗ್ಗತ್ತಲು ಸೂರ್ಯ ಕಾಣಿಸೋದಿಲ್ಲ ರಾತ್ರಿ ಚಂದ್ರನಾದರೂ ಅಂದರೆ ಮೋಡಗಳ ದುರ್ದಿನ ಹಾಗಾಗಿ ಮೋಡ ಕವಿದ ರಾತ್ರಿ ಆದ್ದರಿಂದ ಚಂದ್ರನೂ ಇಲ್ಲ ಇನ್ನು ಮಳೆ ಸುರಿಯೋದ್ರಿಂದ ಬೆಂಕಿಗೂ ಎಲ್ಲಿಯೂ ನೆಲೆ ಇಲ್ಲ ನಮಗಿರುವುದು ಮೂರೇ ಮೂರು ಸೂರ್ಯ ಚಂದ್ರ ಅಗ್ನಿ ಈ ಮೂರೇ ಬೆಳಕಿನ ನಿಶ್ಚಲವಾದ ನಿತ್ಯದ ಪರಿಕರಗಳು ಈ ಮೂರೂ ಇಲ್ಲದೇ ಇದ್ದಾಗ ಆಗ ನಮಗೆ ಕೃಷ್ಣನ ಅವತಾರ ಆಗಿದ್ದು ಮತ್ತು ಧ್ವಂತ ಮಳೆ ಸುರಿಯುವಾಗ ಮಿಂಚು ಬರೋದಿಲ್ಲ ಮಳೆ ಸುರಿಯುವ ಮುನ್ನ ಮಿಂಚು ಗುಡುಗು ಮಳೆ ಸುರಿಯುವಾಗಿಂದಲ್ಲ ಅಂತ ನೋಡಿದಾಗ ವೈದ್ಯುತಾಗ್ನಿಯೂ ಇಲ್ಲ ಯಾವುದೇ ಬೆಳಕಿಲ್ಲದ ಕಾಲದ ಕಪ್ಪು ಬಣ್ಣದ ಮಗು ಹುಟ್ಟಿದ್ದು ಕನಿಷ್ಠ ಪುತ್ರನಾಗಿ ಸೆರೆಮನೆಯಲ್ಲಿ ಹುಟ್ಟಿದ್ದು ಅವನು ಅರಮನೆಯಲ್ಲಿ ಹುಟ್ಟಿದ್ದು ರಾಮನಿಗೊಂದು ಹುಟ್ಟಿದೆ ಕೃಷ್ಣನಿಗೊಂದು ಹುಟ್ಟಿದೆ ಆ ಹುಟ್ಟಿನಲ್ಲಿ ಈ ವಯಸ್ಸದೃಶ್ಯ ಇದೆ ಅರೆ ಶಿವನಿಗೆ ಹುಟ್ಟೇ ಇಲ್ಲ ನಾನು ಅನ್ನುವ ವ್ಯಕ್ತಿತ್ವ ಯಾವಾಗ ಹುಟ್ಟಿದು ನಮಗೇ ಗೊತ್ತಿಲ್ಲ ಅರೆ ನಮಗೆ ಕುಟುಂಬ ಯಾವಾಗ ಬಂತು ಗೊತ್ತಾಗುತ್ತೆ ಒಂದು ಸಮಾಜ ಯಾವಾಗ ಕಲ್ಪಿತ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ನನ್ನ ಹುಟ್ಟಿಗೆ ನಾನು ಎಂದು ಆದಿ ಅಂತ ಹೇಳ್ಕೊಳ್ಳೋಣ ಕಾರಣ ನನ್ನ ಅರಿವೇ ನನ್ನ ಹುಟ್ಟಾಗಿದೆ ನನ್ನ ಅರಿವಿನ ಆದಿ ಏನು ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ಅರಿವಿನ ಆದಿಯನ್ನು ನಾನು ಅದರ ಅಸ್ತಿತ್ವದ ಮೇಲೆ ಹುಡುಕೋಕ್ಕಾಗೋದಿಲ್ಲ ನನ್ನ ಬೆನ್ನಿನ ಮೇಲೆ ನಾನು ಹತ್ತೋಕ್ಕಾಗೋದಿಲ್ಲ ಹೇಗೋ ಹಾಗೆ ನನ್ನರಿವಿಗೆ ಆದ ಯಾವುದು ಅಂತ ನನ್ನರಿವಿನಿಂದಲೇ ಹುಡುಕೋಕ್ಕಾಗೋಲ್ಲ ಈ ದೃಷ್ಟಿಯಿಂದ ಶಿವನಿಗೆ ಜನ್ಮ ಇಲ್ಲ ಇನ್ನು ರಾಮನಿಗೆ ಒಂದು ಒಳ್ಳೆಯ ಜನ್ಮ ಉಂಟು ಅಚ್ಚುಕಟ್ಟಾದ ಬಯಕೆಗಳ ನಿರೀಕ್ಷೆಯ ಒಂದು ಸಂದರ್ಭದಲ್ಲಿ ರಮಣೀಯವಾದ ಸ್ಮರಣೀಯವಾದ ಸ್ಪೃಹಣೀಯವಾದ ಕಾಲ ವಸಂತ ಋತುವಿನ ಹಟ್ಟ ಹಗಲಿನಲ್ಲಿ ನಿಮಗೆ ಕುಟುಂಬ ಎಲ್ಲ ಇದ್ದದರಲ್ಲಿ ಹಾಯಾಗಿ ನಮ್ಮಷ್ಟಕ್ಕೆ ನಾವಾಗಿ ಇರಬೇಕು ಅನ್ನುವಂಥದ್ದು ಹಾಗೆ ಕಾಂಪ್ಯಾಕ್ಟ್ನೆಸ್ ಅಂತ ಕುಟುಂಬದ ಮಟ್ಟದಲ್ಲಿ ಒಂದು ಆದಿ ಅಂತ್ಯ ಅಂತ ಇಟ್ಕೊಂಡು ಒಂದು ಸಾಮರಸ್ಯವನ್ನು ಸಾಧಿಸ್ಬೋದು ಅದೇ ಸಮಾಜದಲ್ಲಿ ಖಂಡಿತ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಒಂದು ಮನೆಯಲ್ಲಿ ಎಲ್ಲರೂ ಸದಸ್ಯರು ಸಂತೋಷವಾಗಿರೋಕ್ಕೆ ಸಾಧ್ಯ ಇರ್ಬೋದು ಅದೇ ಒಂದು ಸಮಾಜದಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ ಅಂತ ಹೇಳೋಕ್ಕಾಗೋಲ್ಲ ಈ ಸಮಾಜದ ಸಂಕೀರ್ಣತೆಯ ಅನೇಕತೆಯನ್ನು ಅನೇಕಾಂತಿಕತೆಯನ್ನು ತೋರಿಸುವಂತೆಯೇ ಕೃಷ್ಣನ ಹೆಸರಾಗಲಿ ಹುಟ್ಟಾಗಲಿ ಇರುವಂಥದ್ದು ಅಂದರೆ ಎಲ್ಲಿಯೂ ಬೆಳಕಿಲ್ಲದೇ ಇರುವಾಗ ನಿರಂಧರ ತಮಸ್ಸಿನ ಕಾಲದಲ್ಲಿ ಕಪ್ಪು ಬಣ್ಣದ ಮಗು ಜಗತ್ತಿನ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಾಗಿ ನಿಂತ ಅನ್ನುವುದು ಅತ್ಯಂತ ರಮಣೀಯವಾದ ವಿರೋಧಾಭಾಸ ಕೃಷ್ಣನ ಜನ್ಮದಲ್ಲಿ ಅದೇ ನಮಗೆ ಎದ್ದು ಕಾಣುವಂಥ ಒಂದು ಸ್ವಾರಸ್ಯ ಮತ್ತು ಸೆರೆಮನೆಯಲ್ಲಿ ಹುಟ್ಟಿದವನು ಸೆರೆ ಬಿಡಿಸೋದಕ್ಕೇ ಬಂದ ಅಂದರೆ ಸಮಾಜಕ್ಕೆ ಒಂದಲ್ಲ ಒಂದು ರೀತಿಯಾದ ಸಮಸ್ಯೆಗಳು ಇದ್ದೇ ಇರುತ್ತವೆ ಆ ಸಮಸ್ಯೆಗಳನ್ನು ಬಿಡಿಸುವಂಥ ಕೆಲಸ ಮಾಡಲೇಬೇಕಾಗುತ್ತೆ ಇದು ಎಷ್ಟೋ ಬಾರಿ ಬೆಟ್ಟಕ್ಕೆ ಕಲ್ಲು ಹೊತ್ತಂಥದ್ದು ಆದರೂ ಮಾಡಬೇಕು ನೋಡಿ ರಾಮ ಕುಟುಂಬ ಸಾಮರಸ್ಯವನ್ನು ಕಾಪಾಡ್ದ ವ್ಯವಸ್ಥೆಯನ್ನು ನೋಡಿದ ಎಷ್ಟೋ ಒಂದು ಮಟ್ಟಕ್ಕೆ ಸಾಫಲ್ಯವನ್ನು ಕಂಡ ಕೃಷ್ಣ ಎಲ್ಲ ಸಾಫಲ್ಯವನ್ನು ಕಂಡರೂ ಕಡೆಗದ ವೈಫಲ್ಯವೇ ಆಯಿತು ರಾಮಾಯಣದಲ್ಲಿ ರಾವಣನ ಮೇಲೆ ಸಾಧಿಸಿದಂಥ ವಿಜಯ ರಾಮ ಹೆಮ್ಮೆ ಪಡಬಹುದಾದದ್ದು ಮಹಾಭಾರತದಲ್ಲಿ ಧರ್ಮರಾಜ ಜಯೋ ಎಂ ಅಜಯಾಕಾರ ಅಂತಾನೆ ಯಾಕೆಂದರೆ ಸಮಾಜದ ಮಟ್ಟದಲ್ಲಿ ನಾವು ಏನು ಮಾಡಿದ್ರು ಹುಣಸೆಹಣ್ಣನ್ನು ಹೊಳೆಯಲ್ಲಿ ತೊಳೆದಂತೆಯೇ ಆಗಿಬಿಡುತ್ತೆ ಅದಕ್ಕೆ ಸ್ಪಷ್ಟವಾದ ಮನ್ನಣೆಯೋ ಮತ್ತೊಂದೋ ಸಿಗುವುದಿಲ್ಲ ಅದರ ಸಾಫಲ್ಯವನ್ನು ಹೇಳೋಕ್ಕೋದ್ರೆ ಇನ್ನು ಹತ್ತು ಜನ ವೈಫಲ್ಯವನ್ನು ಹೇಳ್ತಾರೆ ಉದಾಹರಣೆಗೆ ಈಗ ಅದ್ವಾನಿಯವರ ರಥಯಾತ್ರೆ ಬಗ್ಗೆನೇ ಬಂದು ಪ್ರಶ್ನೆಯೇ ಸಾಕ್ಷಿ ಹಾಗಾಗುತ್ತೆ ಕೌಟುಂಬಿಕ ಮಟ್ಟದಲ್ಲಿ ಒಂದು ಔಚಿತ್ಯಪೂರ್ಣವಾದ ಸಾಫಲ್ಯ ವೈಫಲ್ಯಗಳ ಮೀಮಾಂಸೆಯನ್ನು ನಡೆಸಬಹುದು ಇಷ್ಟು ತೊಡಕಾಗಿರುವಂಥದ್ದು ಕೃಷ್ಣನ ಆ ಬದುಕು ಮತ್ತು ಕೃಷ್ಣ ಯಾವ ಸ್ಥಾನವನ್ನು ಆಕ್ರಮಿಸಿಕೊಳ್ಳದೆ ಎಲ್ಲ ಸ್ಥಾನಕ್ಕೂ ಬೇಕಾದ ಒಳ್ಳೆಯದನ್ನು ಮಾಡಿದೆ ಸಾರ್ವಜನಿಕದಲ್ಲಿ ಜೀವಿ ಹೇಗಿರಬೇಕು ಅನ್ನೋದನ್ನು ತೋರಿಸುತ್ತೆ ಕುಟುಂಬದಲ್ಲಿ ಸ್ವಾಮಿ ಆಗಲೇಬೇಕು ನಾಯಕನಾಗಲೇಬೇಕು ಅರೆ ಸಮಾಜದಲ್ಲಿ ನಾಯಕನಾಗಬೇಕು ಅಂತ ಯಾರು ಹೊರಡಬಾರದು ನಾಯಕನಿಗೆ ಪೋಷಣೆ ಕೊಡುವಂಥವರಾಗಬೇಕೆ ಹೊರತು ನಾಯಕರಾಗಬಾರ್ದು ಕುಟುಂಬದ ಒಂದು ಉತ್ತರವಾದಿತ್ವ ಒಬ್ಬನಿಗಿರುತ್ತೆ ಆದರೆ ಸಮಾಜದಲ್ಲಿ ನಾವು ನಾಯಕರಾಗುವಾಗ ಬಹಳ ಎಚ್ಚರ ಇಟ್ಕೊಳ್ಬೇಕು ಈ ಹೊತ್ತು ಎಲ್ಲರೂ ನಾಯಕರಾಗೋದಕ್ಕೆ ಹೊರಟಿದ್ದಾರೆ ಎತ್ತರ ಸರ್ವೇ ವಿನೇತಾರಹ ತತ್ರ ಸರ್ವಂ ವಿನಶ್ಯತಿ ಅಂತ ಒಂದು ಮಾತಿದೆಯಲ್ಲ ಆ ತರಹ ಆಗುತ್ತೆ ಕೃಷ್ಣ ತಾನು ರಾಜನಾಗಲಿಲ್ಲ ಎಂದೆಂದೂ ಆಗಲಿಲ್ಲ ರಾಜರಾಗುವವರಿಗೆಲ್ಲ ಬೇಕಾದಷ್ಟು ಅನುಕೂಲತೆಯನ್ನು ಮಾಡಿಕೊಟ್ಟೆ ಸಾರ್ವಜನಿಕದಲ್ಲಿ ಸಾತ್ವಿಕ ಹೇಗಿರಬೇಕು ಅನ್ನೋದರ ದೊಡ್ಡ ನಿದರ್ಶನ ಇಲ್ಲಿದೆ ಜಿಯವರ ಒಂದು ಸಣ್ಣ ಪ್ರಬಂಧ ಉಂಟು ಸಾರ್ವಜನಿಕದಲ್ಲಿ ಸಾತ್ವಿಕ ಅಂತ ಅದು ಕೃಷ್ಣನ ಸಂಕೇತ ಅಂತ ನನಗನ್ನಿಸುತ್ತೆ ಆತ ಒಂದೊಂದು ಹಂತದಲ್ಲಿಯೂ ಸಾರ್ವಜನಿಕ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ನೋಡಿದ ಹುಟ್ಟಿನಲ್ಲಿಯೇ ತಂದೆ ತಾಯಿಗಳನ್ನು ಕಳ್ಕೊಂಡ ಆದರೆ ಆ ಬಗ್ಗೆ ಬೇಸರ ಪಟ್ಕೊಳ್ಳಿಲ್ಲ ಸಾರ್ವಜನಿಕನಾಗುವ ವ್ಯಕ್ತಿ ಕುಟುಂಬದ ಖೇದಗಳನ್ನು ಮನಸ್ಸಿನ ಆಳಕ್ಕೆ ತಂದುಕೊಳ್ಳಬಾರದು ಅನ್ನೋದನ್ನು ದೊಡ್ಡ ರೀತಿಯಲ್ಲಿ ನಾವು ಕೃಷ್ಣನಲ್ಲಿಯೇ ಕಾಣ್ತೀವಿ ಅದೇ ರಾಮ ಎಷ್ಟು ಮಟ್ಟಿಗೆ ತನ್ನ ತಂದೆ ತಾಯಿಗಳಿಗೆ ಅಂಟಿಕೊಂಡಿದ್ದ ಅಂತ ನಮಗೆ ಗೊತ್ತಾಗುತ್ತೆ ಕೃಷ್ಣ ಮಾಡಬೇಕಾದ ಕರ್ತವ್ಯ ಮಾಡಿದ್ರು ಅದಕ್ಕೆ ಅಂಟಿಕೊಳ್ಳಲಿಲ್ಲ ಹುಟ್ಟಿದಂದೇ ವಸುದೇವ ದೂರ ದೂರಾದರು ಆಮೇಲೆ ಹದಿಮೂರು ವರ್ಷ ಆದಮೇಲೆ ಅವರನ್ನು ಕಂಡದ್ದು ಕಂಡ ಮೇಲೂ ಅವರ ಜೊತೆಗೆ ಎಷ್ಟೋ ಅಷ್ಟಕ್ಕೆ ಸಂಬಂಧ ಇಟ್ಕೊಂಡೇ ಹೊರತು ಅವರೆಲ್ಲರ ರಾಗದ್ವೇಷಗಳಿಗೆ ಇವನು ಬಾಧ್ಯನಾಗಲಿಲ್ಲ ಹಾಗೆಯೇ ಬೆಳೆಸಿದಂಥ ತಾಯಿ ತಂದೆಯರು ನಂದಗೋಪ ಯಶೋಧೆ ಅವ್ರನ್ನ ತುಂಬ ಪ್ರೀತಿ ಗೌರವಗಳಿಂದ ಕಂಡ ಆದರೆ ಅಲ್ಲಿದು ಮುಗಿ ಅಂದರೆ ಈ ಕಡೆಗೆ ಬಂದ ಇದನ್ನು ಕೃತಜ್ಞತೆಯ ಲಕ್ಷಣ ಅಂತ ಹೇಳೋಣವ ಖಂಡಿತ ಅಲ್ಲ ಯಾಕೆಂದರೆ ಅವ್ರನ್ನ ಸರ್ವದಾ ಪ್ರೀತಿ ಗೌರವಗಳಿಂದ ಕಾಣ್ತಾ ಇದ್ದ ಆದರೆ ಅವರಲ್ಲಿಯೇ ಕೊಚ್ಚಿಕೊಂಡು ಹೋಗಿಬಿಡಲಿಲ್ಲ ಅವರಿಗಾಗಿ ತಾನು ತನ್ನ ಬದುಕನ್ನು ತೆಗೆದುಕೊಳ್ಳಬೇಕು ಅಂತ ಮಾಡಲಿಲ್ಲ ರಾಮನಲ್ಲಿ ನಿರ್ದಿಷ್ಟವಾಗಿ ಕಾಣಿಸುತ್ತೆ ಇಂಥವರಿಗೋಸ್ಕರವಾಗಿ ಮಾಡಿದೆ ಇದಕ್ಕೋಸ್ಕರವಾಗಿ ಮಾಡಿದೆ ಅಂತ ಕೃಷ್ಣನಲ್ಲಿ ಆ ರೀತಿಯಾದದ್ದೇನೂ ಕಾಣಿಸಲ್ಲ ಉದಾಹರಣೆಗೆ ಪಾಂಡವರಿಗೋಸ್ಕರವಾಗಿ ಮಾಡಿದೆ ಅಂತ ಹೇಳೋಣ ಅನ್ನೋದಾದರೆ ಪಾಂಡವರ ಮಕ್ಕಳೆಲ್ಲ ಸಾಯೋದಕ್ಕೆ ಅವನು ಸಾಯುವ ಸಂದರ್ಭದಲ್ಲಿ ಒಂದು ಸ್ವಲ್ಪವೂ ಚಿತ್ತವಿಕಾರ ತೋರಿಸಲಿಲ್ಲ ಅಭಿಮನ್ಯುವನ ಸಾವೇ ಇರಬಹುದು ನಮ್ಮ ಉಪಾಧ್ಯಾಯರಿಗೆ ಪ್ರಸ್ತಾವಿಸಿದರೆಲ್ಲ ಘಟೋತ್ಕಚನ ಸಾವು ಇರಬಹುದು ಅಥವಾ ಪಾಂಚಾಲರ ಸಾವಿರಬಹುದು ಇಲ್ಲಿಯೂ ಕೂಡ ತಾನು ಕ್ಷೋಭೆಗೊಳ್ಳಲಿಲ್ಲ ಬರೀ ಪಂಚಪಾಂಡವರು ಮಾತ್ರ ಬೇಕಿತ್ತ ಅದೂ ಅವನಿಗೆ ದೊಡ್ಡ ಮುಖ್ಯವಾದಂಥ ವಸ್ತು ಆಗಿರಲಿಲ್ಲ ಅಂತ ಗೊತ್ತಾಗುತ್ತೆ ಯಾಕೆಂದರೆ ಭೈರಪ್ಪನವರು ಪರ್ವದಲ್ಲಿ ಒಂದು ಕಡೆಗೆ ಕೃಷ್ಣನ ವ್ಯಕ್ತಿತ್ವ ಏನು ಅನ್ನೋದನ್ನು ತೋರ್ಪಡಿಸುವ ಮಾತಿನಲ್ಲಿ ಹೇಳ್ತಾರೆ ಧೃತರಾಷ್ಟ್ರನಿಗೆ ಪಿದುರನ ಬಾಯಿಂದಲೋ ಏನೋ ಹೇಳಿಸ್ತಾರೆ ನೀನು ತುಂಬ ಕೃಷ್ಣನ ಬಗ್ಗೆ ಊಹೆ ತಪ್ಪು ಮಾಡಿಕೊಂಡಿದ್ದೀಯಾ ಅವನು ಎಂಥವನಂದರೆ ತನ್ನ ಪಾಂಡವರ ಸತ್ರು ಕಡೆಗೆ ಕುಂತಿಯನ್ನೋ ದ್ರೌಪದಿಯನ್ನೋ ಸಿಂಹಾಸನ ಕೇರಿಸ್ತಾನೆ ಹೊರತು ಯುದ್ಧದಲ್ಲಿ ಸೋತೆ ಅಂತ ಒಪ್ಕೊಂಡು ನಿನ್ನ ಮಕ್ಕಳಿಗೆ ಸೊಪ್ಪು ಹಾಕೋದಿಲ್ಲ ಅಂತ ಅಂದರೆ ಅವನು ಯಾವ ವ್ಯಕ್ತಿಗಾಗಿ ನಿಲ್ಲಲಿಲ್ಲ ಅಂತ ಗೊತ್ತಾಗುತ್ತೆ ನಿಜ ರಾಮನು ಧರ್ಮಕ್ಕಾಗಿ ನಿಂತ ಆದರೆ ಅವನು ಪುತ್ರಧರ್ಮ ಅಂತ ಒಂದು ಪತಿಧರ್ಮ ಅಂತ ಒಂದು ಹೀಗೆ ಕುಟುಂಬದ ಒಬ್ಬ ವ್ಯಕ್ತಿಯ ಜೊತೆಗೆ ಗಂಟಾಕಬಹುದಾದ ಸಂಬಂಧಗಳ ಮಟ್ಟದಲ್ಲಿ ತುಂಬ ಕೆಲಸ ಮಾಡಿದ ಕೃಷ್ಣ ದೊಡ್ಡ ರೀತಿಯಲ್ಲಿ ಪುತ್ರಧರ್ಮವನ್ನು ಪತಿಧರ್ಮವನ್ನೋ ಪಿತೃಧರ್ಮವನ್ನು ನಿರ್ವಾಹ ಮಾಡಿದನ ಪಿತೃಧರ್ಮ ನಿರ್ವಾಹದಲ್ಲಂತೂ ಕಟ್ಟ ಕಡೆಗೆ ನಿಲ್ತಾನೆ ಅಂತ ಅನಿಸುತ್ತೆ ಅವನು ಮಕ್ಕಳಿಗಾಗಿ ಯಾರೆಲ್ಲ ಎಂಥದ್ದೆಲ್ಲ ಮಾಡ್ತಾರೆ ಕೃಷ್ಣ ತನ್ನ ಮಕ್ಕಳಿಗೆ ಏನೂ ಮಾಡಲಿಲ್ಲ ಅಂದಿರೋದಿಲ್ಲ ಅವ್ರನ್ನ ಬಡಿದು ಬಾಯಿ ಹಾಕ್ಕೊಂಡ ಕಟ್ಟ ಕಡೆಯಲ್ಲಿ ಯಾದವ ಕಲಹ ಆದಾಗ ತಾನೇ ಜೊಂಡನ್ನು ಕಿತ್ತು ತನ್ನ ಮಕ್ಕಳು ಸೇರಿದಂತೆ ಮಿಕ್ಕ ಯಾದವರನ್ನ ಬಡಿದು ಕೊಲ್ಲೋದಕ್ಕೆ ಬಳಸಿಕೊಂಡ ಅಂತ ಅಂದರೆ ಅವನು ವ್ಯಕ್ತಿ ಸಂಬಂಧಿತವಾದ ಕುಟುಂಬ ಕೇಂದ್ರಿತವಾದ ಯಾವ ಕೆಲಸದಲ್ಲಿಯೂ ತುಂಬ ದೊಡ್ಡ ರೀತಿಯಲ್ಲಿ ಗುರುತಿಸ್ಕೊಳ್ಳಲಿಲ್ಲ ಅವನು ಮಾಡಿದ್ದೆಲ್ಲ ಸಮಾಜದ್ದು ಹಾಗಂತಂದರೆ ಊರಿಗೆ ಉಪಕಾರಿ ಮನೆಗೆ ಮಾರಿಯಾ ಅನ್ನುವ ಪ್ರಶ್ನೆ ಬರುತ್ತೆ ಅದೂ ಅಲ್ಲ ಏಕೆಂದರೆ ಊರಿಗೆ ಆದದ್ದೇ ಮನೆಗೂ ಅಂತ ಸಾರ್ವಜನಿಕ ಸಾಮಾಜಿಕನಾಗಿ ಇದ್ದಾಗ ಜಗತ್ತಿಗೆಲ್ಲ ಆದದ್ದು ದೇಶಕ್ಕೆಲ್ಲ ಆದದ್ದು ತನಗೇ ಅಂತಂದುಕೊಳ್ಳಬೇಕು ಇಲ್ಲದೇ ಇದ್ದರೆ ತುಂಬ ಸಮಸ್ಯೆ ಆಗುತ್ತದೆ ಬಹಳ ದೊಡ್ಡ ಲೇಖಕರಾಗಿ ಕನ್ನಡದ ಮೊದಮೊದಲಿನ ಸಾಹಿತ್ಯ ಬೆಳವಣಿಗೆಗೆ ತುಂಬ ಕಾರಕರಾದಂಥ ಮಹನೀಯರು ಎಮ್ ಎಸ್ ಪುಟ್ಟಣ್ಣನವರು ಅವರು ತುಂಬ ಚೆನ್ನಾಗಿ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆಯನ್ನು ಬರೆದಿದ್ದಾರೆ ಅಲ್ಲಿ ಒಂದು ಕಡೆ ಒಂದು ವಿವರ ಬರುತ್ತೆ ಮೈಸೂರಿನ ಒಬ್ಬರು ಸಂಪನ್ನರಾದ ಗೃಹಸ್ಥರು ಅನೇಕರಿಗೆ ಅನ್ನದಾನ ನಿತ್ಯವೂ ಮಾಡ್ತಾಯಿದ್ರಂತೆ ಎಲ್ಲ ಅನ್ನದ ವಿದ್ಯಾರ್ಥಿಗಳು ಅವರು ಇವರು ನಿತ್ಯ ಅವ್ರ ಮನೇಲಿ ಬಂದು ಊಟ ಮಾಡ್ತಾ ಮಹಾರಾಜರು ಕೂಡ ಅವರ ಅನ್ನದಾನ ವಿತರಣಾಶೀಲತೆಯನ್ನು ಮೆಚ್ಚಿ ದಿವಸ ಅವ್ರ ಮನೆಗೆ ಸಂಭಾರವನ್ನು ಕಳಿಸ್ತೀವಿ ಅಂತ ಕಳಿಸೋರಂತೆ ಹಾಗೆ ಕೂತಾಗ ಅವರ ಚಿಕ್ಕ ಹುಡುಗ ಎಳೆ ಬಾಯಿ ಪಾಪ ಅವನು ಕೋಮಲವಾದಂಥ ನಾಲಿಗೆ ಬಾಯಿ ಕಟಬಾಯಿ ಎಲ್ಲ ಇವ್ರ ಜೊತೆ ಕೂತ್ಕೊಂಡ ಅವತ್ತು ಸಾರು ಖಾರ ಇತ್ತು ಎಲ್ಲರಿಗೂ ಒಂದು ಮೇಳೆ ತುಪ್ಪ ಬಡಿಸಿ ಆಗಿದೆ ಗೃಹಿಣಿ ಮತ್ತು ಖಾರ ಅಂದರೆ ಮಗನಿಗೆ ಕರೆಸಿ ತಾಯಿಯನ್ನ ಕರೆಸಿ ಅಂದರೆ ತನ್ನ ಹೆಂಡತಿಯನ್ನು ಕರೆಸಿ ಇನ್ನೊಂದು ಸೌಟ್ ತುಪ್ಪ ಹಾಕಿಸ್ಬೋದು ಅಂತ ಮಾಡಲಿಲ್ಲ ನೀರು ಕುಡಿ ಅಂತ ಕುಡಿಸಿದ್ರೆ ಹೊರತುನವೇ ತುಪ್ಪ ಹಾಕಿಸಲ್ವಂತೆ ಯಾಕೆ ಅಂದರೆ ಮಿಕ್ಕೆ ಎಲ್ಲರಿಗೂ ಹಾಕುವಷ್ಟಿಲ್ಲ ಇವನಿಗೆ ಹಾಕುವುದು ತಪ್ಪಾಗುತ್ತೆ ಪಂಕ್ತಿಗೆ ದೂಷಣ ಮಾಡಿದಂತೆ ಪಂಕ್ತಿ ಭೇದ ಮಾಡಿದಂತೆ ಆಗುತ್ತೆ ಅಂತ ಸಾರ್ವಜನಿಕ ರೀತಿ ಅಂತಂದರೆ ಆ ಬಗೆಯಾದದ್ದು ಆ ಮಟ್ಟದಲ್ಲಿ ನೋಡ್ತಾ ಇದ್ರು ಅಂತ ಹ ಕೃಷ್ಣ ಆ ಥರ ಯಾರಿಗೇನಾಗುತ್ತೆ ಹತ್ತು ಜನಕ್ಕೆ ಅದು ನಮಗೂ ಆಗುತ್ತದೆ ಅಂತ ಅನ್ನುವಂಥದ್ದು ಹೀಗಿರುವುದು ಎಷ್ಟು ಕಷ್ಟ ಕುಟುಂಬದಲ್ಲಿ ಎಲ್ಲರಿಗೂ ಆಗಿದ್ದು ತನಗೆ ಅಂತ ರಾಮ ಅಂತಾನೆ ಇವನು ಕೃಷ್ಣ ಸಮಾಜದಲ್ಲಿ ಎಲ್ಲರಿಗೂ ಆಗಿದ್ದು ತನಗೆ ಅಂತಾನೆ ಅದರಿಂದಲೇ ಅವನು ನಂದಗೋಪನ ಮನೆಗೆ ಬಂದು ಅಲ್ಲಿ ಬೆಳೆದಾಗಲೂ ಕೂಡ ಹತ್ತು ಜನರ ಜೊತೆಗೆ ಒಟ್ಟಾಗಿದ್ದ ತನ್ನದಾದ ವೈಶಿಷ್ಟ್ಯವನ್ನು ಯಾವತ್ತೂ ಕೂಡ ತಾನು ಒಂದು ವಿಶೇಷ ಅನ್ನುವಂತೆ ಬೇರೆಯವರ ಮೇಲೆ ಹೇರಲಿಲ್ಲ ಮತ್ತು ಸಾಮಾಜಿಕವಾದ ರಚನಾತ್ಮಕ ಕಾರ್ಯಗಳಿಗೆ ಮೊದಲಿಂದಲೂ ತೊಡಗಿ ತೊಡಗಿಸ್ಕೊಳ್ತಾ ಇದ್ದ ಯಾವ ಪ್ರೇರಣೆಯನ್ನು ಅವನು ಬಯಸಲಿಲ್ಲ ಅದು ಅಘಾಸುರ ವಧೆ ಇರ್ಬೋದು ವತ್ಸಾಸುರ ವಧೆ ಇರ್ಬೋದು ದೇಣುಕಾಸುರ ವಧೆ ಇರ್ಬೋದು ಕಾಲಿಯ ಮರ್ದನವೇ ಇರ್ಬೋದು ಗೋವರ್ಧನೋದ್ಧರಣವೇ ಇರ್ಬೋದು ಎಲ್ಲಿಯೂ ನಾವು ಅದನ್ನು ಕಾಣ್ತೀವಿ ಮತ್ತು ಕುಟುಂಬದಲ್ಲಿ ಸಾಮಾನ್ಯವಾಗಿ ಕೆಲಸ ಮಾಡುವವರು ಕುಟುಂಬದ ಮೌಲ್ಯಗಳನ್ನು ಗಟ್ಟಿಯಾಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಕುಟುಂಬದಲ್ಲಿ ಎಸ್ಟ್ಯಾಬ್ಲಿಷ್ಡ್ ಅಂತನ್ನುವಂಥ ಮೌಲ್ಯಗಳು ಸಾಮಾನ್ಯವಾಗಿ ಹೆಚ್ಚಿರೋದಿಲ್ಲ ಅದಕ್ಕೂ ಮುಂದಿನದಕ್ಕೂ ತುಂಬ ದೊಡ್ಡ ಸಂಘರ್ಷಣೆಯೂ ಬರೋದಿಲ್ಲ ಅದೇ ಸಮಾಜದಲ್ಲಿ ಬರುತ್ತೆ ಯಾಕೆಂದರೆ ಸಮಾಜದಲ್ಲಿ ಅನೇಕರಿರ್ತಾರೆ ಅನೇಕರು ಸೇರಿ ಮಾಡ್ತಾರೆ ಕುಟುಂಬದಲ್ಲಿ ರಕ್ತ ಸಂಬಂಧ ಅಂತ ಒಂದು ಕಾಂಪ್ರೊಮೈಸ್ನ ಎಲಿಮೆಂಟ್ ಇರುತ್ತೆ ಸಮಾಜದಲ್ಲಿ ಅದೂ ಇರೋದಿಲ್ಲ ಹೀಗಾಗಿ ಸಂಘರ್ಷಣೆಗಳ ತೀವ್ರತೆ ಹೆಚ್ಚು ಕೃಷ್ಣ ಆ ರೀತಿಯಾದ ಸಂಘರ್ಷಗಳ ತೀವ್ರತೆಯ ಮಧ್ಯದಲ್ಲಿಯೇ ಅನುಕರಣೆಯ ಇಂದ್ರಧ್ವಜೋತ್ಸವಕ್ಕಿಂತ ಸ್ವತಂತ್ರವಾದ ಸ್ವಯಂ ಸಿದ್ಧವಾಗಿರುವಂಥ ಗೋವರ್ಧನ ಪೂಜೆ ಮೇಲೂ ಸೊಂತಿಕೆಯ ಗೋವರ್ಧನ ಪೂಜೆ ಪ್ರಶಸ್ತ ಅಂತ ಮಾಡ್ದ ಯಾಕೆ ಇಂದ್ರಧ್ವಜೋತ್ಸವ ಉತ್ತಮವಾದದ್ದೇ ಆದರೆ ಅದು ತನ್ನ ಮಹತ್ವವನ್ನು ಕಳ್ಕೊಳ್ತಾ ಇತ್ತು ಕಾರಣ ಇಂದ್ರಧ್ವಜೋತ್ಸವದ ಪ್ರಾಮುಖ್ಯ ಹೋಗಿ ಇನ್ನು ಬೇರೆ ಇಂದ್ರಿಯ ಧ್ವಜೋತ್ಸವ ನಡೀತಾ ಇತ್ತು ಅದು ಬಂದ ಸಮಸ್ಯೆ ಇಂದ್ರಧ್ವಜೋತ್ಸವ ಮಳೆಗಾಲದ ಆ ಒಂದು ಸಂಪನ್ನವಾದ ವೃಷ್ಟಿಗಾಗಿ ಇಂದ್ರನನ್ನು ಕೃತಜ್ಞತೆಯಿಂದ ಪ್ರಾರ್ಥಿಸುವಂಥ ಶರತ್ಕಾಲದ ಆರಂಭದಲ್ಲಿ ಮಾಡುವ ಉತ್ಸವ ಈ ಹೊತ್ತಿನ ನವರಾತ್ರ ಎಲ್ಲ ಇದ್ದಂತೆ ಊರಿನ ಮಧ್ಯದಲ್ಲಿ ಒಂದು ಧ್ವಜಸ್ತಂಭವನ್ನು ಸ್ಥಾಪಿಸಿ ಅದಕ್ಕೆ ಹೂಗಳನ್ನೆಲ್ಲ ಕಟ್ಟಿ ಬಾವಟವನ್ನು ಏರಿಸಿ ಕುಡಿಯೇರಿಸಿದ ಆ ಪ್ರಾಂತದಲ್ಲೆಲ್ಲ ರಂಗವಲ್ಲಿ ಸಾರಣೆ ಕಾರಣೆ ಮಾಡಿ ಊರಿನ ಜನರೆಲ್ಲ ಸೇರಿ ಹಾಡು ಕುಣಿತ ನಡೆಸಿ ಸಹ ಭೋಜನ ಎಲ್ಲ ಮಾಡಿ ಸಂತೋಷ ಪಡುವಂಥದ್ದು ಇಂದ್ರನಿಗೆ ಅರ್ಘ್ಯ ಕೊಡುವಂಥದ್ದು ಇದೆಲ್ಲ ಇದ್ದದ್ದು ಆದರೆ ಅದು ಮರೆಯಾಗಿ ಆ ಧ್ವಜದ ಸುತ್ತಲೂ ಹಾಡು ಕುಣಿತ ಮಾಡುವ ಹೆಂಗಸರು ಗಂಡಸರು ರಾತ್ರಿ ಇಡೀ ಬಿಡಾರ ಇಟ್ಟು ಎಷ್ಟೋ ದಿವಸ ಇರುವಂಥದ್ದಾಗ್ಬಿಡ್ತಾಯಿತ್ತು ಅಂದರೆ ನಮ್ಮ ಗಣೇಶೋತ್ಸವಗಳಿಗೆ ಯಾವ ಗತಿ ಬಂದಿದೆ ಆ ಥರದ್ದು ಯಾವುದೇ ಒಂದು ಸಾರ್ವಜನಿಕ ಆಯಾಮದಲ್ಲಿ ತೊಡಗಿಕೊಳ್ಳುವ ಉತ್ಸವಕ್ಕೆ ಅಂಥ ಕರಪ್ಷನ್ ಬರುತ್ತೆ ಮನೆಯ ಮಟ್ಟಿನದ್ರೊಳಗೆ ಕೇರಲ್ಲ ಮೂರಕ್ಕೆ ಇಳಿಯೋಲ್ಲ ಅರೆ ಸಾರ್ವಜನಿಕವಾದದ್ದು ಬಹಳ ಬೇಗ ಉತ್ಸಾಯಕ್ಕೂ ಬರುತ್ತೆ ತುಂಬ ಬೇಗ ಅವನತಿಯನ್ನೂ ಕಾಣುತ್ತೆ ಹಾಗಾದಾಗ ಅದನ್ನು ಶುದ್ಧೀಕರಿಸಿ ಅದಕ್ಕೆ ಒಂದು ಆಯಾಮ ಕೊಡುವುದಕ್ಕಿಂತ ಮತ್ತೊಂದನ್ನು ಇನ್ನೂ ನಿಕಟವಾದದ್ದನ್ನು ಮಾಡಿಸಿದರೆ ಒಳ್ಳೆಯದಾದೀತು ಇಂದ್ರಧ್ವಜ ಅಂತ ಒಂದು ಕಂಬವನ್ನು ನೆಡಕ್ಕೆ ಬದಲಾಗಿ ಗೋವರ್ಧನವೇ ಇದೆಯಲ್ಲ ಸ್ಥಿರವಾಗಿರ್ತಕ್ಕಂಥ ಒಂದು ಸ್ತಂಭರೂಪಿಯಾಗಿ ಬ್ರಹ್ಮ ಸಂಜ್ಞಾಪಕವಾಗಿದೆ ಒಂದು ದೊಡ್ಡ ಧ್ವಜ ಸ್ತಂಭದಂತೆ ಇದೆ ಅದನ್ನು ಆರಾಧನೆ ಮಾಡೋಣ ಅಂತ ತೋರ್ಪಡಿಸಿದ ಯಾಕೆಂದರೆ ಕಂಬದ ಸುತ್ತಲೂ ಅನುಕೂಲವಾಗಿ ಹಾಡು ಕುಣಿತ ಹಾಕ್ಕೊಂಡು ಸುತ್ತಾರೆ ಆದರೆ ಬೆಟ್ಟದ ಸುತ್ತಲೂ ಪ್ರದಕ್ಷಿಣೆ ಬರೋದ್ರೊಳಗಾಗಿ ಸುಸ್ತಾಗ್ತಾರೆ ತೆಪ್ಪಗೆ ಮನೆಗೆ ಹೋಗಿ ಮಲಗುತ್ತಾರೆ ಈ ರೀತಿ ಆ ಒಂದು ಇಂದ್ರಿಯ ಲೋಲುಪತ್ವಕ್ಕೆ ಅವಕಾಶ ಬರುವುದನ್ನು ಕಡಿಮೆ ಮಾಡೋದು ಮತ್ತು ನಮಗೆ ಸದಾಕಾಲ ಆಶ್ರಯ ಕೊಡ್ತಕ್ಕಂಥ ಸದಾಕಾಲ ಪರ್ವತದ ಆ ತಪ್ಪಲಿನ ಅರಣ್ಯಗಳ ಮೇಲಿಂದ ಹರಿಯುವ ಝರಿಗಳ ಎಲ್ಲದರ ಮೂಲಕವಾಗಿ ಜೀವಪೋಷಣೆ ಮಾಡುವಂಥ ಪರ್ವತಕ್ಕೆ ಪೂಜೆ ಮಾಡೋದ್ರೊಳಗೆ ಯಾವ ತಪ್ಪು ಇಲ್ಲ ಎಲ್ಲಕ್ಕಿಂತ ಮಿಗಿಲಾದ ಗುಣಾತಿಶಯ ಅಂತ ಭಾವಿಸಿದಂತೆ ಮಾಡಿದೆ ಜನಕ್ಕೆ ಅದನ್ನು ಕನ್ವಿನ್ಸ್ ಮಾಡಬೇಕು ಒಪ್ಪಿಸಬೇಕು ಮನ ಮುಟ್ಟಿಸಬೇಕು ಮುಟ್ಟಿಸುವ ಕೆಲಸ ಮಾಡ್ದೆ ಜನರೆಲ್ಲ ಸೇರಿ ಆರಾಧನೆಯನ್ನು ಮಾಡಿದ್ರು ಮಾಡಿದ ಮೇಲೆ ಮಳೆ ಬಂತು ಅಂದರೆ ನಿನ್ನಿಂದಾಗಿ ಆಯಿತು ಅಂತಂದಿರ್ತಾರೆ ಆ ನಿಂದೆಯನ್ನು ಹೊರಬೇಕು ಕುಟುಂಬದಲ್ಲಿ ನಾಯಕನಾದವನು ಒಬ್ಬಿಬ್ಬರ ನಿಂದಿಯನ್ನು ತಾಳ್ಕೊಳ್ಳೋದು ಹೇಗೋ ಸಾಧ್ಯ ಅರೆ ಸಮಾಜದ ನಿಂದಿಯನ್ನು ತಾಳ್ಕೊಳ್ಳೋದು ತುಂಬ ಕಷ್ಟ ಆ ರೀತಿಯಾದ ಭಾರವನ್ನು ಹೊತ್ತ ಪ್ರಾಯಶಃ ನನಗನ್ಸುತ್ತೆ ಆ ಗೋವರ್ಧನವನ್ನು ಹೊತ್ತ ಭಾರಕ್ಕಿಂತ ಈ ನಿಂದಾಭಾರ ಭಾಳ ದೊಡ್ಡದಾಯಿತು ನಮ್ಮ ಪೂತಿ ನರಸಿಂಹಾಚಾರ್ಯರು ಶ್ರೀಹರಿಚರಿತದಲ್ಲಿ ಕೃಷ್ಣ ಗೋವರ್ಧನೋದ್ಧರಣ ಮಾಡೋದನ್ನೆಲ್ಲ ಅದನ್ನು ಗೋವರ್ಧನ ಪರ್ವತದ ಒಂದು ತಪ್ಪಲಿನ ಗುಹೆಗಳಿಗೆ ಕರ್ಕೊಂಡು ಹೋಗಿ ಆ ಗೋಪಾಲಕರನ್ನು ಗೋವುಗಳನ್ನೆಲ್ಲ ಕಾಪಾಡಿದ್ದು ಈ ರೀತಿಯಾದ ಚಿತ್ರಣ ಕೊಡ್ತಾರೆ ಆ ರೀತಿ ವಾಸ್ತವೀಕರಣ ಎಷ್ಟೇ ಚೆನ್ನಾಗಿರಲಿ ತೊಂದರೆ ಇಲ್ಲ ಆದರೆ ಅದಕ್ಕೂ ಮಿಗಿಲಾಗಿ ನಾವು ನೋಡಬೇಕಾದದ್ದು ಒಂದು ವ್ಯವಸ್ಥೆಯಿಂದ ಮತ್ತೊಂದು ವ್ಯವಸ್ಥೆಗೆ ಬದಲಾಯಿಸಿದಾಗ ಆರಂಭದ ಯಾವುದೇ ಏರುಪೇರುಗಳಿಗೂ ಉಗ್ರವಾದ ಪ್ರತಿಭಟನೆ ಬರುತ್ತೆ ಅಷ್ಟನ್ನು ಜೀರ್ಣಿಸಿಕೊಳ್ಳಬೇಕು ಜೀರ್ಣಿಸಿಕೊಂಡ ನಿಭಾಯಿಸಿದ ಇದು ಸಾರ್ವಜನಿಕ ವ್ಯಕ್ತಿಗೆ ಬೇಕಾದದ್ದು ಆದರೆ ಎಷ್ಟು ಬೈದರೂ ಬೇಜಾರು ಮಾಡಿಕೊಳ್ಳಬಾರ್ದು ಮನೆಯಲ್ಲಿ ಅನಿವಾರ್ಯವಾಗಿ ಮನೆಯ ಸದಸ್ಯರು ಯಾವುದೋ ಒಂದು ಆರ್ಥಿಕವಾದ ಅವಲಂಬನಕ್ಕೋ ಮತ್ತಾವುದಕ್ಕೋ ಬಾಯಿ ಮುಚ್ಕೊಂಡು ಒಪ್ಕೋತಾರೆ ತಂದೆ ಹೇಳೋ ಮಾತಿಗೆ ಎಷ್ಟು ವಿರೋಧ ಮಕ್ಕಳು ಮಾಡಿದ್ರೂ ಕೂಡ ದುಡ್ಡು ಕಾಸು ಅವನ ಕೈಲಿರೋದ್ರಿಂದ ಬಾಯಿ ಮುಚ್ಕೊಂಡು ಒಪ್ಕೋತಾನೆ ನನ್ನ ಸ್ನೇಹಿತ ತನ್ನ ಮಗಳನ್ನು ಯಾವುದೋ ಒಂದು ಮನೆ ಹತ್ತಿರದ ಕಾಲೇಜಿಗೆ ಸೇರಿಸಬೇಕು ಅಂದ ನಾನು ಕೇಳಿದೆ ಅವಳಿಗೆ ಬೇರೆ ಕಾಲೇಜಲ್ಲಿ ಸೇರೋ ಇಷ್ಟ ಇದೆಯಲ್ಲಪ್ಪ ಅಂತ ದುಡ್ಡು ಕೊಡೋನು ನಾನು ನನಗೆ ಗೊತ್ತು ಅವಳ ಹಿತ ಏನು ಅಂತ ಅದು ಮಾತ್ರವಲ್ಲ ಅವಳಿಗೆ ತನ್ನ ಆಯ್ಕೆ ಏನು ಅನ್ನೋದರ ಬಗ್ಗೆ ಪ್ರಬುದ್ಧತೆಯೂ ಇಲ್ಲ ಅವಳಿಗೆ ವಿಶಿಷ್ಟವಾದ ಆಯ್ಕೆ ಇಲ್ಲ ಮತ್ತು ಆಯ್ಕೆಯನ್ನು ನಿರ್ವಾಹ ಮಾಡುವ ಸಾಧನ ಸಂಪತ್ತಿಯೂ ಇಲ್ಲ ಇದೆರಡೂ ನನಗಿರೋವಾಗ ನಾನು ಮಾಡೋದು ಯಾತಕ್ಕೆ ತಪ್ಪು ಅದಕ್ಕೋಸ್ಕರ ನಾನು ಮಾಡಿದ್ದು ಸರಿ ಅಂತ ಹೀಗೆ ಮನೆ ಯಜಮಾನ ದಕ್ಕಿಸಿಕೊಳ್ಳಬಹುದು ಆದರೆ ಯಾವುದೇ ಅಧಿಕಾರವಿಲ್ಲದ ವ್ಯಕ್ತಿ ಸಾರ್ವಜನಿಕದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಬದಲಾವಣೆಯನ್ನು ಮಾಡಿ ದಕ್ಕಿಸಿಕೊಳ್ಳೋದು ತುಂಬ ಕಷ್ಟ ಈ ನಿಂದೆಗೆ ಬೇಸರ ಪಟ್ಟುಕೊಳ್ಳದೆ ಸ್ವೀಕರಿಸುವುದಿದೆಯಲ್ಲ ರಾಮ ಎಷ್ಟು ಬೇಗ ನಿಂದೆಗೆ ರಿಯಾಕ್ಟ್ ಮಾಡ್ತಾ ಇದ್ದ ನೋಡಿ ರಾಮನ ಗುಣಗಣಗಳನ್ನೆಲ್ಲ ಹೇಳುವಾಗ ತುಲ್ಯನಿಂದಾಸ್ತುತಿ ಎನ್ನುವ ಶಬ್ದ ಎಲ್ಲೂ ಬಳಸಿಲ್ಲ ವಾಲ್ಮೀಕಿಗಳು ಅದೇ ಕೃಷ್ಣ ಶೀತೋಷ್ಣ ಸುಖ ದುಃಖೇಶು ಸಮಸ್ಸಂಗ ವಿವರ್ಜಿತ ಮೌನಿ ಅನ್ನುವಂಥದ್ದಕ್ಕೆಲ್ಲ ಸಾಕಾರವಾದಂತೆ ಇದ್ದ ಇದು ಬಹಳ ದೊಡ್ಡ ಸಾಮಾಜಿಕವಾದ ಗುಣವಾಗಿ ನಮಗೆ ಕಾಣುತ್ತೆ ಮತ್ತು ನಾವು ಕೃಷ್ಣನಲ್ಲಿ ನೋಡುವಂಥದ್ದು ಸಾರ್ವಜನಿಕ ವ್ಯಕ್ತಿಗೆ ಹೆಚ್ಚೆಚ್ಚು ಸಮುದಾಯ ಸಮುದಾಯದ ಜೊತೆಗೆ ತೊಡಗಿಕೊಳ್ಳುವಾಗ ಕಲಾಸಕ್ತಿ ತುಂಬ ಮುಖ್ಯ ರಾಮನಿಗೆ ಕಲಾಭಿಜ್ಞತೆ ಇತ್ತು ಗಾಂಧರ್ವೇ ಅಪಿ ಭೂಮಿಶ್ರೇಷ್ಠ ಅನ್ನುವ ಮಾತನ್ನು ವಾಲ್ಮೀಕಿಗಳು ಹೇಳ್ತಾರೆ ಆದರೆ ಅದು ಪ್ರಯೋಗಕ್ಕೆ ಬಂದ ದೃಷ್ಟ ಅಂತ ನಮಗೆ ಇಡೀ ರಾಮಾಯಣದಲ್ಲಿ ಕಾಣಿಸೋಲ್ಲ ಅರೆ ಕೃಷ್ಣ ಹಾಗಲ್ಲ ಸಂಗೀತ ನೃತ್ಯಗಳನ್ನು ಅಭ್ಯಾಸ ಮಾಡಿದ್ದು ಅದನ್ನು ಪ್ರದರ್ಶನ ಮಾಡಿದ್ದು ಸಮುದಾಯದ ಜೊತೆಗೆ ಬೆರೆತಿದ್ದು ಕಾಣುತ್ತೆ ಈಗಲೂ ನೋಡಿ ನಮ್ಮ ನಾಯಕರುಗಳೆಲ್ಲ ಡೊಳ್ಳು ಅಂತಂದರೆ ಡೊಳ್ಳನ್ನು ಸೊಂಟಕ್ಕೆ ಕಟ್ಟಿಕೊಂಡು ಒಂದು ಎರಡಾದರೂ ಏಟ್ ಹಾಕಿ ಹಾಕ್ತಾರೆ ಅದಕ್ಕೆ ಇಲ್ಲ ನಾಗಾಲ್ಯಾಂಡ್ಗೆ ಹೋಗಿರ್ತಾರೆ ಅಂತಂದರೆ ನಾಗಾಲ್ಯಾಂಡಿನ ಆದಿವಾಸಿಗಳ ಜೊತೆಗೆ ಅವರ ತೋಳಿಗೆ ತೋಳು ಹಾಕ್ಕೊಂಡು ಒಂದು ಎರಡು ಕುಣಿತವಾದರೂ ಕುಣಿದೆ ಕುಣಿದಿರ್ತಾರೆ ಜನ ಸಮುದಾಯದಲ್ಲಿ ಬೆರೆಯಬೇಕು ಅಂದರೆ ಅವರ ಕಲೆಗಳಲ್ಲಿ ಒಂದು ಸ್ವಲ್ಪವಾದರೂ ರುಚಿ ಇಟ್ಟುಕೊಳ್ಬೇಕು ಪ್ರಾಮಾಣಿಕವಾದ ಇದ್ದು ಪ್ರಬುದ್ಧವಾದ ಅಭಿರುಚಿ ಇದ್ದರಂತೂ ಇನ್ನು ಅದು ಇಟ್ ವಿಲ್ ಡೂ ಮಿರಾಕಲ್ಸ್ ಆ ರೀತಿಯಾದದ್ದು ಕೃಷ್ಣನದು ಹಾಡು ಹಸೆ ಕುಣಿತ ಇವೆಲ್ಲ ತೊಡಗಿಕೊಂಡು ಬಂತು ಅದನ್ನು ಅವನು ಆನಂದಕ್ಕೆ ಕಲಿತ ಸ್ವಾತ್ಮಾನಂದಕ್ಕೆ ಕಲಿತಾ ಆದರೆ ಇದಕ್ಕೂ ಬಳಸಿಕೊಂಡ ಶಿವನೂ ಕೂಡ ವ್ಯಕ್ತಿಯ ಸ್ಥರದಲ್ಲಿ ಗೀತವಾದ್ಯ ನೃತ್ಯಾದಿಗಳಲ್ಲಿ ಪರಿಣತನೆ ಆ ವ್ಯಕ್ತಿ ಸ್ಥರದ ಮೌಲ್ಯವನ್ನು ಸಮಾಜಕ್ಕೆ ಬೆಸೆಯುವುದಿದೆಯಲ್ಲ ಅದು ಕೃಷ್ಣನಲ್ಲಿ ನಾವು ಕಾಣ್ತೀವಿ ಅದ್ಭುತವಾಗಿ ಅದನ್ನು ತೋರ್ಪಡಿಸ್ತಾನೆ ಅವನ ಲೀಲೆ ಎಂಥದ್ದು ಅಂತ ಗೊತ್ತಾಗುತ್ತೆ ರಾಸ ಹಲ್ಲಿ ಸಖ ಇತ್ಯಾದಿ ಕುಣಿತಗಳು ಒಬ್ಬನೇ ಮಾಡುವಂಥದ್ದಲ್ಲ ಇಡೀ ಸಮೂಹ ಮಾಡುವಂಥದ್ದು ವ್ಯಕ್ತಿಯಾಗಿ ಕಾಲಿಯನ ಮೇಲೆ ಹೇಗೆ ಕುಣಿಯಬಲ್ಲನೋ ಒಂದು ಸಮೂಹದಲ್ಲಿ ಕೂಡ ಆ ಯಮುನಾ ನದಿಯ ಮಳಲ ದಂಡೆಯ ಮೇಲೆ ಶರತ್ಕಾಲದ ಬೆಳದಿಂಗಳ ರಾತ್ರಿಯಲ್ಲಿ ಅವನು ಸಂತೋಷವಾಗಿ ಹತ್ತು ಜನರ ಜೊತೆಗಲ್ಲ ಸಾವಿರ ಜನರ ಜೊತೆಗೆ ಕುಣಿಯಬಲ್ಲ ಹಾಡಬಲ್ಲ ವೇಣುವಾದನ ಮಾಡಬಲ್ಲ ಇದು ಆ ಒಂದು ಸಾಮಾಜಿಕ ಆಯಾಮವನ್ನು ಜನಜಾಗರಣವನ್ನು ಒಂದು ಉಲ್ಲಾಸದ ಮಟ್ಟಕ್ಕೆ ಒಂದು ಸವ ಉತ್ಸವದ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅದನ್ನು ಮಾಡಿದ ಕೃಷ್ಣ ಹಾಗೆ ಸಾರ್ವಜನಿಕ ವ್ಯಕ್ತಿಗೆ ಇರಬೇಕಾದ ಮುಖ್ಯವಾದ ಮತ್ತೊಂದು ಗುಣ ಅನ್ಯಾಯದ ವಿರುದ್ಧ ತತ್ಕ್ಷಣದ ಪ್ರತಿಭಟನೆ ಹಾಗಿದ್ದವನೇ ಸಾರ್ವಜನಿಕದಲ್ಲಿ ನೆಲೆ ನಿಲ್ಲಬಲ್ಲ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಲಾಗದೆ ಯಾವುದೋ ದಾಕ್ಷಿಣ್ಯಕ್ಕೆ ಸುಮ್ಮನಾದವರು ಸಾರ್ವಜನಿಕದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯೋದಿಲ್ಲ ಅರ್ಹತೆ ಇರುತ್ತೆ ಆದರೆ ಅವರಿಗೆ ದಾಕ್ಷಿಣ್ಯ ಕಾಡ್ತಾ ಇರುತ್ತೆ ಕೃಷ್ಣ ಒಂದೇ ಒಂದು ಕಡೆಯೂ ಕೂಡ ಸಂಕೋಚ ಪಡಲಿಲ್ಲ ನೋಡಿ ರಾಮನಿಗೆ ಆ ಥರ ದಾಕ್ಷಿಣ್ಯಗಳು ಸ್ವಲ್ಪ ಕಾಡ್ತಾ ಇತ್ತು ಕೈಕೇಯಿಯನ್ನು ಗೌರವದಿಂದ ಕಂಡ ಒಂದು ಮಾತು ಹೇಳ್ಬೋದಾಗಿತ್ತು ನಿನ್ನ ಈ ಕೆಲಸ ನಮ್ಮಪ್ಪನ ಪ್ರಾಣವನ್ನು ತೆಗೆಯುತ್ತೆ ನಿನ್ನ ಮಗನ ಒಂದು ಮನಸ್ಸಿನಲ್ಲಿ ನಿನ್ನ ಗೌರವ ಸ್ಥಾನ ಲುಪ್ತವಾಗುತ್ತೆ ಅಂತ ಹೇಳ್ಬೋದಾಗಿತ್ತು ಕೃಷ್ಣ ಇದ್ದಿದ್ದರೆ ಧೈರ್ಯವಾಗಿ ಹೇಳ್ತಾ ಇದ್ದ ಅಂದರೆ ಸಾಮಾಜಿಕ ಸ್ಥ ಸ್ತರದಲ್ಲಿರುವಂಥ ವ್ಯಕ್ತಿ ಸ್ಪಷ್ಟವಾಗಿ ತಪ್ಪು ಸರಿಗಳನ್ನು ಮುಖಕ್ಕೆ ನೇರ ಹೇಳಬೇಕು ಹೇಳುವುದರೊಳಗೊಂದು ನಯ ಇರಬಹುದು ಆದರೆ ಹೇಳಲೇಬೇಕಾಗುತ್ತದೆ ರಾಮನಿಗೆ ಅದು ಸ್ವಲ್ಪ ಸಂಕೋಚ ಕಾಡುತ್ತೆ ಯಾಕೆ ಕುಟುಂಬ ಸ್ಥರದಲ್ಲಿ ಮುಖ ಮುರ್ಕೊಂಡು ಬಿಟ್ಟರೆ ಕಷ್ಟ ಸಮಾಜ ಸ್ಥರದಲ್ಲಿ ತೊಂದರೆ ಇಲ್ಲ ಅವ್ರದ್ದು ಬೇರೆ ಮನೆ ನಮ್ಮದು ಬೇರೆ ಮನೆ ಈ ರೀತಿಯಾದದ್ದು ಇದ್ದೇ ಇರುತ್ತೆ ಕುಟುಂಬದಲ್ಲಿ ದಿವಸ ಬೆಳಗಾಗೇ ನೋಡಬೇಕು ಬೆಳಗಾದರೆ ಅವರೇ ಇರಬೇಕು ಏನು ಕೇಳಿದ ಕೇಳಿ ರಕ್ತ ಸಂಬಂಧ ಹೋಗುತ್ತಾ ಅನ್ನುವಂಥದ್ದಿರುತ್ತೆ ಆ ಪ್ರೊಟೆಕ್ಟಿವಿಟಿ ಎನ್ನುವುದು ಕುಟುಂಬದಲ್ಲಿರುತ್ತೆ ಸಮಾಜವನ್ನು ಅಷ್ಟು ಚಿಕಿತ್ಸಕವಾಗಿ ಮಾಡುವುದು ಆ ಆಯಾಮವನ್ನು ಕುಟುಂಬಕ್ಕೂ ತಂದ ಅದನ್ನು ಒಂದು ನೈದಿಂದ ನಿರ್ವಾಹ ಮಾಡಿದ್ದನ್ನು ನಾವು ಮುಂದೆ ನೋಡಬಹುದು ಆ ಕಾರಣದಿಂದಲೇ ಅಕ್ರೂರ ಬಂದು ಧನುರ್ಯಾಗಕ್ಕೆ ಆಗಮಿಸಬೇಕು ಅಂತ ಕರೆದ್ರೆ ನೇರವಾಗಿ ತನ್ನ ತಂದೆ ತಾಯಿಗಳು ಸಾಕು ತಂದೆ ತಾಯಿಗಳಾದ ದೇವಕಿ ನಂದಗೋಪ ಯಶೋಧೆಯರ ಅನುಜ್ಞೆ ತೆಗೆದುಕೊಂಡು ಅಣ್ಣನ ಜೊತೆಗೆ ಹೊರಟೇ ಬಿಟ್ಟ ಹೊರಟವನಿಗೆ ಪುರ ಪ್ರವೇಶ ಮಾಡುವಾಗಲೇ ರಾಜ ರಜಕನ ಆರ್ಭಟ ಅರಮನೆಯ ಅಗಸ ಅರಮನೆಯ ಸಂಬಳ ಅರ್ಧಾಣಿಯಾದರೂ ಅಂತ ಗಾದೆ ಅರಸೊತ್ತಿಗೆಯಲ್ಲಿ ರಾಜ್ಯಾಂಗದಲ್ಲಿ ಇರುವಂಥವ್ರಿಗೆ ಸಣ್ಣ ಸಣ್ಣ ನಟ್ಟು ಬೋಲ್ಟ್ಗಳಿಗೆ ಕೂಡ ಎಷ್ಟು ಠೇಂಕಾರ ಇರುತ್ತೆ ಅನ್ನೋದು ಗೊತ್ತೇ ಇದೆ ಅದು ಆ ಅಗಸನಿಗಿದ್ದದ್ದು ಇವರು ಆನ್ರಬಲ್ ಗೆಸ್ಟ್ಸ್ ಸ್ಪೆಷಲ್ ಗೆಸ್ಟ್ಸ್ ಅಂಥ ಒಂದು ಮುಖ್ಯ ಅಭ್ಯಾಗತರು ಯಾರಿದ್ದಾರೆ ಅವರು ಬಂದಿದ್ದಾರೆ ಆಹುತರಾಗಿ ಬಂದವರು ಅವರಿಗೆ ಒಂದು ಮಡಿಬಟ್ಟೆ ಕೊಡಬೇಕು ಅಂದರೆ ಕೊಡೋದಿಲ್ಲ ಅಂತ ಪ್ರಾಯಶಃ ಕಂಸ ಇದನ್ನು ಹೇಳಿದನೋ ಏನೋ ತೊಟ್ಟಿಲನ್ನು ತೂಗುವುದು ಮಗುವ ಚಿವುಟುವುದು ಎರಡನ್ನೂ ಮಾಡಬೇಕು ಅಂತ ಅಂದಿದ್ದ ಅನಿಸುತ್ತೆ ಅವನಿಗೆ ತತ್ಕ್ಷಣವೇ ಪ್ರತಿರೋಧವನ್ನು ಮಾಡಿದೆ ಅಂದರೆ ಅಧಿಕಾರಶಾಹಿಯಲ್ಲಿ ಇರುವವರು ಏನು ವಿಧಿವತ್ತಾಗಿ ನಡ್ಕೊಳ್ಬೇಕು ಹಾಗೆ ನಡ್ಕೊಳ್ಳದೆ ಇದ್ದರೆ ತತ್ಕ್ಷಣದಲ್ಲಿ ಪ್ರತಿಭಟನೆ ಪ್ರಜಾಪ್ರಭುತ್ವಕ್ಕೆ ಈ ಎಲ್ಲ ಎಚ್ಚರವೂ ತುಂಬ ತುಂಬ ಇರಬೇಕು ನಮ್ಮ ನಮ್ಮ ಹಕ್ಕು ಬಾಧ್ಯತೆಗಳ ಕಡೆಗೆ ನಾವು ಗಮನ ಕೊಡದೇ ಇದ್ದರೆ ತುಂಬ ಬೇಗ ನಷ್ಟವಾಗಿಬಿಡ್ತೀವಿ ಸಾರ್ವಜನಿಕ ಜೀವನ ಉದ್ವಸ್ತವಾಗಿಬಿಡ್ತದೆ ಇಷ್ಟು ಕಡೆ ನಮಗೆ ಕಾಣಿಸುತ್ತೆ ಫ್ಯಾಮಿಲಿ ಪೆನ್ಷನ್ ಅಂತ ಗಂಡ ತೀರ್ಕೊಂಡ ಮೇಲೆ ಹೆಂಡತಿಗೆ ಸಿಗುತ್ತಲ್ಲ ಹಾಗೆ ಹೋಗುವಂಥ ವಯಸ್ಸಾದಂಥವರೇ ತಾನೆ ಅವರನ್ನು ಬ್ಯಾಂಕ್ನಲ್ಲಿ ಎಷ್ಟು ಹೀನಾಯವಾಗಿ ನೋಡ್ತಾರೆ ಗೊತ್ತೆ ಅವರು ದೊಡ್ಡ ಮೊತ್ತವನ್ನು ಇಡುಗಂಟಾಗಿ ಬ್ಯಾಂಕ್ನಲ್ಲಿ ಇಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಅವರು ದೊಡ್ಡ ಮನಿ ಟ್ರಾನ್ಸಾಕ್ಷನ್ಸ್ ಏನನ್ನು ಆ ಕಾರಣದಿಂದ ಮಾಡೋಕ್ಕಾಗೋಲ್ಲ ಹೀಗಾಗಿ ಮತ್ತೆ ಅವರು ಅಸಹಾಯಕರು ಆಗಿರ್ತಾರೆ ಒಂದು ಕಡೆಗೆ ಮಗ ಸೊಸೆ ಇತ್ಯಾದಿಗಳಿಂದ ಯಾವುದೋ ಇತಿ ಬಾಧೆ ಇರುತ್ತೆ ವಯಸ್ಸು ಅನಾರೋಗ್ಯ ಈ ಥರದ್ದೆಲ್ಲ ಅವ್ರ ಪಾಪ ಮುದುಡ್ಕೊಂಡು ಮೈ ಹಿಡಿ ಮಾಡಿಕೊಂಡು ಒಂದು ಮೂಲೆಯಲ್ಲಿ ನಿಂತರೆ ಕೂತ್ಕೊಳ್ಳಿ ಏನೀಗ ನಿಮ್ಗೆ ಅವಸರ ನೀವು ಮನೆಗೆ ಹೋಗಿ ಮಾಡಬೇಕಾದ್ದೇನು ಅಂತ ಅನ್ನುವಂಥದ್ದು ಇದೆಲ್ಲ ಬ್ಯಾಂಕಿನ ಎಷ್ಟೋ ಜನ ಇದು ಹೆಚ್ಚಾಗಿ ಸರ್ಕಾರಿ ಬ್ಯಾಂಕುಗಳಲ್ಲಿ ನಡೆಯುವಂಥದ್ದನ್ನು ನಾನು ನೋಡಿ ಬೇಸತ್ತಿದ್ದೀನಿ ಕಳೆದ ತಿಂಗಳು ನಮ್ಮ ತಾಯಿಯ ಪೆನ್ಷನ್ ತರೋದಕ್ಕೆ ಹೋದಾಗ ಬ್ಯಾಂಕ್ನಲ್ಲಿಯೇ ಒಂದು ದೊಡ್ಡ ಆಸ್ಫೋಟನೆ ಆಗುವಷ್ಟು ದೊಡ್ಡ ಬೈಗಳು ಗಲಾಟೆ ಮಾಡಿಬಿಟ್ಟು ಬಂದೆ ನಾನು ಏಕೆಂದರೆ ಅಷ್ಟು ಅನ್ಯಾಯ ಮಾಡ್ತಾ ಇದ್ದಾರಲ್ಲ ಅಂತ ಸಾರ್ವಜನಿಕದಲ್ಲಿ ಈ ಥರದ್ದು ನಡೀತಾನೇ ಇರುತ್ತೆ ಅದಕ್ಕೆ ತಕ್ಷಣ ತಕ್ಷಣ ಚಿಕಿತ್ಸೆಯನ್ನು ಮಾಡ್ತಲೇ ಇರಬೇಕು ಡೆಮಾಕ್ರಸಿ ಅಂದರೆ ಎಟರ್ನಲ್ ವಿಜಿಲೆನ್ಸ್ ಅನ್ನುವ ಗಾದೆ ಇದೆಯಲ್ಲ ಅದು ಕೃಷ್ಣನಲ್ಲಿ ಎದ್ದು ಕಾಣುವಂಥ ತತ್ವ ಹಾಗಾಗಿಯೇ ಆ ಅರಮನೆಯ ಅಗಸನಿಗೆ ದಬಾವಣೆ ಮಾಡ್ದೆ ಏನು ಇಷ್ಟು ಮಾಡಬೇಕಾ ಅಂತಂದರೆ ಇಷ್ಟು ಮಾಡದೇ ಇದ್ದರೆ ಮಿಕ್ಕವರೆಲ್ಲ ಎಚ್ಚೆತ್ತುಕೊಳ್ಳೋದಿಲ್ಲ ಅದಕ್ಕಾಗಿ ಒಂದಷ್ಟು ಮಾಡಲೇಬೇಕಾಗುತ್ತೆ ಕೋಲಾಹಲ ಒಂದಷ್ಟು ಪ್ರದರ್ಶನ ಬೇಕು ದರ್ಶನದ ಜೊತೆಗೆ ಒಂದು ಪ್ರದರ್ಶನ ಬೇಕು ಅಂಥದ್ದೆಲ್ಲ ಕೃಷ್ಣನ ಗರಡಿಯಲ್ಲಿದ್ದಂಥ ವರಸೆಗಳು ಹಾಗಂತ ಒಳಿತು ಮಾಡಿದವರಿಗೆ ಗುರುತಿಸುವಿಕೆಯೂ ಇತ್ತು ಅರಮನೆಯ ದಾಸಿ ಕುಬ್ಜೆ ಗೂನಿ ತ್ರಿವಕ್ರೆ ಅವಳಿಗೆ ಚಂದನ ತರುವಂಥ ತೇದು ತರುವ ಕೆಲಸ ಅವಳಿಗೆ ಕೃಷ್ಣ ಎಷ್ಟು ದೊಡ್ಡ ಅನುಗ್ರಹ ಅಂದರೆ ಅವಳ ಡೊಂಕನ್ನೇ ತಿದ್ದಿದ್ದ ನನಗೆ ಎಷ್ಟೋ ಬಾರಿ ಅನಿಸುತ್ತೆ ತ್ರಿವಕ್ರೆ ಮುಬ್ಬಗಿಯಲ್ಲಿ ವಕ್ರಿಲೆ ಅವಳು ಆ ವಕ್ರತೆಯನ್ನು ಅಧಿಭೂತ ಅಧಿದೈವ ಸ್ತರದ ಸಮಾಜದ ಎಲ್ಲ ತೆರನಾದ ವಕ್ರತೆಗಳನ್ನು ತಿದ್ದುವುದೇ ಅವನ ಕೆಲಸ ಆಗಿಬಿಡುತ್ತು ಅಂತ ಅನ್ಸುತ್ತೆ ಡೊಂಕು 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 ಅಂತ ಎಷ್ಟು ಆಕ್ಷೇಪ ಮಾಡಿದ್ರು ಪ್ರಯೋಜನ ಎಲ್ಲ ಅದನ್ನು ತಿದ್ದಬೇಕು ಸುಮ್ಮನೆ ಗೋಳಾಡಿ ಏನು ಪ್ರಯೋಜನ ಇಂದು ಬೆಳಗ್ಗೆ ಯಾರೋ ಸಮಾಜದ ಕಾರ್ಯಕರ್ತರು ನಮ್ಮ ಮನೆಗೆ ಬಂದಿದ್ದರು ಅವರು ಅದೇ ಹೇಳ್ತಾ ಇದ್ರು ಸುಮ್ಮನೆ ಕೋಲಾಹಲ ಮಾಡಿಕೊಂಡು ವ್ಯಥೆ ಪಡುವುದಕ್ಕಿಂತ ಸರಿಯಾದದ್ದನ್ನು ಮಾಡಿ ಮುಂದೆ ಇಟ್ಟುಬಿಡೋಣ ಅಂತ ಸೇಡಿಯಾಪು ಅವರು ಬಹಳ ಬಾರಿ ಹೇಳುವುದುಂಟು ಡೊಂಕಾದ ಕೋಲು ಡೊಂಕಾದ ಕೋಲು ಅನ್ನೋದಕ್ಕಿಂತ ನೆಟ್ಟಿಗಿರೋ ಕೋಲನ್ನು ಪಕ್ಕ ಇಟ್ಟರೆ ತಾನೇ ತಾನಾಗಿ ಗೋಚರವಾಗುತ್ತೆ ಪರಮಶಾಸ್ತ್ರಕ್ಕಿಂತ ಸರಿಯು ಉದಾಹರಣೆ ಅನ್ನುವ ಮಾತಿದೆಯಲ್ಲ ಅದನ್ನು ಮತ್ತೆ ಮತ್ತೆ ಮಾಡಿ ತೋರಿಸ್ತಾ ಇದ್ದ ಅಗಸನಿಗೆ ಮರಣ ಹೇಗೋ ಇವಳಿಗೆ ಆ ರೀತಿಯಾಗಿ ಡೊಂಕು ಮೈಯನ್ನು ನೆಟ್ಟಿಗೆ ಮಾಡಿದಂಥ ಒಂದು ಉತ್ಸಾಹ ಆ ಅಂಗವೈಕಲ್ಯದ ವಿಸ್ಮರಣ ಸೌಂದರ್ಯದ ವಿಸ್ಫುರಣ ಇದನ್ನು ಆಕೆಯಲ್ಲಿ ನಾವು ಕಂಡ್ವಿ ಅದೇ ರೀತಿ ಕಂಸ ಮಲ್ಲರನ್ನು ಮುಂದೆ ಇಟ್ಟು ಇವನನ್ನು ಕೊಲ್ಲಬೇಕು ಅಂತ ನೋಡಿದಾಗ ಆ ಮಲ್ಲರನ್ನು ಧ್ವಂಸ ಮಾಡಿದ ಅಣ್ಣ ತಮ್ಮದ್ರಿಬ್ಬರೂ ಸೇರಿ ಅದು ಯಾವ ತಂತ್ರವನ್ನು ಮಾಡಿದ್ರೋ ಅದು ಈಗಲೂ ಆಶ್ಚರ್ಯ ಆ ತಂತ್ರ ಇಂಥದ್ದು ಅನ್ನೋದನ್ನು ಭಾಗವತ ಹರಿವಂಶ ವಿಷ್ಣು ಪುರಾಣಾದಿಗಳಲ್ಲಿ ಎಲ್ಲಿಯೂ ಹೇಳಿಲ್ಲ ಮಹಾಭಾರತದಲ್ಲೂ ಹೇಳಿಲ್ಲ ಮಲ್ಲ ಮಶನಿಹಿ ಅದಂತೂ ನಿಜ ಮಲ್ಲರಿಗೆ ಸಿಡಿಲಾಗಿ ಬಂದ ಕೃಷ್ಣ ಆದರೆ ಈ ಮಲ್ಲರು ಸತ್ತಿದ್ದನ್ನು ನೋಡಿ ಎದೆಗುಂದಿದ ಕಂಸನನ್ನು ಆಗಿಂದಾಗಲೇ ಮುಗಿಸು ಬಿಟ್ಟ ಕಂಸನಿಗೆ ಒಂದಾದ ಮೇಲೊಂದು ಶಾಕು ಅಗಸ ಸತ್ತ ಆನೆ ಸಾಯಿತು ಆನೆಯಂಥ ಮಲ್ಲರು ಸತ್ರು ಧನುರ್ಯಾಗದಲ್ಲಿ ದುರ್ಭೇದ್ಯವಾದದ್ದು ಇವನು ಬಿಟ್ಟು ಮಿಕ್ಕವರು ಮುಟ್ಟಿದ್ರೆ ಸುಟ್ಟು ಆಗ್ತಾರೆ ಅನ್ನುವಂಥ ಕಂಸನ ವಿಶಿಷ್ಟವಾದ ಧನಸ್ಸನ್ನು ಹಲಸಂದೆಕಾಯಿ ಮುರಿಯುವಂತೆ ಕೃಷ್ಣ ಮುಗಿದು ಮುರಿದ್ಬಿಟ್ಟ ಅಂತಂದರೆ ಜನಮಾನಸದಲ್ಲಿ ಕಂಸನ ಬಗ್ಗೆ ಇದ್ದ ಅಲೌಕಿಕ ಪರಿವೇಶ ಆಯಾಮ ಹೊರಟೋಯಿತು ಅರ್ಧ ಸತ್ತಿದ್ದ ತಕ್ಷಣ ಸುಲಭ ಅವನನ್ನು ಕೊಲ್ಲುವಂಥದ್ದು ಈ ಜಾಣ್ಮೆ ನೋಡಿದಾಗ ಯಾವಾಗ ಕಾದಿದೆ ಕಬ್ಬಿಣ ಆಗ ಏಟ್ ಹಾಕಬೇಕು ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾನೆ ಸಾರ್ವಜನಿಕದಲ್ಲಿ ಸುಧಾರಣೆ ಮಾಡಬೇಕು ಅಂತಂದರೆ ಪಬ್ಲಿಕ್ ಒಪೀನಿಯನ್ನ ನಿರ್ಮಾಣ ಮಾಡಬೇಕು ನಿರ್ಮಾಣವಾದ ತಕ್ಷಣ ಅದನ್ನು ಹಾಗೆ ಮಾಡಬೇಕು ಜನಾಭಿಪ್ರಾಯ ಜನರ ಅಭಿಪ್ರಾಯವೆಲ್ಲ ಕೃಷ್ಣನ ಕಡೆಗೆ ಬಂತು ಭಾಗವತದಲ್ಲಿ ತುಂಬ ಚೆನ್ನಾಗಿ ಬರುತ್ತಲ್ಲ ಮಲ್ಲಾನಾಂ ಮಶನಿಹಿ ನೃಣಾಂ ನರವರಹ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್ ಗೋಪಾಂ ಸ್ವಜನ ಹಸತಾಂ ಕ್ಷಿತಿಭುಜಾಂ ಶಾಸ್ತ ಸ್ವಪಿತ್ರೋ ಶಿಶು ಮೃತ್ಯುರ್ಭೋಜಪತೆ ಭೋಜಪತಿಯಾದ ಕಂಸನಿಗೆ ಮೃತ್ಯು ವಿರಾಡವಿದುಷಾಂ ತತ್ವ ಮುನಿ ಪರಂ ವೃಷ್ಣೀನಾಂ ಪರದೇವತ ಗೋಪರಿಗೆ ಸ್ವಜನ ಮೊದಲೇ ಇತ್ತು ಇನ್ನು ವೃಷ್ಣಿ ಅಂದರೆ ಯಾದವ ಸಮೂಹಕ್ಕೆ ಪರದೇವತ ನಮ್ಮನ್ನು ಈ ಕಂಸನ ಹಿಂಸೆಯಿಂದ ಬಿಡುಗಡೆ ಮಾಡೋದಕ್ಕೆ ಬಂದ ಪರಮಾತ್ಮ ಅನ್ನುವ ಭಾವ ಬಂತು ಭಾವ ಬಂದಾಗ ಬಿಸಿಯಲ್ಲಿ ಆ ಕೆಲಸ ಮಾಡಬೇಕು ಆಗ ಆಗುತ್ತದೆ ಇಲ್ಲದೇ ಆದರೆ ಆಗೋದಿಲ್ಲ ಮತ್ತೆ ನೋಡಿ ಒಂದು ಸ್ವಲ್ಪ ದಿವಸಕ್ಕೆ ಜರಾಸಂದನ ಸೇನೆ ದಂಡೆತ್ತಿ ಬರುತ್ತೆ ಅಂದರೆ ಅವರಿಗೆಲ್ಲ ಮರ್ತೋಗ್ಬಿಡ್ತ ಪಬ್ಲಿಕ್ ಮೆಮೊರಿ ಈಸ್ ಶಾರ್ಟ್ ಮರೆತು ಬಿಡ್ತಾರೆ ಮತ್ತೆ ಮೊದಲಿಂದ ತೀಡಬೇಕು ತಿದ್ದಬೇಕು ಮಾಡಬೇಕು ಈ ಬಾಧ್ಯತೆ ಮರಳಿಯತ್ವ ಮಾಡು ಮರಳಿಯತ್ವ ಮಾಡು ಅದಕ್ಕೆ ಒಮ್ಮೆ ಕೂಡ ಬೇಸರ ಪಟ್ಕೊಳ್ಳಿಲ್ಲ ಅವನು ವ್ಯಕ್ತಿಗಳನ್ನು ನೀವು ತಪ್ಪು ಅಂತ ಹೇಳಿದ ಸಮುದಾಯವನ್ನು ಒಮ್ಮೆಯೂ ತಪ್ಪು ಅಂತ ಹೇಳಿಲ್ಲ ಕೃಷ್ಣ ಅದನ್ನು ನಾವು ಗಮನಿಸಬೇಕು ಯಾಕೆಂದರೆ ಸಮುದಾಯಕ್ಕೆ ತನ್ನದೇ ಆದಂಥ ವ್ಯಕ್ತಿತ್ವ ಇಲ್ಲ ವ್ಯಕ್ತಿಗಳು ಹೇಗೆ ನಡೆಸಿದ್ರೆ ಆ ಥರ ನಡೆಯುತ್ತೆ ಅದಕ್ಕೆ ಸಮುದಾಯದಲ್ಲಿ ತಪ್ಪಿಲ್ಲ ಇಂಥ ವ್ಯಕ್ತಿಗಳಲ್ಲಿ ತಪ್ಪಿದೆ ಅಂತ ನೇರ ನೇರ ನೋಡಿ ಹೇಳ್ತಾನೆ ಅದು ದುರ್ಯೋಧನ ಇರಬಹುದು ಧೃತರಾಷ್ಟ್ರ ಇರಬಹುದು ಧರ್ಮರಾಜ ಇರಬಹುದು ಕೃಷ್ಣ ಇರಬಹುದು ಯಾರ ಬಗ್ಗೆ ಅರ್ಜುನ ಇರಬಹುದು ಯಾರ ಬಗ್ಗೆ ಅವನು ಸಂಕೋಚ ಮಾಡಿಕೊಳ್ಳೋದಿಲ್ಲ ಯಾದವರನ್ನೆಲ್ಲ ಮತ್ತೆ ಸಂಘಟನೆ ಮಾಡುವಾಗಲೇ ತನ್ನ ನಿಜವಾದ ತಂದೆ ತಾಯಿಗಳ ಸೆರೆಯನ್ನು ಬಿಡಿಸಿದ್ದು ಇಲ್ಲಿ ನನಗೆ ಎಷ್ಟೋ ಬಾರಿ ಅದ್ಭುತ ಅಂತನಿಸುವುದೇನೆಂದರೆ ಕೃಷ್ಣನೂ ಬಾಲ್ಯದಲ್ಲಿ ತಂದೆ ತಾಯಿಗಳನ್ನು ಬಿಟ್ಟು ಬಂದ ಕರ್ಣನೂ ತಾಯಿಯೇ ಪ್ರೇಮದಿಂದ ವಂಚಿತನಾಗಿ ಬೇರೆ ಕಡೆ ಬೆಳೆದ ಆದರೆ ಕರ್ಣನಿಗೆ ತನ್ನ ತಾಯಿ ತನ್ನನ್ನು ಪರಿತ್ಯಾಗ ಮಾಡಿದ್ಲು ಅನ್ನೋದು ಕೊರದಂತೆ ಕೃಷ್ಣನಿಗೆ ಒಮ್ಮೆ ಕೂಡ ಕೊರದಿಲ್ಲ ಇಬ್ಬರಿಗೂ ತಾಯಿ ತಂದೆ ಒಳ್ಳೇದು ಮಾಡಬೇಕು ಅಂತಲೇ ಮಾಡಿದ್ದು ನಮ್ಮ ಜೊತೆಗಿದ್ದರೆ ಕಂಸ ಹೊಂದ್ಬಿಡ್ತಾನೆ ಈ ಮಗುವಿನ ಅಂತ ತಾನೆ ನಂದಗೋಪನ ಮನೆಗೆ ಎತ್ತಿ ಕಳಿಸಿದ್ದು ವಸುದೇವ ನನ್ನಲ್ಲಿ ಇದ್ದರೆ ಈ ಮಗುವಿಗೆ ಕಾನೀನ ಅನ್ನುವ ಅಪಖ್ಯಾತಿ ಬರುತ್ತದೆ ಹೀಗಾಗಿ ಮಗು ತಲೆ ಎತ್ಕೊಂಡು ತಿರುಗೋಕ್ಕಾಗೋದಿಲ್ಲ ಎಲ್ಲಾದರೂ ಚೆನ್ನಾಗಿ ಬಾಳಲಿ ಅಂತ ಅವಳು ಆ ಕೆಲಸ ಮಾಡಿದ್ದು ಸಮಸ್ತ ಆಭರಣ ಸಂಪತ್ತಿಯ ಜೊತೆಗೆ ತೇಲಿ ಬಿಟ್ಟದ್ದು ತೋಟ್ಲಿನಲ್ಲಿ ಅಂತ ನಮಗೆ ಗೊತ್ತಿದೆ ಆದರೆ ಕರ್ಣ ಸಂಕಟಪಟ್ಟಿದ್ದು ಯಾಕೆಂದರೆ ಇಸ್ ನಾಟ್ ಎ ಪಬ್ಲಿಕ್ ಪರ್ಸನ್ ಅವನು ಸಮಾಜದ ಸೇವಕ ಅಲ್ಲ ಅವನು ತನಗೇ ಸೇವಕ ತನ್ನ ಮಹತ್ವಾಕಾಂಕ್ಷೆಗಳಿಗೆ ಸೇವಕ ಹೀಗಾಗಿ ನಾನು 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 ಅಂತ ಗೋಳಾಟ ಮಾಡ್ತಾಯಿದ್ದು ಕನ್ನಡದಲ್ಲಿ ನವ್ಯಕಾವ್ಯ ಸಂಪ್ರದಾಯ ಬಂದಾಗ ಎಷ್ಟೊತ್ತೂ ನಾನೇ ಮೂರತ್ತೂ ನಾನೇ ಇಡಿಪಸ್ಸಿನ ಗೂಢ ಪಾಪಲೇಪಿತ ನಾನು ಅಡಿಗರಿಂದ ಮೊದಲುಗೊಂಡು ರಾಮಚಂದ್ರ ಶರ್ಮರವರಿಗೆ ಎಲ್ಲ ನಾನು 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 ಅಂತ ಕಾರಣ ವ್ಯಕ್ತಿಯನ್ನೇ ಕೆದಕಿ 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 ತಿಪ್ಪೆಯನ್ನು ಆಳ ಮಾಡಿ 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 ಬಗದಷ್ಟು ದಬ್ಬಳಗಾತ್ರದ ಹುಳುಗಳು ಬರ್ತಾ ಇರ್ತವೆ ಆ ರೀತಿಯಾದ ಕೆಲಸ ನವೋದಯ ಇಡೀ ಸಮುದಾಯದ ಧ್ವನಿಯಾಗಿ ಬಂದದ್ದರಿಂದ ಅದಕ್ಕೆ ಆ ಸಮಸ್ಯೆ ಇರಲಿಲ್ಲ ಸಾಮಾಜಿಕನಾದ ವ್ಯಕ್ತಿ ಆ ಮಟ್ಟದ ಉದಾತ್ತತೆಯನ್ನು ಇಟ್ಟುಕೊಳ್ಳಬೇಕು ಕೃಷ್ಣ ನೋಡಿ ಇವರಿಬ್ಬರೇನ ನನಗೆ ತಾಯಿ ತಂದೆಗಳು ಹಿರಿಯರೆಲ್ಲ ತಾಯ್ತಂದೆಗಳು ಕಿರಿಯರೆಲ್ಲ ಸೋದರರು ಮತ್ತು ಕಿರಿಯರು ಮಕ್ಕಳು ವಯಸ್ಕರೆಲ್ಲ ಸಮಾನ ವಯಸ್ಕರು ಅಣ್ಣ ತಮ್ಮಂದಿರು ಅನ್ನುವ ಭಾವವನ್ನು ಅನುಷ್ಠಾನ ಮಾಡಿದ್ರಿಂದಲೇ ತಂದೆ ತಾಯಿಗಳ ಪ್ರೀತಿಯನ್ನು ಇವರಲ್ಲಿ ಹಂಚಿ ಅವರಲ್ಲಿ ಬಿಡೋದು ಹೇಗೆ ಅದೇನು ಏನು ಒಂದು ಹಣ್ಣ ಇವ್ರಿಗೆ ಒಪ್ಪು ಮಾಡಿದ್ರೆ ತುಂಡು ಮಾಡಿದ್ರೆ ಅವ್ರಿಗೆ ಸಿಗೋದಿಲ್ಲ ಅಂತ ಪ್ರೀತಿ ಅನ್ನೋದೊಂದು ಭಾವನೆ ಭಾವನೆ ಪೂರ್ಣಮದ ಮಧಪೂರ್ಣಮಿದ್ ಪೂರ್ಣಾತ್ಪೂರ್ಣ ಮುದಚ್ಛಿತೆ ಅಂತ ಯಾವ ಸಂದರ್ಭದಲ್ಲಿಯೂ ಒಂದು ಭಾವನೆ ಪರಿಪೂರ್ಣವಾಗಿರುತ್ತೆ ಆ ಪರಿಪೂರ್ಣವಾದ ಭಾವನೆಯನ್ನು ಕೋಟಿ ಜನಕ್ಕೆ ಹಂಚಿದರೂ ಆ ಭಾವ ಪರಿಪೂರ್ಣವಾಗಿಯೇ ಇರುತ್ತದೆ ನಿಜವಾದ ಆ ಒಂದು ಶಾಂತಿ ಮಂತ್ರ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅನ್ನೋದನ್ನು ಅವನು ಅನುಸಂಧಾನ ಮಾಡಿದ್ದ ಅದನ್ನು ಬದುಕಿನಲ್ಲಿಯೇ ತಂದುಕೊಂಡಿದ್ದರಿಂದ ಅವನಿಗೆ ಯಾವ ಚಿಂತನೆಯೂ ಚಿಂತೆಯೂ ಆಗಲಿಲ್ಲ ಒದ್ದಾಟ ಬರಲಿಲ್ಲ ಹೀಗೆ ಜಗತ್ತಿನ ಯಾವ ವ್ಯಕ್ತಿಯಲ್ಲಿಯೂ ಕೂಡ ತನ್ನ ಕುಟುಂಬವನ್ನು ಕಾಣಬಲ್ಲವನಾಗಿದ್ದ ತನ್ನ ಬಂಧುವನ್ನು ಕಾಣಬಲ್ಲವನಾಗಿದ್ದ ಅಷ್ಟು ಸಮಾಜದ ಜೊತೆಗೆ ಬೆರೆತುಕೊಂಡು ಹೋಗಿಬಿಟ್ಟಿದ್ದ ಅದು ತುಂಬ ಚಿಕ್ಕ ವಯಸ್ಸಿಗೆ ಸಾಧಿತವಾಗಿದ್ದು ಒಂದು ಆಶ್ಚರ್ಯ ಈ ಕಾರಣದಿಂದಲೇ ಅವನು ವಿದ್ಯಾಭ್ಯಾಸದಂಥ ವ್ಯಕ್ತಿಗತವಾದ ಬಯೋಡೇಟಾನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆಯೂ ಜಾಸ್ತಿ ಗಮನ ಹರಿಸಲಿಲ್ಲ ರಾಮನಿಗೆ ಸಾಂಗೋಪಾಂಗವಾಗಿ ಎಲ್ಲ ಆಯಿತು ಕೃಷ್ಣನಿಗೆಲ್ಲ ಚಿಟಿಕೆ ಚಪ್ರದಂತೆ ಆಯಿತು ಅದರ ಸಾರ ಏನು ಅಂತ ತಿಳ್ಕೊಂಡ ಸಾರ್ವಜನಿಕ ವ್ಯಕ್ತಿ ಸ್ಪೆಷಲಿಸ್ಟ್ ಆಗಬೇಕಾಗಿಲ್ಲ ಆದರೆ ವಿಷನರಿ ಆಗಿರಬೇಕು ಯಾವುದೋ ಒಂದಷ್ಟು ವಿಷಯಗಳಲ್ಲಿ ಪರಮಾವಧಿ ಓದಿಕೊಂಡಿದ್ದರೆ ಅವರು ಯೂನಿವರ್ಸಿಟಿ ಪ್ರೊಫೆಸರ್ ಆಗ್ಬೋದು ಹಬ್ಬಬ್ಬ ಅಂದರೆ ಅಷ್ಟೇ ಕೃಷ್ಣನಿಗೆ ಎಲ್ಲ ವಿಷಯಗಳ ತತ್ವ ಏನು ಅಂತ ಗೋಚರವಾಗಿತ್ತು ಅರವತ್ತ್ನಾಲ್ಕು ದಿವಸಗಳಲ್ಲಿ ಎಲ್ಲ ವಿದ್ಯೆಯನ್ನು ಕಲಿತಾ ಅಂದರೆ ಈ ತಾತ್ಪರ್ಯದಿಂದಲೇ ನೋಡಬೇಕು ಅದನ್ನು ಹಸಿ ಹಸಿಯಾಗಿ ಧಾರಣದಲ್ಲಿಟ್ಟುಕೊಳ್ಳೋದಕ್ಕಿಂತ ಅದರ ಸಾರವನ್ನು ಅರಿತು ಹೋಗುವಂಥದ್ದು ವ್ಯವಸಾಯಿನಹ ಅಂತ ಹೇಳ್ತಾರಲ್ಲ ಮನುಗಳು ಜ್ಞಾನಿಭ್ಯೋ ವ್ಯವಸಾಯಿನಹ ಆ ಮಾತು ನಮಗೆ ಮುಖ್ಯವಾಗಿ ಕಾಣುತ್ತದೆ ಅಂದರೆ ತನ್ನ ವಿದ್ಯಾಭ್ಯಾಸದ ಈ ಒಂದು ರೂಪ ಸಮ ರೂಪ ಸಮಗ್ರತೆ ಇಲ್ಲದೇ ಇದ್ದರೂ ಚಿಂತೆ ಇಲ್ಲ ಸ್ವರೂಪ ಸಮಗ್ರತೆ ಇದೆಯಲ್ಲ ಅದು ಬೇಕಾಗದದ್ದು ಅಂತ ನಮ್ಮ ರಾಜಕೀಯ ನಾಯಕರು ಎಲ್ಲರಿಗೂ ಕೂಡ ಸಾಹಿತ್ಯ ಪ್ರೀತಿ ಇದ್ದರೆ ಸಾಕು ಛಂದಸು ವ್ಯಾಕರಣ ಬೇಕು ಅಂತ ಇಲ್ಲ ಕುಮಾರವ್ಯಾಸ ವಾಲ್ಮೀಕಿಗಿಂತ ದೊಡ್ಡ ಕವಿ ನಾಗಚಂದ್ರನಿಗಿಂತ ಪಂಪ ದೊಡ್ಡ ಕವಿ ಇದು ಈ ಪ್ರಜ್ಞೆ ಅವರಿಗಿದ್ದರೆ ಸಾಕು ಪಂಪ ಎಷ್ಟು ಛಂದಸ್ಸು ಬಳಸಿದ್ದಾನೆ ಇಪ್ಪತ್ತ ಬಳಸಿರೋದು ಇಪ್ಪತ್ತೊಂದ ಛಂದಸ್ಸು ಕಚರಪ್ಲತ ಅನ್ನುವ ಛಂದಸ್ ಬಳಸಿದ್ದಾನೆ ಅಥವಾ ಅನವದ್ಯ ಅನ್ನುವ ಛಂದಸ್ಸು ಬಳಸಿದ್ದಾನೆ ಅದು ಯಾವ ಗಣದ್ದು ಇವು ಬೇಕಾಗಿಲ್ಲ ಪಂಪ ಅಂದರೆ ಯಾರು ಅಲ್ಲಿ ಕಲಾಯ್ ಮಾಡ್ತಾ ಇರೋರ ಅಂತ ಕೇಳುವಂಥ ಸ್ಥಿತಿ ಇದ್ದರೆ ಸಾಕು ಈ ಮಟ್ಟದ ಪರಿಜ್ಞಾನ ಸಾಕು ಅಂದರೆ ಆ ಸಂವೇದನಶೀಲತೆ ಇದ್ದರೆ ಸಾರ್ವಜನಿಕ ವ್ಯಕ್ತಿಗೆ ಸಾಕು ಯಾಕೆಂದರೆ ಅವನ ದೊಡ್ಡ ಕೆಲಸಗಳು ಬೇಕಾದಷ್ಟಿವೆ ಕೃಷ್ಣ ಆ ಮಟ್ಟಕ್ಕೆ ಪ್ರತಿಯೊಂದರ ಹೃದಯ ಸಂವೇದನೆಯನ್ನು ತನ್ನದನ್ನಾಗಿ ಮಾಡಿಕೊಂಡಿದ್ದ ಹಾಗಾಗಿಯೇ ಅವನು ನಿರ್ಮಮನಾಗಿ ಯಾವುದನ್ನು ದಾಟಬಲ್ಲವನಾಗಿದ್ದ ವಿಭೂತಿ ಅನ್ನುವ ತತ್ವವನ್ನು ನಮಗೆ ಕೊಟ್ಟ ಮಹಾನುಭಾವ ಅಲ್ವೇ ಆ ವಿಭೂತಿ ಯೋಗದಲ್ಲಿ ನಾವು ಕಾಣುವುದೇನು ಯಾವ್ಯಾವುದ್ರೊಳಗೆ ಉತ್ತಮ ಅಂತಿದೆ ಎದ್ದು ತೋರುವಂಥದ್ದಿದೆ ಅದೆಲ್ಲ ತಾನು ಅಂತ ಹೇಳ್ಕೊತಾನೆ ಅಲ್ಲಿ ನೋಡಿ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿದು ಎಲ್ಲವನ್ನೂ ಹೇಳ್ತಾನೆ ಮೊಸಳೆ ನಮಗೇನು ಒಳ್ಳೆಯದು ಮಾಡುತ್ತಾ ಆದರೆ ಗಮನಿಸಿದ್ದಾನೆ ನೀರಿನ ಪ್ರಾಣಿಗಳಲ್ಲಿ ಅತ್ಯಂತ ಬಲಿಷ್ಠವಾದದ್ದು ಅದು ಝಷಾಣ ಮಕರಶ್ಚಾಸ್ಮಿ ಅಂತ ಅದನ್ನು ಹೇಳ್ತಾನೆ ಹಾಗೆ ವಂಚನೆ ಮಾಡುವಂಥದ್ದ್ರೊಳಗೆ ದ್ಯೂತ ಅದು ಬಹಳ ನಮ್ಮ ಕ್ರಿಕೆಟ್ಗಳಿರಲಿ ಅಥವಾ ಈ ರಿಯಾಲಿಟಿ ಶೋಗಳಿರಲಿ ಎಲ್ಲವೂ ಕೂಡ ಕಡೆಯಲ್ಲಿ ದ್ಯೂತದ ಮಟ್ಟಕ್ಕೆ ಬರುತ್ತೆ ಗ್ಯಾಂಬಲಿಂಗ್ ಮಟ್ಟಕ್ಕೆ ಬರುತ್ತೆ ಹಾಗಾಗಿ ದ್ಯೂತಶ್ಚಲಯತಾ ಮಹಮ್ ಅನ್ನುವ ಮಾತನ್ನು ಗೀತೆಯಲ್ಲಿ ಹೇಳಿದೆ ಅಂದರೆ ದ್ಯೂತ ಅನ್ನುವುದು ಈ ಪ್ರಾಬಬಿಲಿಟಿ ಗೇಮ್ ಅಂತ ಯಾವುದಿದೆ ಅದು ಒಂದು ಲೋಕದ ವ್ಯಸನ ಎಲ್ಲದಕ್ಕಿಂತ ದೊಡ್ಡ ವ್ಯಸನ ಗೀಳು ಅಂಥ ಗೀಳು ನಾನಾಗಿದ್ದೀನಿ ಅಂತ ಅಂದರೆ ಸಮಾಜದ ಅನಿವಾರ್ಯವಾದ ಎದ್ದು ತೋರುವಂಥ ಒಳಿತು ಕೆಡಕುನ ಯಾವ ಮುಖ ಇದ್ರೂ ದಿಟ್ಟಿಸಿ ನೋಡಬೇಕು ಅದನ್ನು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅಂಗೀಕರಿಸಿದಾಗಲೇ ಅದನ್ನು ರಿಪೇರಿ ಮಾಡೋದಕ್ಕೋ ಉಳಿಸ್ಕೊಳ್ಳೋದಿಕ್ಕೋ ಅಥವಾ ಅದನ್ನು ಎತ್ತಿ ಹಾಕೋದಿಕ್ಕೋ ಯಾವುದೋ ಒಂದು ರೀತಿಯಾದ ತಿಳುವಳಿಕೆ ಬರುತ್ತದೆ ಅಂತ ಈ ಕಾರಣದಿಂದಲೇ ಎಲ್ಲ ಹಂತದಲ್ಲಿಯೂ ಅವನು ಎಲ್ಲರ ಜೊತೆಗೂ ಶ್ರಮಿಸಿದ ರಾಮ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸಗಳಿಂದ ಓಡಾಡ್ತಾ ಇದ್ದ ಆದರೆ ಕೃಷ್ಣನಂತೆ ಸಲುಗೆ ಬೆಳೆಸ್ಕೊಳ್ತಾ ಇರಲಿಲ್ಲ ಆ ಮಾತನ್ನು ತ್ಯಾಗರಾಜಸ್ವಾಮಿಗಳು ಬಹಳ ಚೆನ್ನಾಗಿ ತಮ್ಮ ಚಾರುಕೇಶಿ ರಾಗದ ಆಡಮೋಡಿಗಲದ ಕೃತಿಯೊಳಗೊಂದು ಕಡೆ ತೋರಿಸ್ತಾರೆ ಹನುಮಂತ ವಾಕ್ಯಜ್ಞೋ ವಾಕ್ಯಕೋವಿದ ಎದುರಿಗೆ ಬಂದು ಅಷ್ಟು ಚೆನ್ನಾಗಿ ಮಣಿಮಣಿಯಾಗಿ ಮಾತಾಡಿದ್ರೆ ಅವನ ಜೊತೆ ಇವನು ಮಾತೇ ಆಡೋದಿಲ್ಲ ಲಕ್ಷ್ಮಣ ಹತ್ರ ಹೇಳ್ತಾನೆ ನೋಡು ಅವನ ಮಾತು ಎಷ್ಟು ಚೆನ್ನಾಗಿದೆ ಅವನ ಗುಣ ಎಷ್ಟು ಚೆನ್ನಾಗಿದೆ ಅಂತಂತಾನೆ ಅದನ್ನು ಅವರು ಹೇಳ್ತಾರೆ ತ್ಯಾಗರಾಜರು ಸದುವುಲನ್ನೀ ತಿಳಿಸಿ ಶಂಕರಾಂಶುಡೈ ಸದಯುಡು ಆಶುಗ ಸಂಭವಡು ಮೃಕ್ಕ ಕದಲು ತಮ್ಮುನಿ ಬಲ್ಕ ಜಯಿಸಿತೀವಿ ಅಂತ ಅಂಥ ಒಳ್ಳೆಯ ವಾಗ್ವಿಶಾರದನಾದ ಆ ಹನುಮಂತ ಬಂದರೆ ರುದ್ರಾಂಶ ಸಂಭೂತ ಅಂತ ಬ್ರಹ್ಮವ್ರತಾದಿ ಪುರಾಣಗಳಿಂದ ನಮಗೆ ಗೊತ್ತಾಗುತ್ತೆ ಶಂಕರಾಂಶುಡು ಅಂತ ಹೇಳಿದರು ತ್ಯಾಗರಾಜರು ಕದಲು ತಮ್ಮನೇ ಬಲ್ಕ ಜೇಸಿತೀವಿ ನೀನು ತಮ್ಮನ ಮೂಲಕ ಮಾತಾಡಿಸದೆ ಎಂಥ ಬಿಗುಮಾನ ನಯ್ಯ ನಿನ್ನದು ಅಂತ ಕೃಷ್ಣನಿಗೆ ಹಾಗಿಲ್ಲ ಎಲ್ಲರ ಜೊತೆಯಲ್ಲಿಯೂ ಇರ್ತಾನೆ ಎಲ್ಲರ ಮನೆ ಸುದ್ದಿನೂ ಅವನಿಗೆ ಬೇಕು ಇಲ್ಲದೇ ಇದ್ರೆ ಅವನು ಕೋರ್ಸಕ್ಕೆ ಬಂದಿರೋದು ಋಗ್ವೇದ ಓದೋದಿಕ್ಕೆ ಸಾಮುವೇದದ ಕೋರ್ಸದಲ್ಲಿರ್ತಕ್ಕಂಥ ಕುಚೇಲನ ಸ್ನೇಹ ಯಾಕೆ ಮಾತು ಮಾಡ್ಕೋಬೇಕಾಗಿತ್ತು ಬೇರೆಯೇ ಆಪ್ಷನ್ಸು ಬೇರೆಯೇ ಎಲೆಕ್ಟಿವ್ಸು ಬೇರೆಯೇ ಕಾಂಬಿನೇಷನ್ಸು ಅಲ್ಲಿಗೂ ಹೋಗಬಲ್ಲ ಅಂದರೆ ಸಾರ್ವಜನಿಕ ವ್ಯಕ್ತಿ ಸಮಾಜದ ಎಲ್ಲ ಮುಖಗಳ ಜೊತೆಯಲ್ಲೂ ಇರಬೇಕು ಮಹಾನುಭಾವರಾದ ಡಿ ವಿ ಜಿಯವರು ಅದಕ್ಕೆ ದೊಡ್ಡ ದೃಷ್ಟಾಂತವಾಗಿ ನಿಲ್ತಾರೆ ಸಾರ್ವಜನಿಕ ಅಂದರೆ ಅವರೇ ನನ್ನ ಕಣ್ಣಿಗೆ ಕಾಣುವಂಥದ್ದು ಯಾವುದೇ ದೊಡ್ಡ ಅಧಿಕಾರ ಸ್ಥಾನಗಳನ್ನು ಅಲಂಕರಿಸದೆ ಅವರು ಸಾರ್ವಜನಿಕ ಹೇಗಿರ್ತಾನೆ ಅನ್ನೋದನ್ನು ಬದುಕು ಬರಹಗಳಲ್ಲಿ ತೋರಿಸಿದ್ದಾರಲ್ಲ ಯಾರು ಅಂದರೆ ಅವರು ಈ ಸಂಸ್ಥೆಗೆ ಬರುವುದಕ್ಕೆ ಮುನ್ನ ನಾಗಸಂದ್ರ ರಸ್ತೆಯಲ್ಲಿರತಕ್ಕಂಥ ಅವ್ರ ಮನೆಯಿಂದ ಈಗೊಂದು ಸುತ್ತ ಹಾಕ್ಕೊಂಡು ಗಾಂಧಿ ಬಜಾರಿಂದ ಈ ಕಡೆಗೆ ಬರ್ತಾ ಬರ್ತಾಯಿದ್ದಂತೆ ಹೆಜ್ಜೆಜ್ಜೆಗೂ ಮಂಟಪೋತ್ಸವ ನಿಂತು ಅಲ್ಲಿ ಹೂಮಾರೋರಿದ್ದರೆ ಹೂಮಾರೋರು ಜಟಕಾ ಸಾಬಿಗಳಿದ್ರೆ ಜಟಕಾ ಸಾಬಿಗಳತ್ರ ಕಲಾಯನವರಿದ್ದರೆ ಕಲಾಯಿನವರತ್ರ ಭಜಂತ್ರಿಗಳಿದ್ದರೆ ಭಜಂತ್ರಿಗಳ ಹತ್ರ ಎಲ್ಲರ ಜೊತೆನೂ ಮಾತಾಡಿಕೊಂಡು ನಿನ್ನ ಮನೆಯಲ್ಲಿ ಆ ಹಸುವಿಗೆ ಹೆರಿಗೆ ಆಯಿತಾ ನಾಯಿಗೆ ಅದು ಕಚ್ಚಿಬಿಟ್ಟಿತ್ತಲ್ಲ ಬೆಕ್ಕು ಪರಿಚಿತ್ತು ಏನಾಯಿತು ಅನ್ನೋದರಿಂದ ಮೊದಲುಗೊಂಡು ಅವರ ಸೋದರ ಮಾವಂದರು ಅವರ ಬೀಗರು ಅವರ ಮನೆಯ ಸಮಸ್ಯೆಗಳೇನಾಗಿತ್ತು ಎಲ್ಲವನ್ನೂ ಕೇಳ್ಕೊಂಡು ಬರೋರು ಎಲ್ಲವೂ ಜ್ಞಾಪಕ ಇರ್ತಾಯಿತ್ತಂತೆ ಮತ್ತು ಅವರ ಶಿಷ್ಯರುಗಳಿಗೆ ಆಗಿಂದಾಗ್ಗೆ ಊರು ಕೇರಿಯಲ್ಲೆಲ್ಲ ಓಡಾಡಿ ಕೊಳಚೆ ಪ್ರದೇಶಗಳು ಅಂತ ಯಾವುದನ್ನು ಬಿಡದೆ ಅಲ್ಲಿ ಜನರಿಗೆ ಇರುವ ಸಮಸ್ಯೆಗಳೇನು ಅವರ ಆಶೋತ್ತರಗಳೇನು ಅದು ಪೂರೈಸೋದಕ್ಕೆ ಸಾಧ್ಯವ ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಸಲ್ಲಿಸಬೇಕು ಇಂಥದ್ದಕ್ಕೆ ವ್ಯವಸ್ಥೆ ಪರಿಷ್ಕಾರ ಹೇಗೆ ಅಂತ ಮಾಡ್ತಾಯಿದ್ರು ಅವರ ಬಗ್ಗೆ ಡಾಕ್ಯುಮೆಂಟ್ರಿ ಬಂತಲ್ಲ ಆ ಡಾಕ್ಯುಮೆಂಟರಿಯಲ್ಲಿ ಸಾಕ್ಷ್ಯಚಿತ್ರದಲ್ಲಿ ಕೂಡ ನಾವು ನೋಡ್ತೀವಿ ಆ ರೀತಿಯಾದ ಕೆಲಸಗಳಿಗೆ ಅನೇಕರನ್ನು ತೊಡಗಿಸ್ತಾ ಇದ್ದದ್ದು ಈ ಸಂಸ್ಥೆಯ ಮುಖವಾಣಿಯಾದ ಪತ್ರಿಕೆ ಹೆಸರೇ ಸಾರ್ವಜನಿಕ ಸಾರ್ವಜನಿಕ ವ್ಯವಹಾರ ಪಬ್ಲಿಕ್ ಅಫೇರ್ಸ್ ಅಂತಲೇ ಈ ಮಟ್ಟದ್ದು ಕೃಷ್ಣನದು ಆಮೇಲೆ ನಾವು ಜನಸಂಘಟನೆ ಮಾಡುವಾಗ ಜನರನ್ನು ಮೋಟಿವೇಟ್ ಮಾಡೋದಿದ್ಯಾರ ಅದು ತುಂಬ ವಿಶೇಷವಾದದ್ದು ವ್ಯಕ್ತಿ ಸ್ತರದಲ್ಲಿ ಕುಟುಂಬದಲ್ಲಿ ಅಂಥ ದೊಡ್ಡ ಮೋಟಿವೇಶನ್ಗಳು ಕಾಣುವುದಿಲ್ಲ ಆರ್ಟಿಫಿಷಿಯಲ್ ಆಗಿಬಿಡುತ್ತೆ ತಂದೆ ಮಗನಿಗೆ ನೀನು ಓದು ನೀನು ಓದು ಅಂತ ಪ್ರೋತ್ಸಾಹ ಕೊಟ್ಟು ಬೆನ್ನು ತಟ್ಟಿ ತುಂಬ ಪಂಪ್ ಆಗೋದಿಲ್ಲ ತುಂಬ ಕೃತಕವಾಗುತ್ತೆ ಎಷ್ಟು ಅಂತ ಹೇಳೋದಕ್ಕೆ ಸಾಧ್ಯ ಅದೇ ಒಂದು ಭಾಷಣದ ವೇದಿಕೆಯ ಮೇಲೆ ಸಾವಿರ ಜನರನ್ನು ಇಟ್ಟುಕೊಂಡು ಅಲ್ಲಿ ಮಗನೂ ನಿಂತಿರಬಹುದು ಆ ಎಲ್ಲರಿಗೂ ಕೂಡ ನೀವು ಓದಿ ನೀವು ವೀರಸುಗಳಾಗಬೇಕು ನೀವು ಜೀವಸುಗಳಾಗಬೇಕು ಅಂತ ಹೆಣ್ಣು ಮಕ್ಕಳಿಗೆಲ್ಲ ಹೇಳೋದು ನೀವು ವೀರ ಮಾತೆಯರಾಗಬೇಕು ನೀವು ದೀರ್ಘಕಾಲ ಬದುಕಿರ್ತಕ್ಕಂಥ ಮಕ್ಕಳ ತಾಯಂದರಾಗಬೇಕು ಅಂತ ಹೇಳೋದು ಬಹಳ ಸುಲಭ ತನ್ನ ಹೆತ್ತ ತಾಯಿ ಎದುರಿಗೆ ನಿಂತ್ಕೊಂಡು ಹಾಗೆ ಹೇಳೋದಕ್ಕೆ ಸಾಧ್ಯವ ಇಲ್ಲ ಕುಟುಂಬದ ಸ್ತರದಲ್ಲಿ ಕೃತಕ ಅನ್ನಿಸುವುದು ಸಾರ್ವಜನಿಕ ಸ್ಥರದಲ್ಲಿ ಕೃತಕ ಆಗೋದಿಲ್ಲ ನೋಡಿ ಮನೆಯವರ ಜೊತೆಗೆ ಮಾತನಾಡುವ ಭಾಷೆಗಿರುವಂಥ ಗ್ರಾಮ್ಯ ವೇದಿಕೆಗೆ ಬಂದಾಗ ಇರುವುದಿಲ್ಲ ಈ ಹದ ನೋಡಿದರೆ ಗೊತ್ತಾಗುತ್ತೆ ಕೃಷ್ಣನ ಜಾಣ್ಮೆ ಎಂಥದ್ದು ಅಂತ ಅವನು ಅದನ್ನೆಲ್ಲವನ್ನೂ ಬಳಸಿಕೊಂಡ ರಾಮನನ್ನು ನಾವು ಮಹಾಭ ರಾಮಾಯಣದಲ್ಲಿ ನೋಡಿದ್ರೆ ಅವನು ಯಾರಿಗೂ ದೊಡ್ಡದಾದ ಉತ್ತೇಜನಕಾರಿಯಾದ ಮಾತುಗಳನ್ನು ಹೇಳಿ ಪ್ರೋತ್ಸಾಹಿಸಿ ಚೋದಿಸಿ ಕರ್ಕೊಂಡು ಹೋದಂತೆ ಕಾಣಲ್ಲ ಇನ್ಫ್ಯಾಕ್ಟ್ ರಾಮನಿಗೆ ಲಕ್ಷ್ಮಣನೇ ಹೇಳ್ತಾನೆ ಉತ್ಸಾಹ ಬಲವಾನ ಆರ್ಯ ಉತ್ಸಾಹಿ ನೈವಸಿದ್ಧತಿ ಇತ್ಯಾದಿಯಾಗಿ ಅರೆ ಕೃಷ್ಣ ಎಷ್ಟು ಕಡೆ ಉತ್ತೇಜನದ ಮಾತುಗಳನ್ನು ಆಡ್ತಾನೆ ಅರ್ಜುನನಿಗೆ ಭಗವದ್ಗೀತೋಪದೇಶ ಮಾಡಿದ್ದೇ ಸಾಕು ಎಲ್ಲರಿಗೂ ಕೂಡ ಎಲ್ಲ ಕಾಲಕ್ಕೂ ಮಾಡುವುದು ಸಾರ್ವಜನಿಕ ವ್ಯಕ್ತಿ ಆ ಥರ ನಡ್ಕೊಳ್ತಾನೆ ಯಾದವ ಸೇನೆಯನ್ನು ಸಂಘಟನೆ ಮಾಡಿದ ಜರಾಸಂಧನ ಆಕ್ರಾಂತಿಯನ್ನು ತಡೆಯುವ ಪ್ರಯತ್ನ ಮಾಡಿದ ಫೇಲ್ ಆಗುತ್ತೆ ರಾಮನ ರಾಮನದು ಸಾಮಾನ್ಯವಾಗಿ ಫೇಲ್ ಆಗೋಲ್ಲ ಶಿವನದಂತೂ ಫೇಲ್ ಆಗೋದೇ ಇಲ್ಲ ವ್ಯಕ್ತಿ ಸ್ಥರದಲ್ಲಿ ನಮ್ಮ ಶಕ್ತಿ ಅಶಕ್ತಿಗಳನ್ನು ನೋಡ್ಕೊಂಡು ಮಾಡೋದ್ರಿಂದ ಸಾಮಾನ್ಯವಾಗಿ ಫೇಲ್ಯೂರ್ಸ್ ಕಡಿಮೆ ಕುಟುಂಬದ ಸ್ಥರದಲ್ಲೂ ಅಷ್ಟೇ ಒಬ್ಬ ವ್ಯಕ್ತಿ ಎಷ್ಟು ಮನೆ ಕಟ್ತಾನೆ ಒಂದೋ ಎರಡೋ ಕಟ್ತಾನೆ ಒಂದು ಮಟ್ಟಕ್ಕಾಗುತ್ತೆ ಆದರೆ ಒಬ್ಬ ಕಾಂಟ್ರ್ಯಾಕ್ಟರ್ ಎಷ್ಟು ಮನೆಗಳನ್ನು ಕಟ್ತಾನೆ ಅದರೊಳಗೆ ಎಷ್ಟು ಫೇಲ್ ಆಗ್ಬೋದು ಇದು ನೋಡಿದಾಗ ಆ ಪರ್ಸೆಂಟೇಜ್ ಆಫ್ ಲಾಸಸ್ಸು ಪ್ರಾಬಬಿಲಿಟಿ ಆಫ್ ಫೇಲ್ಯೂರ್ಸ್ ಅಂತೀವಲ್ಲ ಅವು ಎಷ್ಟಿರುತ್ತವೆ ಹಾಗಾಗಿ ಜರಾಸಂಧನ ಒಮ್ಮೆ ಓಡಿಸಿದ್ರೆ ಮತ್ತೊಮ್ಮೆ ಬಂದ ಇಮ್ಮೆ ಓಡಿಸಿದ್ರೆ ಮುಮ್ಮೆ ಬಂದ ಈ ಥರದ್ದೆಲ್ಲ ಆಯಿತು ಇದು ಪ್ರಯೋಜನವಿಲ್ಲ ಅಂತ ಗೊತ್ತಾಯಿತು ಜೊತೆಗೆ ಜರಾಸಂಧ ಸೈನ್ಯ ಸಮೇತನಾಗಿ ಬರ್ತಾನೆ ಅಂದರೆ ನಿನ್ನಿಂದಲೇ ಅನರ್ಥ ಅಂತ ಯಾದವರಂದರು ಪ್ರಜಾಪ್ರತಿನಿಧಿ ಆಗುವವನು ಸಮಾಜ ಸೇವಕನಾದವನು ಸಮಾಜದ ಸಾಮೂಹಿಕವಾದ ಮಾತಿಗೆ ಗೌರವವೂ ಕೊಡಬೇಕು ರಾಮನು ಮಾಡಿದ್ದ ಅದನ್ನು ಕೃಷ್ಣ ಎದ್ದು ಕಾಣುವಂತೆ ಮಾಡ್ತಾನೆ ವಿಕದ್ರುವನ ನೇತೃತ್ವದಲ್ಲಿ ಯಾದವ ವೃದ್ಧರೆಲ್ಲರೂ ಸೇರಿ ನಿನ್ನಿಂದಲೇ ತೊಂದರೆ ಕಂಸನ ಆಳ್ವಿಕೆಯಲ್ಲಿ ಅಂಜರಿ ಗಂಜಿ ಅಂಬಲಿ ಕುಡ್ಕೊಂಡು ಹೇಗೋ ಬದುಕ್ತಾ ಇದ್ವಿ ಅಂಜುಕೊಂಡೇ ಇರ್ತಾ ಇದ್ವಿ ನೀನು ಬಂದು ನಮಗೆ ಮೂಲಕ್ಕೆ ಚ್ಯುತಿ ತಂದು ಅಂದರೆ ನಿಮ್ಮಿಂದ ತೊಂದರೆ ಆಗೋದೇ ನಾನು ಇರುವುದೇ ಇಲ್ಲ ಅಂತ ದೇಶ ಬಹಿಷ್ಕಾರದ ದಂಡನೆ ತಾನೇ ವಿಧಿಸ್ಕೊಂಡು ಹೋದ ಮತ್ತೆ ಅವರೆಲ್ಲ ಇಡೀ ಯಾದವರ ಊರನ್ನು ಮಥುರೆಯನ್ನು ಸುಟ್ಟಾಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಸುಟ್ಟ ಮೇಲೆ ಬುದ್ಧಿ ಬಂತು ಅಂತಾಯ್ತು ಕರೆದರು ಕೃಷ್ಣ ಬಂದ ಆಗ ಮೂದಲಿಸಲಿಲ್ಲ ನೋಡಿ ಒಂದು ಸಂದರ್ಭದಲ್ಲಿ ತನ್ನನ್ನು ಕೆಟ್ಟದಾಗಿ ನಡೆಸ್ಕೊಂಡವರು ಇಡೀ ಸಮುದಾಯ ಈಗ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಅಂತಂದರೆ ಮೂದಲಿಸದಲ್ಲೇ ಆಗುವಂಥದ್ದೆಲ್ಲ ಕೆಲಸ ಅಂತ ಗೊತ್ತಾಯಿತು ಅದಕ್ಕಾಗಿ ಮೂದಲ ಇಲ್ಲದೆ ಮತ್ತೆ ಬಂದು ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟ ಕಡೆಗೆ ಇಡೀ ಯಾದವರನ್ನೇ ದ್ವಾರಾವತಿಯವರೆಗೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಪಟ್ಟ ಎಷ್ಟು ದೊಡ್ಡ ಎಕ್ಸೋಡಸ್ ಎಷ್ಟು ಕಷ್ಟ ಎಷ್ಟು ಜನಗಳ ಎಷ್ಟು ಬುದ್ಧಿಗಳ ಎಷ್ಟು ಚಿತ್ತವೃತ್ತಿಗಳ ಜೊತೆಗೆ ನಿಭಾವಣೆ ಮಾಡಬೇಕು ಇದು ತುಂಬ ತುಂಬ ಕಷ್ಟ ಸಾಮಾನ್ಯವಾಗಿ ಕುಟುಂಬಸ್ಥರದಲ್ಲಿ ಅಸ್ತಿತ್ವ ಅಂದರೆ ಸ್ಥಾಪಿತ ಮೌಲ್ಯ ಅಂತ ಹೇಳ್ತೀವಲ್ಲ ಎಸ್ಟ್ಯಾಬ್ಲಿಷ್ಡ್ ವ್ಯಾಲ್ಯೂಸ್ ಅವನ್ನು ನಡೆಸಿದ್ರೆ ಸಾಕಾಗುತ್ತೆ ರಾಮಾಯಣದ್ದು ಆ ರೀತಿಯಾದದ್ದು ಕೃಷ್ಣ ಎಸ್ಟ್ಯಾಬ್ಲಿಷ್ಡ್ ವ್ಯಾಲ್ಯೂಸ್ ಅಂತ ಯಾವುದಿವೆ ಸ್ಥಾಪಿತ ಮೌಲ್ಯಗಳ ಎದುರಿಗೆ ಸ್ಥಾಪನೀಯವಾದ ಟು ಬಿ ಎಸ್ಟ್ಯಾಬ್ಲಿಷ್ಡ್ ಆದಂಥ ವ್ಯಾಲ್ಯೂಸನ್ನು ಮುಂದೆ ತರಬೇಕು ಇದನ್ನು ಪಕ್ಕಕ್ಕೆ ಇಡಬೇಕು ಈ ಎಷ್ಟೋ ಕೆಲಸ ಮಾಡಬೇಕು ಇಟ್ಸ್ ಅ ಮೆಲ್ಟಿಂಗ್ ಪಾರ್ಟ್ ಅಂಥದ್ದನ್ನು ಮಾಡಿದ ಕೃಷ್ಣ ಅದು ತುಂಬ ದೊಡ್ಡದು ದ್ವಾರಾವತಿಯನ್ನು ನಿರ್ಮಾಣ ಮಾಡಿಸಿದ ಅಲ್ಲಿವರೆಗೂ ಕರ್ಕೊಂಡು ಹೋದ ಅಲ್ಲಿ ನೆಲೆಗೊಳಿಸಿದ ಬಲಿಷ್ಠನ್ನಾಗಿ ಮಾಡ್ದ ಹೀಗೆಲ್ಲ ಜನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟ ಮೇಲೆ ಕೃಷ್ಣನಿಗೆ ಬೇಕಾದ ರೀತಿಯಲ್ಲಿ ಅವರು ಇಲ್ಲ ಪಾಂಡವರಿಗೆ ತಾನು ಇಂದ್ರಪ್ರಸ್ಥ ರಾಜಧಾನಿಗೆ ಸಹಕಾರ ಕೊಡೋದಕ್ಕೆ ಬೇಕಾದಷ್ಟು ಸವಲತ್ತುಗಳನ್ನೆಲ್ಲ ಯಾದವರ ಕಡೆಯಿಂದ ಕೊಡಿಸ್ತಾನೆ ಕೊಡಿಸೋಕ್ಕೆ ಮುನ್ನ ತುಂಬ ತಗಾದೆ ಆಗಿರುತ್ತೆ ಸುಲಭವಾಗಿ ಕೊಟ್ಟುಬಿಡ್ತಾರಿಯೇ ಅವರು ಯಾಕೆಂದರೆ ನಾವೇ ನೋಡ್ತೀವಲ್ಲ ಯಾವುದೋ ಒಂದು ಫ್ಲೈಓವರ್ ಕಟ್ಟಿಸ್ತಾರೆ ಟಾಲ್ ಅಂತ ಇಡ್ತಾರೆ ಜನ ಎಲ್ಲ ಬೇಡ ಅಂತ ಗಲಾಟೆ ಮಾಡ್ತಾರೆ ಸರ್ಕಾರ ಆಕಾಶದಿಂದ ಉದುರಿಸೋಕೆ ಸಾಧ್ಯವ ಈ ಥರದ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ಏನೋ ಒಂದಷ್ಟು ಮುಖಬೆಲೆ ಅಂತ ಇಡಬೇಕಾಗುತ್ತೆ ಟಾಲ್ ಅಂತ ಇಡಬೇಕಾಗುತ್ತೆ ಗೇಟ್ ಫೀ ಅಂತ ಕಲೆಕ್ಟ್ ಮಾಡಬೇಕಾಗುತ್ತೆ ಅದು ಬೇಡ ಅಂತ ಅನ್ನೋದು ಸವಲತ್ತುಗಳು ಮಾತ್ರ ಬೇಕು ಈ ರೀತಿಯಾಗಿ ತೆರ ಅಂದರೆ ತೆರಿಗೆಯನ್ನು ಕೊಡೋಕ್ಕಾಗೋದಿಲ್ಲ ಅಂದರೆ ಹೇಗೆ ಸವಲತ್ತುಗಳು ಬರ್ತವೆ ಬಾಧ್ಯತೆಯನ್ನು ಸ್ವೀಕಾರ ಮಾಡಬೇಕಲ್ಲ ಹೀಗೆ ಯಾವುದವ್ರು ಗಲಾಟೆ ಮಾಡಿದ್ರು ಮಾಡಿದಾಗ ಮತ್ತೆ ಅವ್ರನ್ನ ಒಪ್ಪಿಸುವುದು ನಯ ಭಯಗಳಿಂದ ಅವರಿಗೆ ಅಳಕನ್ನು ಹುಟ್ಟಿಸುವುದು ಇದೆಲ್ಲ ಮಾಡಬೇಕಾಗುತ್ತದೆ ಈ ತಂತ್ರಗಾರಿಕೆ ಬೇಕು ಯಾರಿಂದ ಸಾಧ್ಯ ರುಜುವ್ಯಕ್ತಿಯಿಂದ ಸಾಧ್ಯ ಇಲ್ಲ ಕುಟಿಲನಿಂದ ಸಾಧ್ಯ ಅರೆ ಕುಟಿಲ ಒಳ್ಳೇದು ಮಾಡೋಲ್ಲ ದಾರಿ ಏನು ಅದಕ್ಕಿರುವುದು ಒಂದೇ ಸಶಕ್ತನಾದ ನಿಸ್ವಾರ್ಥಿ ಜ್ಞಾನಿ ಏನೂ ಮಾಡಬಹುದು ಯಾವುದನ್ನು ಮಾಡಿದರೂ ತಪ್ಪಿಲ್ಲ ಸಶಕ್ತನಾಗಿರಬೇಕು ಬಲಿಷ್ಠನಾದ ಜ್ಞಾನಿ ಅವನು ವಿದ್ಯಾಬಲಿಷ್ಠ ವಯೋಬಲಿಷ್ಠ ಬುದ್ಧಿಬಲಿಷ್ಠನಾಗಿರಬೇಕು ಸಂಪತ್ ಬಲಿಷ್ಠನಾಗಿರಬೇಕು ಈ ಥರ ಇರತಕ್ಕಂಥ ಜ್ಞಾನಿ ಅವನು ನಿಸ್ವಾರ್ಥಿಯಾಗಿದ್ದರೆ ಏನನ್ನೂ ಮಾಡಬಹುದು ಯಾವ ತಪ್ಪು ತಪ್ಪಲ್ಲ ಯಾವ ಅನ್ಯಾಯವೂ ಅಕ್ರಮವಲ್ಲ ಅಂತಾಗುತ್ತೆ ಕೃಷ್ಣನದು ಆ ಬಗೆಯ ದೃಷ್ಟಿಯಾಯಿತು ಸಮಾಜದಲ್ಲಿ ಅಂತ ತೆಗಾಯಿಸಿ ನಿಲ್ಲೋದು ಅಂತಿವಲ್ಲ ಈ ರೆಕ್ಲೆಸ್ ಪರ್ಸನಾಲಿಟೀಸ್ ಅನ್ನುವುದು ಅವರಿಗೂ ಅವಕಾಶ ಇದೆ ಈ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಗಾಂಧೀಜಿಯವರನ್ನ ಹೋಲಿಸಿದಾಗ ಕೃಷ್ಣನ ಜೊತೆಗೆ ಎಷ್ಟು ವಿಸಂವಾದಿ ಆಗುತ್ತೆ ಅಂತ ಕಾರಣ ಗಾಂಧೀಜಿಯವರದು ವ್ಯಕ್ತಿ ಮೌಲ್ಯದಲ್ಲಿ ಶುದ್ಧಿ ಇರುವಂಥದ್ದು ಸಾರ್ವಜನಿಕದಲ್ಲಿ ಆ ಶುದ್ಧಿ ನಿಲ್ಲುವಂಥದ್ದೇ ಅಲ್ಲ ಅದಕ್ಕೆ ಬೇರೆಯೇ ಯುಕ್ತಿ ಬೇಕು ಬೇರೆಯೇ ರೀತಿ ಬೇಕು ನಾವು ಮನೆ ಒಳಗಡೆ ಬೆಳೆಸುವಂಥ ಗಿಡಕ್ಕೆ ಬೇಲಿ ಹಾಕ್ಕೊಳ್ಳಲ್ಲ ಮನೆ ಒಳಗಡೆ ಮನಿ ಪ್ಲ್ಯಾಂಟ್ ಅಂತಲೋ ಯಾವ ಥರದ್ದು ಒಂದು ಬೆಳೆಸ್ತೀವಿ ಬೋನ್ಸಾಯಸ್ ಅಂತ ಯಾವುದೋ ಒಂದು ಕುಬ್ಜ ವೃಕ್ಷವನ್ನು ಬೆಳೆಸ್ತೀವಿ ಅದಕ್ಕೇನು ಬೇಲಿ ಕಟ್ತೀವ ಇಲ್ಲ ಅಂಗಳದಲ್ಲಿರುವಂಥದ್ದಕ್ಕೆ ಒಂದು ಸ್ವಲ್ಪ ಬೇಕಾಗುತ್ತೆ ಬೀದಿಯಲ್ಲಿ ನಟ್ಟಿದ್ರೆ ಮತ್ತೂ ಇರಬೇಕಾಗತ್ತೆ ಸಾರ್ವಜನಿಕ ಬೀದಿಯಲ್ಲಿರ್ತಾನೆ ಹಾಗಾಗಿ ಬೇರೆ ಬೇರೆ ತಂತ್ರಗಳನ್ನು ಬೇರೆ ಬೇರೆ ಮುಳ್ಳುಗಳನ್ನು ಅವಶ್ಯವಾಗಿ ಅವನು ಇಟ್ಟುಕೊಳ್ಳೇಬೇಕಾಗುತ್ತೆ ಅದನ್ನು ಯಾರೂ ಆಕ್ಷೇಪ ಮಾಡೋಕ್ಕಾಗೋಲ್ಲ ಅದನ್ನು ತೆಗೆದರೆ ಮೂಲಚ್ಛೇದ ಪಾಂಡಿತ್ಯ ವ್ಯರ್ಥವಾಗುತ್ತೆ ಸಮಸ್ತ ನಿರ್ವಾಹವೇ ಹೀಗೆ ಕಂಡಾಗಲೂ ಕೃಷ್ಣನ ಜಾಣ್ಮೆ ಎಷ್ಟು ದೂರದೃಷ್ಟಿಯಿಂದ ಕೂಡಿದ್ದು ಅಂತ ತಿಳಿಯುತ್ತೆ ಇದಿಷ್ಟು ಪಾಂಡವರ ಜೊತೆಗೆ ಕೃಷ್ಣನ ಸಹಚರ್ಯ ಬರೋಕ್ಕೂ ಮುಂಚೆ ಹದಿಮೂರನೇ ವಯಸ್ಸಿಗೆ ಕಂಸನ ಸಾವಿನ ಜೊತೆಗೆ ಧೃತರಾಷ್ಟ್ರನಿಗೆ ಎಚ್ಚರ ಕಳಿಸ್ತಾನೆ ನಿನ್ನ ತಮ್ಮಂದಿರ ತಮ್ಮನಾದ ಪಾಂಡುವಿನ ಮಕ್ಕಳು ತಬ್ಬಲಿಗಳಾಗಿ ಶತಶೃಂಗ ಪರ್ವತದಿಂದ ಬಂದಿದ್ದಾರೆ ಅವನು ಚೆನ್ನಾಗಿ ನೋಡಿಕೋ ಅನ್ಯಾಯ ಮಾಡಬೇಡ ಆ ಪುತ್ರವ್ಯಾಮೋಹದಲ್ಲಿ ಅಂತ ಅಂದರೆ ಅವನಿಗೆ ಸಾರ್ವಜನಿಕ ವ್ಯಕ್ತಿಗೆ ಮೂರಿಂದಷ್ಟೇ ಚಿಂತೆ ಸಾಲದು ಇಡೀ ಜಗತ್ತಿನ ಚಿಂತೆ ಬೇಕಾಗುತ್ತೆ ಯಾಕೆಂದರೆ ಈ ಸಾಮಾಜಿಕ ಚಟುವಟಿಕೆಗಳು ತುಂಬ ಸಾಪೇಕ್ಷವಾಗಿ ನಡೆಯುವಂಥದ್ದು ಈ ವಿಷಯದಲ್ಲಿ ಭಾರತದ ನಿಲುವು ಏನು ವಾಟ್ ಈಸ್ ದ ಸ್ಟ್ಯಾಂಡ್ ಆಫ್ ಇಂಡಿಯಾ ಇನ್ ದಿಸ್ ಇಶ್ಯೂ ಅಂತಂದರೆ ಬೇರೆಯವ್ರದೆಲ್ಲ ನೋಡಿಕೊಂಡು ಹೇಳ್ತೀವಿ ಅಂತ ಅನ್ಬೇಕಾಗುತ್ತೆ ಏಕದಮ್ ಹೇಳೋದಕ್ಕೆ ಸಾಧ್ಯ ಇಲ್ಲ ಕಾರಣ ಹತ್ತು ಜನರ ಸರಿ ತಪ್ಪುಗಳನ್ನೆಲ್ಲವನ್ನು ಗಮನಿಸಿ ಹೇಳಬೇಕು ಮತ್ತು ಅವರು ಹೇಗೆ ನಿರ್ವಾಹ ಮಾಡ್ತಾರೆ ಇವ್ರು ಯಾವ ಥರ ಮಾಡ್ತಾರೆ ಅಂತ ನೋಡ್ಕೊಳ್ಬೇಕು ಇದ್ರೆ ಆಗುವಂಥದ್ದಲ್ಲ ಹಾಗಾಗಿ ಜಾಗರೂಕನಾಗಿ ರಾಜ್ಯಕನಾದವನು ರಾಷ್ಟ್ರಕನಾದವನು ಸಾರ್ವಜನಿಕನಾದವನು ಹತ್ತು ದಿಕ್ಕುಗಳಿಂದಲೂ ಗಮನಿಸ್ತಾ ಇರಬೇಕು ಅವನು ನೋಡಿಕೊಂಡ ಮಥುರೆ ತುಂಬ ಅರಕ್ಷಿತವಾದ ಪ್ರದೇಶ ಯಮುನಾ ತೀರದಲ್ಲಿ ಈ ಹೊತ್ತಿನ ಆಗ್ರಾದ ಹತ್ತಿರ ಇರುವಂಥದ್ದು ಅದರ ಹತ್ತಿರದಲ್ಲಿ ಯಾರೂ ಕೂಡ ಒಳ್ಳೆಯವರಿಲ್ಲ ಇಡೀ ಆರ್ಯಾವ್ರತದಲ್ಲಿ ಒಳಿತೇ ಕಾಣಿಸ್ತಾ ಇಲ್ಲ ಕಂಡ್ರೆ ಪಾಂಡವರಿಂದ ಬರಬೇಕು ಯಾಕೆಂದರೆ ಅರಸೊತ್ತಿಗೆಯ ಸಂತಾನವಾಗಿ ಬಂದವರೆಲ್ಲ ಧೂರ್ತರಾಗಿದ್ದಾರೆ ಆ ಕಾಲದ ಆ ಒಂದು ರಾಜ್ಯ ವ್ಯವಸ್ಥೆ ನೋಡಿದರೆ ಗೊತ್ತಾಗುತ್ತೆ ಭೂಪಟ ಇದ್ದಿದ್ದರೆ ಮತ್ತೂ ಸ್ಪಷ್ಟವಾಗಿ ತೋರಿಸ್ಬೋದಾಗಿತ್ತು ಈ ಹೊತ್ತಿನ ಆಗ್ರಾದ ಹತ್ತಿರ ಬರುವಂಥ ಮಥುರೆ ಆದರೆ ಕಾನ್ಪುರದ ಹತ್ತಿರ ಬರುವಂಥದ್ದು ಹಸ್ತಿನಾವತಿ ಇನ್ನು ಇವತ್ತಿನ ಪಾಟ್ನ ಹತ್ತಿರ ಮಗಧ ಇನ್ನು ಅಸ್ಸಾಂ ನಾವು ಯಾವುದನ್ನು ಗುವಾಟಿ ಅಂತ ಕರಿತೀವಿ ಅಲ್ಲಿಗೆ ಪ್ರಾಗ್ ಜ್ಯೋತಿಷಪುರ ಬರುತ್ತೆ ಪ್ರಾಗ್ ನರಕಾಸುರ ರಾಜ್ಯವಾಳ್ತಾ ಇದ್ದಾನೆ ಅವನು ಮತ್ತು ಜರಾಸಂಧ ಬಹಳ ಸ್ನೇಹಿತರು ಜರಾಸಂಧ ಇಲ್ಲಿ ಬಿಹಾರದಲ್ಲಿದ್ದಾನೆ ಈ ಹೊತ್ತಿನ ಬಿಹಾರದಲ್ಲಿ ಮಗಧ ಈ ಹೊತ್ತಿನ ಬಂಗಾಳ ಯಾವುದುಂಟು ಅಲ್ಲಿ ಇರತಕ್ಕಂಥವನು ಪೌಂಡ್ರಕ ವಾಸುದೇವ ಇದ್ದಾನೆ ಇನ್ನು ಮಹಾರಾಷ್ಟ್ರದ ಕೆಳಕ್ಕೆ ಬಂದಾಗ ಕರವೀರಪುರದಲ್ಲಿ ಶೃಗಾಲ ವಾಸುದೇವ ಅವನಿದ್ದಾನೆ ಇನ್ನು ಮಧ್ಯಪ್ರದೇಶದ ಹತ್ತಿರ ಬಂದರೆ ಅಲ್ಲಿ ರುಕ್ಮಿ ಇದ್ದಾನೆ ಅಲ್ಲಿಂದ ಸ್ವಲ್ಪ ಮೇಲಕ್ಕೆ ಬಂದರೆ ಈ ಛತ್ತೀಸ್ಗಢ ಮತ್ತು ಯಾವುದನ್ನು ನಾವು ಜಾರ್ಖಂಡ್ ಅಂತ ಕರಿತೀವಿ ಆ ಆಸುಪಾಸಿಗೆ ಬಂದರೆ ಅಲ್ಲಿ ಚೇದಿ ಶಿಶುಪಾಲ ಇದ್ದಾನೆ ಇನ್ನು ಸ್ವಲ್ಪ ಈಚೆ ಕಡೆಗೆ ಬಂದರೆ ಅಂದರೆ ಗುಜರಾತ್ ಮತ್ತು ಮಧ್ಯಪ್ರದೇಶಗಳ ಆಸುಪಾಸಿಗೆ ಬಂದರೆ ಅವಂತಿಯ ಪ್ರದೇಶದಲ್ಲಿ ವಿಂದ ಅನುವಿಂದರಿದ್ದಾರೆ ಅವರು ದೂರ್ತಾರೆ ಇವರೆಲ್ಲರೂ ಜರಾಸಂದನ ಶಿಷ್ಯೋತ್ತಮರು ಇನ್ನು ಸ್ವಲ್ಪ ಮೇಲಕ್ಕೆ ಈ ಹೊತ್ತಿನ ಝಾನ್ಸಿ ಆ ಆಸುಪಾಸಿಗೆ ಬಂದರೆ ಮತ್ಸ್ಯ ದೇಶ ಅಲ್ಲಿರುವಂಥವನು ಕೀಚಕ ವಿರಾಟ ಅವನ ಕೈಗೊಂಬೆ ಆಗಿದ್ದಾನೆ ಮತ್ತು ಇನ್ನು ದಕ್ಷಿಣ ಭಾರತಕ್ಕೆ ಬಂದರೆ ಪಾಂಡ್ಯರು ಬಿಟ್ಟರೆ ಇನ್ನು ಕುಂತಳರು ಎಲ್ಲರೂ ಕೂಡ ಕೌರವನ ಪಕ್ಷಪಾತಿಗಳಾಗಿದ್ದಾರೆ ಪಾಂಡ್ಯರೊಬ್ಬರೇ ಪಾಂಡವರ ಜೊತೆಗೆ ಹೋರಾಡಿದ್ದು ಯುದ್ಧ ಮಾಡಿದ್ದು ಧರ್ಮ ಪಕ್ಷದಲ್ಲಿ ನಿಂತು ಅಂತ ಗೊತ್ತಾಗುತ್ತದೆ ಇದಿಷ್ಟು ಭಾರತದ ಚಿತ್ರಣ ಆಯಿತು ಇನ್ನು ಮೇಲಕ್ಕೆ ಕಾಶ್ಮೀರಕ್ಕೆ ಬರ್ತೀವಿ ಕಿ ಇದು ದಕ್ಷಿಣ ಮತ್ತು ಮಧ್ಯ ಭಾರತದ್ದಾಯಿತು ಉತ್ತರದ ತುದಿಯ ಕಾಶ್ಮೀರದಲ್ಲಿ ಬಂದರೆ ಗೋನಂದ ಇದ್ದಾನೆ ಗೋನಂದ ಕಾರ್ಕೋಟಕ ವಂಶ ಸಮುದ್ಭೂತ ಅವರು ದುರ್ಯೋಧನ ಪರವಾಗಿಯೇ ಯುದ್ಧ ಮಾಡಿದ್ದು ಅಂತ ನಮಗೆ ಗೊತ್ತಾಗುತ್ತೆ ಅದು ಇಲ್ಲ ಇನ್ನು ಈ ಕಡೆಗೆ ಹೋಗೋಣ ನಾವು ಸ್ವಲ್ಪ ಆಚೆ ಕಡೆಗೆ ಹೊತ್ತಿನ ಪಾಕಿಸ್ತಾನದ ಕಡೆಗೆ ಹೋಗೋಣ ಅಂತಂದರೆ ಅಲ್ಲಿ ನಾವು ಮದ್ರಾ ಮತ್ತು ಗಾಂಧಾರ ದೇಶಗಳನ್ನು ನೋಡ್ತೀವಿ ಶಲ್ಯ ದುರ್ಯೋಧನ ಕಡೆಗೆ ಯುದ್ಧ ಮಾಡಿದ್ದು ನಮಗೆ ಗೊತ್ತಿದೆ ಇನ್ನು ಗಾಂಧಾರದಲ್ಲಿ ಶಕುನಿ ಶಕುನಿ ಅಪ್ಪ ಇನ್ನು ಯಾರು ಇರ್ತಾರೆ ಹೀಗೆ ಅಲ್ಲೂ ಇಲ್ಲ ಅದರ ಆಚೆಗೆ ಹೋಗೋಣ ಅಂತಂದರೆ ಯವನ ದೇಶಗಳು ಪರ್ಷಿಯಾ ಆ ಕಡೆಯಿಂದ ಪಾರ್ಶ್ವ ದೇಶದಿಂದ ಆಚೆಗೆ ಬಂದರೆ ಕಾಲಯವನ ಅವನು ಜರಾಸಂದನ ಆತ್ಮೀಯ ಹೀಗಿದ್ದಾಗ ಎಲ್ಲಿಯೂ ಉಪ್ಪಿನ ಕಾಯಕೋದಕ್ಕೆ ಒಬ್ಬರು ಒಳ್ಳೆಯವರಿಲ್ಲ ಅಂದರೆ ಯಾವ ರೀತಿಯಲ್ಲಿ ಯೋಚನೆ ಮಾಡೋದು ಪಾಂಡವರೊಬ್ಬರು ಇರಬಹುದು ಯಾಕೆಂದರೆ ಅವರು ಪುಟ್ಟದಲ್ಲೇ ಅರಸೊತ್ತಿಗೆಯಲ್ಲಿ ಅರಮನೆಯಲ್ಲಿ ಧೂರ್ತ ಸಂಪ್ರದಾಯಗಳಲ್ಲಿ ಬೆಳೆದವರಲ್ಲ ಋಷ್ಯಾಶ್ರಮಗಳಲ್ಲಿ ಹುಟ್ಟಿ ಬೆಳೆದವರು ದೇವತಾನುಗ್ರಹದಿಂದ ಜನಿಸಿದವರು ಆ ಕಾರಣ ಅವರಲ್ಲಿ ಒಳಿತಿದ್ದೀತು ಅನ್ನುವ ದೂರದೃಷ್ಟಿ ಊಹೆ ಹೀಗಾಗಿ ಅವರ ಸಂಪರ್ಕ ಮಾಡಬೇಕು ಅಂತ ಕೃಷ್ಣ ಅಂದುಕೊಂಡದ್ದು ಅಂದರೆ ಕಾಣದ ಪಾಂಡವರ ಬಗ್ಗೆ ಅವನಿಗೆ ಪ್ರೀತಿ ಯಾಕೆ ಅಂದರೆ ಮೌಲ್ಯ ಪ್ರೀತಿ ಅವರಿಗಿದೆ ಎನ್ನುವಂಥ ಒಂದು ತರ್ಕ ಇನ್ನು ಇಲ್ಲಿದ್ದು ಒಳ್ಳೆಯವರಾಗಿದ್ದರೂ ಸಂದರ್ಭ ಕೆಟ್ಟವರಾದಂಥ ಕೆಲವರು ಅವರಲ್ಲಿ ಕಾಶಿ ರಾಜ ಒಬ್ಬ ಇದ್ದಾನೆ ಪಂಚಾಲ ನರೇಶ ದ್ರುಪದ ಇದ್ದಾನೆ ಈ ಥರ ಹತ್ತು ಹಲವು ಜನ ಅವ್ರನ್ನೆಲ್ಲ ಒಳ್ಳೆಯವ್ರ ಜೊತೆಗೆ ಬೆಸೆದ್ರೆ ಮಾತ್ರ ಅವರು ಒಳ್ಳೆಯವರಾಗ್ತಾರೆ ತಮ್ಮಂತೆ ತಾವು ಬಿಟ್ಟುಬಿಟ್ರೆ ಕೆಟ್ಟವರಾಗ್ಬಿಡಬಲ್ಲರು ಇನ್ನು ಉಳಿದವರು ತಮ್ಮಂತೆ ತಾವು ಕೆಟ್ಟವರು ಇವ್ರ ಜೊತೆಗೆ ಇನ್ನು ಯಾರು ಸೇರಿಸಿದ್ರೆ ಅವರು ಕೆಟ್ಟವರಾಗ್ತಾರೆ ಈ ರೀತಿಯಾದಂಥ ಜನ ಇಂಥವರ ಮಧ್ಯದಲ್ಲಿ ಸಮಾಜದ ವ್ಯವಸ್ಥೆಯನ್ನು ನೋಡಿಕೊಳ್ಳಬೇಕು ಅಂದರೆ ಕೃಷ್ಣಪಟ್ಟಿರಬಹುದಾದ ಪಾಡು ಏನು ಅಂತ ನಮಗೆ ಹೇಗೆ ಸಿಗುತ್ತದೆ ಪಾಂಡವರು ದ್ರೌಪದಿ ಸ್ವಯಂವರದ ಹೊತ್ತಿಗೆ ಅಲ್ಲಿ ಅಭಿವ್ಯಕ್ತವಾಗುವಂತೆ ಮಾಡಿದ ನೋಡಿ ತನ್ನ ಜೊತೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದ ತನ್ನ ಕಟ್ಟಾ ಶಿಷ್ಯ ದೊಡ್ಡ ಯುದ್ಧತಂತ್ರ ಕೋವಿದ ಸಾತ್ವಿಕಿ ಇದ್ದಾನೆ ಕೃತವರ್ಮ ಇದ್ದಾನೆ ಗದ ಇದ್ದಾನೆ ಶಿನಿ ಇದ್ದಾನೆ ಬಲರಾಮ ಇದ್ದಾನೆ ಸ್ವಯಂ ಕೃಷ್ಣನೇ ಇದ್ದಾನೆ ತನಗೆ ಜೀವಕ್ಕೆ ಜೀವವಾಗಿರ್ತಕ್ಕಂಥ ಒಂದೇ ದಿವಸ ಹುಟ್ಟಿದ್ದು ಕೃಷ್ಣ ಮತ್ತು ಉದ್ದವ ದೇವಭಾಗ ಹಾಗೂ ಕಂಸಾದೇವಿಯರ ಮಗ ಉದ್ದವ ಇದ್ದಾನೆ ಇಷ್ಟು ಜನರು ಕೂಡ ಅಲ್ವೇ ಮತ್ಸ್ಯಂತರ ಭೇದನ ಮಾಡಬಲ್ಲ ಶಕ್ತಿ ಉಳ್ಳವರು ಕರ್ಣನಂತವರು ಎಲ್ಲ ಬಂದು ಏನೆಲ್ಲ ಮಾಡೋಕ್ಕೆ ಹೋಗಿ ಫ್ಲಾಪ್ ಆದರೆ ಇವರು ನಾವು ಹೋಗ್ತೀವಿ ಅಂದರೆ ನೀವು ಹೋಗುವ ಹಾಗಿಲ್ಲ ಇದು ಇನ್ನೊಬ್ಬರಿಗೆ ಮೀಸಲಾಗಿದೆ ಸುಮ್ಮನೆ ಇರಿ ನಾವು ನೋಡೋಕ್ಕೆ ಬಂದಿದ್ದೀವಿ ಅಂತ ಅವ್ರನ್ನ ಹದ್ಬಸ್ತಲಿಟ್ಟು ಕೂಡಿಸ್ಕೊಳ್ಳೋದು ಇದೆಯಲ್ಲ ಅಂದರೆ ಆ ಟೆನ್ಷನ್ ಬಿಲ್ಡಪ್ ಮಾಡಿ ಅರ್ಜುನ ಬಿಟ್ಟು ಇನ್ಯಾರೂ ಇದನ್ನು ಭೇದಿಸೋಕ್ಕಾಗೋಲ್ಲ ಅಂತ ತಂದು ಕೊಡೋದು ಹೊರತು ಆ ಮೂರು ಲೋಕದ ಗಂಡ ಅನ್ನುವ ಅವನ ಹೆಸರಲ್ಲಿ ಖ್ಯಾಪಿತವಾಗಬೇಕಲ್ಲ ಅದು ಹೇಗೆ ಸಾಧ್ಯ ಅದಕ್ಕೆ ಬೇಕಾದ ವ್ಯವಸ್ಥೆ ಅಂದರೆ ಒಬ್ಬರು ಯೋಗ್ಯರು ಅಂತೂ ಗೊತ್ತಾದ ಮೇಲೆ ಆ ಯೋಗ್ಯರಿಗೆ ಒಂದು ಲ್ಯಾಂಡ್ ಮಾ ಅವ್ರನ್ನ ಒಂದು ಲಾಂಚ್ ಮಾಡಬೇಕಲ್ಲ ಆ ಲಾಂಚಿಂಗ್ ಪ್ಯಾಡ್ ಅರ್ಜುನಿಗೆ ಆದಂಥದ್ದು ಸ್ವಯಂವರ ಮಂಟಪ ಇದು ಒಂದು ಯುಕ್ತಿ ಇದು ಒಂದು ತಂತ್ರ ಅಷ್ಟು ಮಾಡಬೇಕು ತುಂಬ ಸಾಹಸ ಅದು ಅದನ್ನು ಮಾಡಬಲ್ಲ ಅಂದರೆ ತಾನೂ ಕೂಡ ಅರ್ಜುನ ಮುಂದೆ ಕಡಿಮೆ ಅಂತ ತೋರಿಸ್ಕೊಳ್ಬೇಕಾಗತ್ತೆ ಅವನು ಮತ್ಸ್ಯಂತ್ರಾದಿಗಳನ್ನು ಭೇದನ ಮಾಡಿದವನೇ ಅಷ್ಟಮಹಿಷಿಯರಲ್ಲಿ ಒಬ್ಬಳನ್ನು ಮತ್ಸ್ಯಂತ್ರ ಭೇದನ ಮಾಡಿಯೇ ಕೈ ಹಿಡಿದದ್ದು ಆದರೂ ಈ ಸಾಹಸ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನುವ ಪ್ರತಿಬಿಂಬ ಕೊಟ್ಟಾಗಲೇ ಪಾಂಡವರ ಉತ್ಕರ್ಷ ಬರುವುದು ತುಂಬ ಚೆನ್ನಾಗಿ ಆ ಸೂಕ್ಷ್ಮತೆಗಳನ್ನು ಭೈರಪ್ಪನವರು ಪರ್ವದಲ್ಲಿ ಯುವಧಾನ ಸಾತ್ವಿಕೆಯ ಮೂಲಕ ತೋರ್ಪಡಿಸ್ತಾರೆ ಒಂದು ಇನ್ನು ಭೀಮನ ಮೂಲಕವಾಗಿ ಜರಾಸಂಧನ ಕೊಲಿಸ್ತಾನೆ ಜರಾಸಂಧನಿಗೆ ಪಾಂಡವರಿಗೇನೂ ದ್ವೇಷ ಇಲ್ಲ ಯಾದವರಿಗೂ ಜರಾಸಂಧನಿಗೂ ದ್ವೇಷ ತನ್ನ ಅಳಿಯನನ್ನು ಕೊಂದ ಕೃಷ್ಣ ಹೆಣ್ಣು ಹೆಣ್ಣುಮಕ್ಕಳಿಬ್ಬರು ಆಸ್ತಿಪ್ರಾಪ್ತಿಯರು ವಿಧವೆಯರಾದರು ಎಲ್ಲಕ್ಕಿಂತ ಮಿಗಿಲಾಗಿ ತನ್ನ ಚಕ್ರವರ್ತಿತ್ವ ಸಾರ್ವಭೌಮತ್ವ ಯಾವುದಿದೆ ಸಮ್ರಾಟ್ ಪದವಿ ಅದಕ್ಕೆ ಒಂದು ಸವಾಲಾದ ಈ ಗೊಲ್ಲರ ಹುಡುಗ ಅಂತ ಅವನಿಗೆ ಬಹಳ ಕೋಪ ಇತ್ತು ರೋಷ ಕಷಾಯಿತನಾಗಿದ್ದ ಅಂಥವನು ಎದುರಿಗೆ ಭೀಮನನ್ನೇ ಇಟ್ಟ ಅಂದರೆ ಭೀಮಾರ್ಜುನರು ಅತಿಶಯ ಪರಾಕ್ರಮಿಗಳು ಅಂತ ಲೋಕಕ್ಕೆ ಗೊತ್ತಾಗಬೇಕು ಅವನು ಯುಧಾನ ಸಾಧ್ಯಕ್ಕೆ ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ ಭೀಮನಿಗೆ ಇವರುಗಳಿಗೆ ಈ ಕ್ರೆಡಿಟ್ಸ್ ಯಾಕೆ ಕೊಡಿಸ್ದ ನಮ್ಮ ಯಾದವರಲ್ಲಿ ಯಾರಿಗೂ ಯಾಕೆ ಮಾಡಲಿಲ್ಲ ಅಂತ ಅವನ ಮನಸ್ಸಲ್ಲೂ ಒಂದು ಸಂದೇಹ ಬರುತ್ತೆ ಏನೋ ಏನೋ ವಿಶೇಷ ಕಾರಣ ಇರ್ಬೋದು ಕಾರಣ ಇಷ್ಟೇ ಯಾದವರು ಒಂದು ಸಾಮ್ರಾಜ್ಯ ವ್ಯವಸ್ಥೆಯ ಮೂಸಿಯಲ್ಲಿ ಹಾಯ್ದು ಬರಲಿಲ್ಲ ಅವರು ಡೆಮೋಕ್ರಟಿ ಡೆಮೋಕ್ರಸಿ ಗಣತಂತ್ರ ವ್ಯವಸ್ಥೆಯಲ್ಲಿದ್ದವರು ಅವ್ರಿಗೆ ಅವರೇ ನಾಯಕನ ಆಯ್ಕೆ ಮಾಡ್ಕೊಳ್ತಾರೆ ಬೈದಾಡ್ತಾ ಇರ್ತಾರೆ ಇರ್ತಾರೆ ಯಾರ ಬಗ್ಗೆ ಯಾರಿಗೂ ಅಂತ ಗೌರವ ಇಲ್ಲ ಈಗ ಒಬ್ಬ ಡಿಕ್ಟೇಟರ್ ಬಗ್ಗೆ ಇರುವಷ್ಟು ಗೌರವ ಒಬ್ಬ ಪ್ರಜಾಪ್ರತಿನಿಧಿ ಬಗ್ಗೆ ಇರೋದಿಲ್ಲ ಇವತ್ತು ರೂಲಿಂಗಲ್ಲಿದ್ದಾನೆ ಹಳೆ ಅಪೋಸಿಷನಲ್ಲಿ ಕೂತ್ಕೋತಾನೆ ಅದರಿಂದ ಅವನು ಜಾಸ್ತಿ ಬಿಂಕವೂ ಮಾಡುವಂತೆ ಇಲ್ಲ ಹೀಗಾಗಿ ಬಹಳ ಕೇವಲವಾಗ್ಬಿಡ್ತಾನೆ ಅದೇ ಒಬ್ಬ ರಾಜನಾಗುವವನು ಯಾವ ಒಂದು ಸಾರ್ವಭೌಮಯವಾದ ವ್ಯವಸ್ಥೆಯಿಂದ ಬಂದವನಿಗಾದರೆ ಅವನೊಬ್ಬ ಒಳ್ಳೆಯವನಾದರೆ ಸಾಕು ಮಿಕ್ಕವರೆಲ್ಲರ ಮೇಲೆ ಮಾಡ್ತಾನೆ ಆ ಅಧಿಕಾರವನ್ನು ಸ್ಥಾಪಿಸಬಲ್ಲ ಧರ್ಮರಾಜ ಅಂಥವನಿದ್ದಾನೆ ಅವರೆಲ್ಲ ವ್ಯವಸ್ಥೆ ಬಂದಿದೆ ಯಾವ್ದವರು ಆ ವ್ಯವಸ್ಥೆಯಲ್ಲಿ ಇಲ್ಲ ಈಗ ಇವರಲ್ಲೊಬ್ಬ ರಾಜ ಆದರೆ ಇವನು ಸರಿಯಾಗ್ತಾನೆ ಅಂತ ಹೇಳೋಕ್ಕಾಗೋಲ್ಲ ಆಗೋದಿದ್ದರೆ ಕೃಷ್ಣ ಆಗಬೇಕು ತಾನು ಆಗೋಲ್ಲ ಅಂತ ಅಂತಂದಾಯಿತು ಇನ್ನು ಇವರು ಯಾರೂ ಸಾರ್ವಭೌಮರಾಗೋಲ್ಲ ಜೊತೆಗೆ ಯಾವುದವರು ಶಾಪೋಪಹತರಾಗಿ ವ್ರಾತ್ಯ ಕ್ಷತ್ರಿಯರು ಅಂತನಿಸಿಕೊಂಡಿದ್ದಾರೆ ಅದರಿಂದ ಅವ್ರನ್ನ ತಂದು ಮುಖ್ಯ ಮಾರ್ಗದಲ್ಲಿಡೋದು ಕಷ್ಟ ಜೊತೆಗೆ ಇಲ್ಲಿ ದೂರದೃಷ್ಟಿ ಇರುವವರು ಯಾರೂ ಇಲ್ಲ ಇದ್ದಲ್ಲಿ ಅವರು ಯಾರು ಕೂಡ ತನ್ನ ಪರಿವಾರದವರೇ ಹೊರತು ತನಗಿಂತ ಭಿನ್ನರಲ್ಲ ತನ್ನ ಅಣ್ಣ ಬಲರಾಮ ಅವನಿಗೆ ದೂರದೃಷ್ಟಿಯೇ ಇಲ್ಲ ಅವನಿಗೆ ಹಳೆಯ ಒಂದು ಕೆಲವು ವಿಜಯಗಳನ್ನು ನೆನೆಸ್ಕೊಂಡು ಸಂತೋಷ ಪಡ್ತಾ ಕುಡಿಯುತ್ತಾ ಜೂಜಾಡ್ತಾ ಇರಬಲ್ಲ ಅಷ್ಟೆ ಮದುವೆ ಮಂಟಪದಲ್ಲಿ ಜೂಜಾಟ ಆಡ್ತಾ ಇದ್ದವರಲ್ವ ಇವರೆಲ್ಲ ರುಕ್ಮಿಣಿಯ ಮೊಮ್ಮಗ ಅನಿರುದ್ಧನಿಗೆ ರುಕ್ಮಿಯ ಮೊಮ್ಮಗಳಿಗೆ ಮದುವೆ ಆಗುವಾಗ ಮದುವೆ ಮಂಟಪದಲ್ಲಿ ಜೂಜಾಟ ಆಡ್ತಾ ಇದ್ದಿದ್ದು ರುಕ್ಮಿಯ ಬಲರಾಮನ ಕನ್ನಲು ಸತ್ತಿದ್ದು ಎಷ್ಟು ದೊಡ್ಡ ಸಮಸ್ಯೆ ಆಯಿತು ಅದು ಬೇರೆಯೇ ಅಧಿಕರಣ ಬಿಡಿ ಹೀಗೆಲ್ಲ ಇರುವಂಥ ಜನಗಳನ್ನು ಯಾವ ಥರ ಇಟ್ಕೊಳ್ಬೋದು ಇನ್ನು ಸತ್ರಾಜಿತನಿಗೆ ಬರೀ ದುಡ್ಡು ಕಾಸುಗಳಲ್ಲಿಯೇ ಮೋಜು ಸಂಪಾದನೆ 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 ಅದನ್ನು ಮತ್ತೆ ಬಂಗಾರವಾಗಿ ಮಾಡಿ 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 ಇಡ್ತಕ್ಕಂಥದ್ದು ಇಂಥ ಯಾದವ ಪ್ರಮುಖರು ಇನ್ನು ಪಾಪ ರಬ್ಬರ್ ಸ್ಟ್ಯಾಂಪ್ ಥರ ಇರುವ ಉಗ್ರಸೇನ ಹೆಂಡತಿಯರ ಸಂಖ್ಯೆ ಮಕ್ಕಳ ಸಂಖ್ಯೆಯಲ್ಲೇ ತತ್ತರಿಸಿ ಹೋಗ್ತಾ ಇರತಕ್ಕಂಥ ವಸುದೇವ ಏನು ಮಾಡೋದಕ್ಕೆ ಸಾಧ್ಯ ಇವ್ರಗಳಿಂದ ಏನೂ ಆಗೋಲ್ಲ ಹಾಗಾಗಿ ಯಾದವರಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ ಇಲ್ಲ ಸಾರ್ವಜನಿಕ ವ್ಯಕ್ತಿಗೆ ಸ್ವಪಕ್ಷ ಮೋಹ ಇರಬಾರದು ಸ್ವಜನ ಮೋಹ ಇರಬಾರದು ಅನ್ನೋದನ್ನು ಇಲ್ಲಿಯೇ ನಾವು ಕಾಣ್ತೀವಿ ತನ್ನ ಮಕ್ಕಳು ಯಾರೂ ಇಲ್ಲ ತನ್ನ ಜನರು ಯಾರೂ ಇಲ್ಲ ಪರವಾಗಿಲ್ಲ ಒಳ್ಳೆಯವನು ಎಲ್ಲಿಂದ ಬಂದರೆ ಅಲ್ಲಿಂದ ಆಯ್ಕೆ ಮಾಡೋಣ ಅಂತ ಅರೆ ಒಳ್ಳೆಯವನೇ ಬರಬೇಕು ಅದು ಭಾಳ ಮುಖ್ಯ ಹೀಗೆ ನೋಡಿ ಅವನು ಪಾಂಡವರನ್ನು ಆಯ್ಕೆ ಮಾಡಿಕೊಂಡ ಮೇಲೆ ತ್ರಿಕರಣ ಶುದ್ಧವಾಗಿ ಅದಕ್ಕೆ ಬದ್ಧನಾಗಿ ಬದುಕಿದ್ದಾಯಿತು ಆ ಕಾರಣದಿಂದಲೇ ಅವನು ಪಾಂಡವರು ದ್ಯೂತದಲ್ಲಿ ಸೋತು ಕಾಡಿಗೆ ಹೋದಾಗ ಕಾಡಿನವರೆಗೂ ಹೋಗಿ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದ ಒಂದೇ ಬಾರಿ ದೃಪದ ದುಷ್ಟದ್ಯುಮ್ನ ಕಾಡಿಗೆ ಬಂದು ಮಾತಾಡಿಸ್ಕೊಂಡು ಹೋದರು ಪಾಂಡವರನ್ನ ಕೃಷ್ಣ ಹಲವು ಬಾರಿ ಕಾಡಿಗೆ ಹೋಗಿ ಬಂದು ಮಾಡ್ತಾ ಇದ್ದ ಅಂತ ಮಹಾಭಾರತದಲ್ಲಿ ಸಿಗುತ್ತೆ ಅಂದರೆ ಪಾಂಡವರ ಆ ಒಂದು ಮೋಟಿವೇಶನ್ ಕಡಿಮೆ ಆಗಬಾರ್ದು ಅಜ್ಞಾತವಾಸದಲ್ಲಿ ಮಾತ್ರ ಅವ್ರನ್ನ ಭೇಟಿ ಮಾಡಲಿಲ್ಲ ಇನ್ನು ಎಲ್ಲ ಸಂದರ್ಭದಲ್ಲೂ ಅವರ ಜೊತೆಗೆ ಕಾನ್ಸ್ಟೆಂಟ್ ಟಚ್ ಅನ್ನೋದು ಸಾರ್ವಜನಿಕನಾದವನು ಯೋಗ್ಯ ವ್ಯಕ್ತಿಗಳ ಸಂಪರ್ಕವನ್ನು ಎಂಥ ಪರಿಸ್ಥಿತಿಯಲ್ಲೂ ಬಿಡಬಾರ್ದು ಸಂಪರ್ಕ ಮಾಡುತ್ತಲೇ ಇರಬೇಕು ಗ್ರಾಸ್ ರೂಟ್ ಲೆವೆಲ್ನಿಂದ ಹೈಯೆಸ್ಟ್ ಲೆವೆಲ್ನಲ್ಲಿ ಆ ಒಂದು ಲೈವ್ ವೈರ್ ಹರಿತಾನೇ ಇರಬೇಕು ಅನ್ನುವಂಥದ್ದನ್ನು ತೋರ್ಪಡಿಸಿಕೊಟ್ಟ ಮತ್ತು ನಾವು ಅವನನ್ನು ರಾಜಸೂಯ ಸಂದರ್ಭದಲ್ಲೇ ನೋಡಿ ಎಷ್ಟು ವಾಸ್ತವಗಳನ್ನು ಹೇಳ್ತಾನೆ ಅಂತ ಧರ್ಮರಾಜ ಕೇಳ್ತಾನೆ ನೀನೊಬ್ಬ ಸತ್ಯಸಂಧ ಮಿಕ್ಕವರೆಲ್ಲ ನನಗೆ ರಾಜಸೂಯದ ಶಕ್ತಿ ಇದೆ ಅಂತಾರೆ ನೀನು ಹೇಳೋ ನನ್ನ ಯೋಗ್ಯತೆ ಏನು ಅಂತ ನಿನಗೆ ಯೋಗ್ಯತೆ ಇದೆ ಅರೆ ಜರಾಸಂಧ ಬದುಕಿರೋವರೆಗೂ ಆಗೋಲ್ಲ ಅವನು ಸಮ್ರಾಟ್ ಅವನನ್ನು ಮೀರು ದೊರೆತು ನಿನ್ನಿಂದ ಸಾಧ್ಯ ಇಲ್ಲ ಅಂತಾನೆ ಅಂದರೆ ಆತ್ಮೀಯರು ಕೇಳಿದ್ದಾರೆ ಎಂದು ಮಾತ್ರಕ್ಕೆ ಮುಖಸ್ತುತಿಗಾಗಿ ಸುಳ್ಳನ್ನು ಹೇಳದಾರೆ ದುರ್ಯೋಧನ ಸ್ವಂತ ಕೃಷ್ಣನ ಮಗನಿಗೆ ಹೆಣ್ಣು ಕೊಟ್ಟ ಮಾವ ಸಾಂಬನಿಗೆ ಲಕ್ಷಣೆಯನ್ನು ಕೊಟ್ಟು ಮದುವೆ ಮಾಡಿ ಬೀಗತನ ಬಂದಿದೆ ಅವನು ಸಂಧಿಗೆ ಬಂದಾಗ ಊಟಕ್ಕೆ ಬಾ ನಮ್ಮ ಮನೆಗೆ ಅಂದರೆ ಇಲ್ಲ ಕಾರ್ಯಾರ್ಥಿಗಳಾದವರು ಕಾರ್ಯ ಆಗೋದಕ್ಕೆ ಮುಂಚೆ ಆಗಬೇಕಾದವ್ರ ಮನೆಯಲ್ಲಿ ತಿನ್ನೋದು ಮಾಡೋದು ಸರಿಯಾಗೋದಿಲ್ಲ ನಾನು ಪಾಂಡವ ದೂತನಾಗಿ ಬಂದು ದುರ್ಯೋಧನ ಮನೆಯಲ್ಲಿ ಊಟ ಮಾಡೋದನ್ನ ಅಂದರೆ ಏನು ಫಿಶಿ ತಿಂಗಿರ್ಬೋದು ನೀನು ಸಂಧಿ ಒಪ್ಕೊ ನಿನ್ನ ಜೊತೆ ಸಂತೋಷವಾಗಿ ಊಟ ಮಾಡ್ತೀನಿ ಜೊತೆಗೆ ಅದೊಂದು ಮಾರಲ್ ಎಕ್ಸ್ಪ್ಲಾಯಿಟೇಷನ್ನು ಅಲ್ಲಿದೆ ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗೋದು ಎರಡೇ ಸಂದರ್ಭ ಗತಿ ಇಲ್ಲದೇ ಇದ್ದಾಗ ಪ್ರೀತಿ ವಿಶ್ವಾಸ ಇದ್ದಾಗ ನಿನಗೆ ಪ್ರೀತಿ ವಿಶ್ವಾಸ ಇದ್ದರೆ ಸಂಧಿ ಮಾಡ್ಕೊಳ್ತೀಯಾ ಆಗ ಊಟ ಆಗ್ತೀಯಾ ನಾನು ಗತಿ ಇಲ್ಲದೇ ಇರೋದ್ರಿಂದ ನಿಮ್ಮ ಮನೆಗೆ ಊಟಕ್ಕೆ ಬರೋಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಬಲ್ಲ ದುರ್ಯೋಧನನ ತಂದೆ ಇವನಿಗಿಂತ ಮಿಗಿಲು ಇವನು ಬರೋಕ್ಕೆ ಮುಂಚೆಯೇ ಕೃಷ್ಣನಿಗೆ ಅಷ್ಟು ಚರ್ಮಗಳನ್ನು ಇಷ್ಟು ಚೀನಿ ಚೀನಾಂಬರಗಳನ್ನು ಈ ಹಾರ ಕೇಯೂರಗಳನ್ನು ಈ ಹೆಣ್ಣುಗಳನ್ನು ದಾಸಿಗಳನ್ನು ಇವ್ರನ್ನೆಲ್ಲರೂ ರೆಡಿ ಮಾಡಿರು ಅಂತಾನೆ ಇದರ ಹೇಳ್ತಾನೆ ಇವಕ್ಕೆಲ್ಲ ಮರುಳಾಗುವಂಥ ಮಹಾನುಭಾವನೆ ಭಾವನೆ ಕೃಷ್ಣ ಇರು ಬಾಯಿ ಮುಚ್ಚಿಕೊಂಡು ಸಂಧಿ ಆದರೆ ಮಾತ್ರ ಅವನು ಸಂತೋಷ ಪಡ್ತಾನೆ ಬೇರೆ ದೃಷ್ಟಿಯಿಂದ ಅಲ್ಲ ಅಂತ ಅಂದರೆ ಸಾರ್ವಜನಿಕನಾದವನು ಯಾವುದೇ ಪ್ರಲೋಭನೆಗೆ ಅತೀತ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಿರಬೇಕು ಅವನ ಮೇಲೆ ಬಂದ ಅಪವಾದವನ್ನು ಸರ್ವತಾ ತೊಳ್ಕೊಳ್ಳೋಕೆ ಸಿದ್ಧ ಆಗಿರಬೇಕು ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಸ್ಯಾಮಂತಕ ಸ್ಯಾಮಂತಕ ಮಣಿ ಕೃಷ್ಣನಿಂದ ಅಪರತವಾಗಿದೆ ಅಂತ ಸತ್ರಾಜಿತ್ ಆರೋಪ ಮಾಡಿದಾಗ ಒಂದು ಶರ್ಲಾಕುಂಸ್ ತರಹ ಆ ರಥದ ಜಾಡು ಹಿಡಿದು ಹೋಗಿ ಪ್ರಸೇನ ಸತ್ತದ್ದು ಸಿಂಹದ ಹೆಜ್ಜೆ ಗುರುತು ಹಿಡಿದು ಸಿಂಹ ಸತ್ತದ್ದು ಆ ಕರಡಿಯ ಹೆಜ್ಜೆ ಗುರುತು ಹಿಡಿದು ರಾಜನಾದ ಜಾಂಬವಂತನ ಮನೆಗೆ ಬಂದದ್ದು ಮತ್ತು ಆ ಮಣಿಯನ್ನು ತೆಗೆದುಕೊಂಡು ಬಂದು ಸತ್ರಾಜತನಿಗೆ ಕೊಟ್ಟದ್ದು ಅವನು ಎಷ್ಟು ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ ನಿನಗೆ ಕೊಡ್ತೀನಿ ಇಲ್ಲ ಈ ಮಣಿಗಾಗೆ ನಾನು ಒದ್ದಾಡದೆ ಅಂತಾಗುತ್ತೆ ಅದಕ್ಕೆ ಬೇಡ ನಿನ್ನಲ್ಲಿಯೇ ಇರಲಿ ಅಂತಂತಾನೆ ಆ ಮಟ್ಟಕ್ಕೆ ತನ್ನ ಶುದ್ಧಿಯನ್ನು ತಾನು ಸಾಬೀತು ಮಾಡಿಕೊಳ್ಬೇಕು ಆಮೇಲೆ ಆ ಮಣಿಯನ್ನು ಶತಧನ್ವ ಅಕ್ರೂರ ಕೊಂದು ಇವನನ್ನು ಅಪರಿಸ್ಕೊಂಡು ಹೋಗುವಾಗಲೂ ಮತ್ತೆ ಕೃಷ್ಣನ ಮೇಲೆ ಅಪವಾದ ಬಂತು ಮಣಿ ಕೃಷ್ಣ ಹತ್ರ ಇದೆ ಅಂತ ಇವನು ಅಕ್ರೂರ ಕಾಶಿಯಲ್ಲಿ ಇಟ್ಕೊಂಡು ಸಂತರ್ಪಣೆ ಸಮಾರಾಧನೆ ಹೋಮ ಎಲ್ಲ ಮಾಡ್ತಾ ಇದ್ದಾಗ ಅಲ್ಲಿವರೆಗೂ ಹೋಗಿ ನೀನು ದಯಮಾಡಿ ನಿನ್ನಲ್ಲಿರುವ ಮಣಿಯನ್ನು ತೋರಿಸಪ್ಪ ನಾನು ನಿಷ್ಪಾಪ ಅನ್ನೋದು ಸಾಬೀತಾಗಲಿ ಅಂತ ಕೃಷ್ಣ ಬೇಡದ ಅವನು ಸಂಕೋಚದಿಂದ ಸೊಂಟದಲ್ಲಿ ಕಟ್ಟಿಕೊಂಡಿದ್ದಂಥ ಮಣಿಯನ್ನು ಎಲ್ರಿಗೂ ಆಡಿಸಿ ತೋರಿಸ್ದ ಅಲ್ಲಿಗೆ ಮುಗೀತು ಕೃಷ್ಣನ ಮೇಲೆ ಅಪವಾದ ಇಲ್ಲ ಅಂತ ನಿಸ್ವಾರ್ಥಿ ಅಂತ ಅನ್ನೋದು ತೋರ್ಪಡಿಸದೇ ಇದ್ದರೆ ಬಹಳ ಕಷ್ಟ ಆಗುತ್ತೆ ಆ ನಿಸ್ವಾರ್ಥತೆಯನ್ನು ಮತ್ತೆ ಮತ್ತೆ ಸಾಬೀತು ಮಾಡಬೇಕು ಶಕ್ತಿಶಾಲಿ ಅನ್ನೋದನ್ನು ಸಾಬೀತು ಮಾಡೋದು ಸುಲಭ ನಿಸ್ವಾರ್ಥಿ ಅನ್ನೋದನ್ನು ಸಾಬೀತು ಮಾಡೋದು ತುಂಬ ಕಷ್ಟ ಮತ್ತೆ ನೋಡಿ ಆ ಅಗ್ರಪೂಜೆಯ ಸಂದರ್ಭ ಆಗಲೂ ಅಷ್ಟೇ ಯಾಗ ಭಂಗ ಅನ್ನುವಾಗ ಮಾತ್ರ ಶಿಶುಪಾಲನ ಮೇಲೆ ಚಕ್ರ ಹಿಡ್ ಎಷ್ಟೆಲ್ಲ ಬೈದ ಯಾವ ಬೈಗಳಿಗೂ ಅವನು ಬೇಜಾರು ಮಾಡಿಕೊಳ್ಳಿಲ್ಲ ಸಾರ್ವಜನಿಕನಾದವನು ಲೋಕದ ಬೈಗಳಿಗೆ ಬೇಸರ ಪಟ್ಕೊಳ್ಳೋದಿಲ್ಲ ಭೈರಪ್ಪನವ್ರು ನನಗೆ ತುಂಬ ಬಾರಿ ಹೇಳ್ತಾ ಇರ್ತಾರೆ ಯಾರೇ ಏನೇ ಹೇಳಿದ್ರು ನಾನು ರಿಯಾಕ್ಟ್ ಮಾಡೋದಿಲ್ಲ ರೀ ಅಬ್ಸರ್ವ್ ಮಾಡ್ತೀನಿ ಅಂತಾನೆ ಅವ್ರು ಹೇಳಿದ ಮಾತು ನನಗಿನ್ನೂ ಚೆನ್ನಾಗಿ ನೆನಪಿನಲ್ಲಿದೆ ನನಗೆ ಜಗತ್ತಿನ ಪ್ರತಿಯೊಬ್ಬ ಜನವು ದೇ ಆರ್ ನಾಟ್ ಪರ್ಸನ್ಸ್ ದೇ ಆರ್ ಕ್ಯಾರೆಕ್ಟರ್ಸ್ ಅಂತಂದಿದ್ರು ಕತೆ ಕಾದಂಬರಿಯ ಪಾತ್ರಗಳಂತೆ ನಾನು ನೋಡ್ತೀನಿ ಎಷ್ಟು ಕ್ಲವರ್ ರಾಸ್ಕಲ್ಸ್ ಅಂತ ಮೆಚ್ಕೋತೀನಿ ಬೇಕಾದರೆ ಅಂತ ಹೇಳ್ಬಿಟ್ಟಿದ್ನು ವಿಚಾರ ಇತ್ಯಾದಿಗಳು ಹೇಳಬೇಕಾದಾಗ ಅಷ್ಟೇ ಎಷ್ಟು ನನ್ನನ್ನು ವ್ಯಕ್ತಿಯಾಗಿ ನಿಂದೆ ಮಾಡಿದ್ರು ನನಗೇನು ಅನಿಸೋದಿಲ್ಲ ಅಂತ ಸಾರ್ವಜನಿಕ ವ್ಯಕ್ತಿಯಾಗಿ ಕೃಷ್ಣ ಆ ಎತ್ತರವನ್ನು ಮುಟ್ಟಿದ್ದ ಯಜ್ಞಭಂಗವಾಗುವಾಗ ಮಾತ್ರ ಆ ಕೆಲಸವನ್ನು ಮಾಡಿದ ಹೀಗೆ ಮಿಕ್ಕವರಿಗೆ ತಂದುಕೊಟ್ಟ ಆಗಲೇ ತಮ್ಮ ಬೇಳೆ ಬೇಯಿಸ್ಕೊಳ್ಬೇಕು ಅಂತಿದ್ರು ಯಾವಾಗ ಚಕ್ರಾಯುಧಕ್ಕೆ ಇವನು ಬಲಿಯಾದನೋ ತೆಪ್ಪಗಾದರು ಅಂದರೆ ರಿಯಾಕ್ಟಿಂಗ್ ಅಟ್ ದಿ ರೈಟ್ ಟೈಮ್ ಇದೆಯಲ್ಲ ಟೈಮಿಂಗ್ ತುಂಬ ಮುಖ್ಯ ಸಾರ್ವಜನಿಕ ವ್ಯಕ್ತಿ ಆ ಸರಿಯಾದ ಕಾಲವನ್ನು ಸಾಧಿಸಿ ಬಲಿ ಹಾಕಬೇಕು ಆ ತರಹ ಮಾಡಿದ್ದನ್ನು ನಾವು ಕಾಣ್ತೀವಿ ಮತ್ತು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಎಷ್ಟು ಅದ್ಭುತವಾದದ್ದು ಕೃಷ್ಣನದು ಒಂದೇ ವಿಷಯಕ್ಕೆ ಇಬ್ಬರು ಬಂದಾಗ ಹೇಗೆ ನಡ್ಕೊಳ್ಬೇಕು ಪರಸ್ಪರ ಪರಿಚಿತರು ಅವರಿಬ್ಬರೂ ಪರಸ್ಪರ ಶತ್ರುಗಳು ದುರ್ಯೋಧನ ಮತ್ತು ಅರ್ಜುನ ಇಬ್ಬರೂ ಬಂದು ಕಾಲ್ ದೆಸೆಗೆ ತಲೆ ದೆಸೆಗೆ ನಿಂತು ಸಹಾಯವನ್ನು ಬೇಡದಾಗ ಯುದ್ಧಕ್ಕೆ ತನ್ನ ಪಕ್ಷದ ಪರೀಕ್ಷೆಯನ್ನು ಮಾಡಿಕೊಳ್ಬೇಕು ಅರ್ಜುನ ಕೃಷ್ಣನನ್ನು ಕೋರಿದ ಅಂದರೆ ಮೌಲ್ಯ ಪ್ರಜ್ಞೆಯನ್ನು ಕೋರದ ಅಂತ ಅರ್ಥ ಅಂದರೆ ಇವನ ಸಾರ್ವಜನಿಕ ಯಾವತ್ತೂ ತನ್ನಲ್ಲಿ ಯಾವ ವಿಶ್ವಾಸ ಇಟ್ಟಿದ್ದಾರೆ ಜನತೆ ಅನ್ನೋದನ್ನು ಪರೀಕ್ಷೆ ಮಾಡಿಕೊಂಡು ಅದರಂತೆ ವ್ಯವಹರಿಸಬೇಕೆ ಹೊರತು ವಿಶ್ವಾಸ ಇಡದೇ ಇದ್ದಾಗ ವ್ಯವಹರಿಸಿ ತುಂಬ ಅಧಃಪತನಕ್ಕೀಡಾಗಿ ಅವರನ್ನು ಹಾನಿ ಮಾಡುವಂಥದ್ದಾಗುತ್ತೆ ಅದು ಆಗದಂತೆ ನೋಡಿಕೊಳ್ಳುವಂಥದ್ದು ಅವನ ಒಂದು ಉದ್ಯೋಗ ಪರ್ವದಲ್ಲಿ ಕಾಣುವಂಥ ಸಹಾಯ ಯಾಚನೆಗೆ ಬಂದ ಕೌರವ ಪಾಂಡವರಿಗೆ ಕೊಟ್ಟ ಭಾಗದಲ್ಲಿ ಕಾಣಿಸುತ್ತೆ ಮತ್ತು ನೋಡಿ ಯಾದವರಲ್ಲಿಯೇ ಕೃಷ್ಣನ ಕಂಡ್ರೆ ಆಗದೇ ಇರೋರಿದ್ದರು ಬಲರಾಮನ ಪಕ್ಷಪಾತಿಗಳು ಒಂದು ಜನ ದುರ್ಯೋಧನ ಪಕ್ಷಪಾತಿಗಳು ಇವರೆಲ್ಲ ಅವರೆಲ್ಲರೂ ಕೂಡ ಕೃತವರ್ಮನ ನೇತೃತ್ವದಲ್ಲಿ ಸೈನ್ಯ ಬಂದು ಆ ಕಡೆಗೆ ನಿಲ್ತು ಅಂದರೆ ಡಿಸಿಡೆಂಟ್ಸ್ ಇದ್ದಾರೆ ಒಳಗೆ ಆಂತರಿಕವಾದ ವಿರೋಧಿಗಳಿದ್ದಾರೆ ವಿರೋಧಿ ಚಟುವಟಿಕೆಗಳು ಮಾಡ್ತಾ ಇರೋರು ಇದ್ದಾರೆ ಅಂದರೆ ಅವರೆಲ್ಲ ಪೋಲರ್ ಒಂದು ಕಡೆಗೆ ಬಂದುಬಿಡ್ಲಿ ಅಂತಲೇ ಅಂತಾನೆ ಅವರು ಒಳಗಿದ್ದು ತೊಂದರೆ ಮಾಡೋಕ್ಕಿಂತ ಆಚೆಗೆ ಹೋಗಲಿ ಪರವಾಗಿಲ್ಲ ಅಂತ ಅದು ಆಗಬೇಕು ತಂತ್ರವಾಗಬೇಕು ಅನಿಷ್ಟವೆಲ್ಲ ಒಂದು ಕಡೆಗೆ ಸೇರಬೇಕು ಇಷ್ಟನ್ನು ಮಾಡಬಲ್ಲ ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಚತುರುಪಾಯಗಳು ಸಾಮದಾನ ಭೇದ ದಂಡಗಳನ್ನು ಅಷ್ಟು ಚೆನ್ನಾಗಿ ಬಳಸ್ತಕ್ಕಂಥದ್ದು ಸಾರ್ವಜನಿಕದಲ್ಲಿ ಅದು ತುಂಬ ತುಂಬ ಮುಖ್ಯ ಮೊದಲು ಹೋಗಿ ದುರ್ಯೋದನ್ನು ಒಳ್ಳೆ ಮಾತಿಂದ ಕೇಳಿದೆ ಕೊಟ್ಟು ಬಿಡಪ್ಪ ರಾಜ್ಯ ಅಂತ ಸಾಮ ಕೊಡಲ್ವೋ ಪೂರ್ತಿ ರಾಜ್ಯ ಬೇಕಿಲ್ಲ ಒಂದು ಹಳ್ಳಿ ಕೊಡು ಐದು ಹಳ್ಳಿ ಕೊಡು ಸಾಕು ಇಂದ್ರಪ್ರಸ್ಥ ಜಯಂತ ಪ್ರಸ್ಥ ವಾರಣಾವ್ರತ ವೃಕ್ಕಪ್ರಸ್ಥ ಈ ಥರದ್ದು ಕೆಲವು ಇನ್ನೇನು ಬೇಕಿಲ್ಲ ಅಂತನ್ನುವಂಥ ಮಾತುಗಳನ್ನು ಅದು ಆಗೋಲ್ಲ ಅಂತಂದರೆ ಇಂಥ ನೀಚನಿಗೆ ನೀವು ಬೆಂಬಲ ಕೊಡ್ತಿರಲ್ಲ ಏನು ಸರಿಯಾ ಅನ್ನುವಂತೆ ಅಲ್ಲಿದ್ದ ಭೀಷ್ಮ ದ್ರೋಣಾದಿಗಳಿಗೆಲ್ಲ ಅಳುಕು ಕಾಡುವಂತೆ ಮಾಡಿದ್ದು ಕರ್ಣಭೇದನ ಮಾಡಿದ್ದು ಇವೆಲ್ಲ ನೋಡಿದಾಗ ಒಡನೊಡನೆಯೇ ಆ ಭೇದೋಪಾಯ ಮತ್ತು ದಂಡೋಪಾಯ ಅದು ಇದ್ದದ್ದೇ ಆ ಭೇದೋಪಾಯದ ರೀತಿ ಯಾವ ಮಟ್ಟದ್ದಂದರೆ ಯುದ್ಧ ಇನ್ನೇನು ಆರಂಭವಾಗಬೇಕು ಗೀತೋಪದೇಶ ಆಗಿದೆ ಧರ್ಮರಾಜ ಭೀಮಾರ್ಜುನಾದಿಗಳೆಲ್ಲ ಬರಿಗಾಲಲ್ಲಿ ಭೀಷ್ಮ ದ್ರೋಣ ಕೃಪಾ ಶಲ್ಯ ಈ ನಾಲ್ಕು ಜನಕ್ಕೆ ಹೋಗಿ ಬೇಡಿಕೊಂಡಿದ್ದಾರೆ ನಿಮ್ಮ ಮೇಲೆ ಕತ್ತಿ ಎತ್ತೀವಿ ನಾವು ಕೈ ಎತ್ತೋದನ್ನು ಮನ್ನಿಸಬೇಕು ಗತ್ಯಂತರವಿಲ್ಲ ಅಂತ ತೊಂದರೆ ಇಲ್ಲ ತುಂಬ ಒಳ್ಳೆಯದು ನೀವು ಬರದೇ ಇದ್ದರೆ ನಮಗೆ ಬೇಸರವಾಗ್ತಾ ಇತ್ತು ವಿಜಯೀ ಭವ ಅಂತ ಅವರವರ ಮೃತ್ಯು ರಹಸ್ಯಗಳನ್ನು ಅವರು ಹೇಳ್ಕೊಳ್ತಾರೆ ಆಗ ಕೃಷ್ಣ ಅವರ ಜೊತೆ ಹೋಗೋಲ್ಲ ಇವರು ಸಾಕು ಪಾಂಡವರು ಎಮೋಷನಲ್ ಎಕ್ಸ್ಪ್ಲಾಯಿಟೇಷನ್ಗೆ ತಾನು ಬೇರೆ ಕೆಲಸ ಮಾಡಬೇಕು ಅಂತ ನೇರ ಕರ್ಣನ ಪಾಳ್ಯಕ್ಕೆ ಹೋಗ್ತಾರೆ ಮಹಾಭಾರತದಲ್ಲಿ ವ್ಯಾಸರು ಹೇಳಿರುವ ಆ ಮಾತುಗಳಂತೂ ಅತ್ಯದ್ಭುತವಾದದ್ದು ಕರ್ಣನ ಪಾಳ್ಯಕ್ಕೆ ಹೋಗಿ ಹೇಳ್ತಾನೆ ಗೊತ್ತಾಗಿರುತ್ತಲ್ಲ ಭೀಷ್ಮ ಇರೋವರೆಗೂ ಕರ್ಣ ಯುದ್ಧ ಮಾಡೋಲ್ಲ ಅಂತ ನೀನು ಹೇಗೂ ಈ ಮುದುಕ ಇರೋವರೆಗೂ ಅವ್ರ ಪಕ್ಷ ಯುದ್ಧ ಮಾಡಲ್ಲ ನಮ್ಮ ಕಡೆ ಬಂದು ಯುದ್ಧ ಮಾಡೋ ಅಷ್ಟು ದಿವಸ ಅಂತ ಕೇಳ್ತಾನೆ ಕರ್ಣ ಹೇಗೆ ಕಂಗೆಟ್ಟಿರಬೇಕು ನೋಡಿ ಇಷ್ಟು ವಿಶ್ವಾಸ ಇಟ್ಕೊಂಡಿದ್ದಾನಲ್ಲ ಅಂತ ಎದೆ ಉಕ್ಕಿಯೂ ಬರ್ಬೋದು ಜೊತೆಗೆ ಬೆಂದ ಮನೆಯಲ್ಲಿ ಹಿರಿದದ್ದೇ ಲಾಭ ಬಂದರೆ ಲಾಭ ಬೆಟ್ಟಕ್ಕೆ ತಲೆ ಕೂದಲು ಕಟ್ಟಿ ಎಳೆದ್ರೆ ಹೋದರೆ ತಲೆ ಕೂದಲು ಹೋಯ್ತು ಬಂದರೆ ಬೆಟ್ಟ ಬಂತು ಅಷ್ಟೇ ಕೃಷ್ಣನ ತಂತ್ರ ಈ ರೀತಿಯಾದದ್ದು ಸಾರ್ವಜನಿಕ ಲೋಕಹಿತಕ್ಕೆ ಯಾವುದೆಲ್ಲ ತಂತ್ರಗಳನ್ನು ಅನುಸರಿಸಬೇಕು ಅಷ್ಟು ಅನುಸರಿಸಬೇಕು ಅದು ಮಾತ್ರವಲ್ಲ ಕಡೆಯಲ್ಲಿ ನೋಡಿ ಯಾರ ಜ್ಞಾನವು ಯಾರ ತಿಳಿವು ಯಾವ ಹಂತದಲ್ಲಿ ವ್ಯರ್ಥವಾಗಬಾರ್ದು ಅಂತ ಕೌರವ ಪಕ್ಷದಲ್ಲಿಯೇ ಇದ್ದು ಭೀಷ್ಮ ಸತ್ತ ಬಿದ್ದ ಆ ಉತ್ತರಾಯಣ ಪುಣ್ಯಕಾಲ ಬರುವವರೆಗೂ ಶರತಲ್ಪದಲ್ಲಿ ಮಲಗಿದ್ದು ನಿರೀಕ್ಷೆ ಮಾಡ್ತೀನಿ ಅಂತಂತಿದ್ದ ಹಾಗಾಗಿ ಧರ್ಮರಾಜನಿಗೆ ಪಟ್ಟಾಭಿಷೇಕವಾಗಿ ಅವನು ಕೃಷ್ಣನನ್ನು ಮಾತಾಡ್ಸೋಕ್ಕೆ ಬಂದಾಗ ಕೃಷ್ಣ ಈಗ ನಮ್ಮ ಮಾತುಕತೆಗಳಿಗೆಲ್ಲ ಸಮಯ ಈ ಯುಗದ ಜ್ಞಾನ ಬಾಣಗಳ ಚಿತೆಯ ಮೇಲೆ ಬೇಯ್ತಾ ಇದೆ ಅದು ಆರಿ ಹೋಗುವ ಮುನ್ನ ಬಾ ಅದನ್ನು ಪಡ್ಕೊಳ್ಳೋಣ ಹೇಳಿ ಅತಿ ದೀರ್ಘವಾದ ಶಾಂತಿ ಅನುಶಾಸನ ಪರ್ವಗಳಲ್ಲಿ ಯಾವುದನ್ನು ಭೀಷ್ಮ ಸಾಧಿಸಲಿಲ್ಲವೋ ಕ್ರಿಯಾತ್ಮಕವಾಗಿ ಕೇವಲ ಮಾಹಿತಿಯ ಮೂಲಕ ಇಟ್ಕೊಂಡಿದ್ನೋ ಆ ಫ್ಲಾಪಿಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು ಭೀಷ್ಮ ಈಸ್ ಎ ಫ್ಲಾಪಿ ಹೀ ಹೂ ಹ್ಯಾಸ್ ಫ್ಲಾಪ್ಸ್ ಈಸ್ ಎ ಫ್ಲಾಪಿ ಆದರೆ ಈ ಫ್ಲಾಪಿಗಳಿವೆಯಲ್ಲ ಅದೇನಾದರೂ ಧರ್ಮರಾಜನಿಗೆ ಪ್ರಯೋಜನಕ್ಕೆ ಬಂದೀತಾ ಅನ್ನುವಂಥ ದೃಷ್ಟಿ ಅಂದರೆ ಎಲ್ಲಿಯೂ ಕೂಡ ಗುಣಗ್ರಹಣ ವ್ಯಕ್ತಿಯ ವಿಷಯದಲ್ಲಿ ಅವನು ಕೆಟ್ಟದ್ದು ಒಳ್ಳೆಯದು ಅಂತ ಅನ್ನೋದಕ್ಕಿಂತ ವಿಚಾರದ ವಿಷಯದಲ್ಲಿ ಆದರ್ಶಗಳ ವಿಷಯದಲ್ಲಿ ಧ್ಯೇಯದ ವಿಷಯದಲ್ಲಿ ಹಿರಿಯಾಕ್ಟ್ಸ್ ಟು ದಿ ಸಿಚುಯೇಷನ್ ನಾಟ್ ಟು ದಿ ಪರ್ಸನ್ಸ್ ಅನ್ನುವಂಥದ್ದು ಇದು ಸಾರ್ವಜನಿಕದಲ್ಲಿ ನಾವು ಕಾಣಬೇಕಾದ್ದು ಆ ಕಾರಣದಿಂದಲೇ ಎಲ್ಲಿಯೂ ಅಳದೇ ಇದ್ದ ಕೃಷ್ಣ ಇಡೀ ಮಹಾಭಾರತದಲ್ಲಿ ಒಮ್ಮೆ ಕೂಡ ಅಳದ ಕೃಷ್ಣ ದುರ್ಯೋಧನ ಸತ್ತು ಕಂಗೆಟ್ಟ ಧೃತರಾಷ್ಟ್ರ ಮತ್ತು ಗಾಂಧಾರಿಯರನ್ನು ನೋಡಿದಾಗ ಅವರು ಕೈ ಹಿಡ್ಕೊಂಡು ಅತ್ತ ಅಂತ ಬರುತ್ತೆ ಏನಂದರೆ ಅನ್ಯಾಯವಾಗಿದೆ ಅವರಿಗೆ ಸಮಾಧಾನ ಆಗಬೇಕಾಗಿದೆ ಕೃಷ್ಣನೂ ಹತ್ತು ಸಮಾಧಾನ ಹೇಳ್ದಂದರೆ ಅವ್ರಿಗಾಗುತ್ತೆ ದೇ ಆರ್ ಸ್ಪೆಂಟ್ ಫೋರ್ಸ್ ಇನ್ನೇನು ಮಾಡೋದಿಲ್ಲ ಅದು ಮಾಡ್ತೀನಿ ಅಂತ ಹೀಗಾಗಿ ಗಾಂಧಾರಿಯ ಶಾಪವನ್ನು ಶಾಂತಿಯಿಂದ ಸ್ವೀಕರಿಸಿ ಜೀರ್ಣಿಸ್ಕೊಳ್ಳೋಕ್ಕಾಯಿತು ಬೇಕಾದಷ್ಟು ಜನ ಶಾಪಗಳಾಗ್ತಾರೆ ಬೈತಾರೆ ಎಲ್ಲ ಮಾಡ್ತಾರೆ ಅದನ್ನು ಒಪ್ಕೊಳ್ಳೋಣ ಮಾಡೋಣ ಅದಕ್ಕೇನು ಬೇಕೋ ಅದನ್ನು ಗಾಂಧಾರಿ ಹೇಳ್ತಾನೆ ಅಮ್ಮ ನಿನ್ನ ಅಹಂಕಾರ ನಿನ್ನ ಅಸೂಯೆಯಿಂದಲೇ ನಿನ್ನ ಮಗ ಸತ್ತ ನಿನ್ನ ನೂರು ಜನ ಸೊಸೆಯರು ವಿಧವೆಯರಾದದ್ದೇ ನಿನಗೆ ಸಂಕಟ ಆಯಿತು ಹದಿನೆಂಟು ಅಕ್ಷವಣಿ ಸಂಖ್ಯೆ ವಿಧವೆಯಾದದ್ದು ನೀನು ನೋಡಲಿಲ್ವೇ ಇರಲಿ ನನ್ನ ಜನ ಏನು ಒಳ್ಳೆಯವರಲ್ಲ ಅವ್ರಿಗೂ ಬರುತ್ತೆ ಕೊನೆಗಾಲ ನಿನ್ನ ಶಾಪವೇ ಅದಕ್ಕೆ ಸಾಕ್ಷಿ ಅಂತ ಅಂದರೆ ಸ್ವಪಕ್ಷ ಪರಪಕ್ಷ ಭೇದ ಇಲ್ಲದೆ ಎಲ್ಲರಿಗೂ ಮಾಡಬೇಕಾದ ಸಲ್ಲಿಸಬೇಕಾದ ಸಲ್ಲಿಸೋದು ಮತ್ತು ಅನೃಣಾಸ್ಯಾಮ ಇಹ ಅನೃಣಾಸ್ಯಾಮ ಪರಸ್ಮಿನ್ ಅಂತ ವೇದ ಹೇಳುತ್ತಲ್ಲ ಎಲ್ಲಿಯೂ ಅನರುಣನಾಗಿ ಹೋದ ಸಾಲ ಚುಕ್ತ ಮಾಡಿದ ರಾಮಾವತಾರದಲ್ಲಿ ಮರೆಯಿಂದ ವಾಲಿಯನ್ನು ಕೊಂದ ಸಾಲ ಇದ್ದಲ್ಲಿ ಕೃಷ್ಣಾವತಾರದಲ್ಲಿ ತಾನು ಮರೆಯಿಂದ ಸತ್ತು ತೀರಿಸಿಬಿಟ್ಟ ಅನ್ನೋ ಮಟ್ಟಕ್ಕೆ ಹೋದರೆ ನಮಗೆ ಗೊತ್ತಾಗುತ್ತೆ ಯಾವ ದೊಡ್ಡ ಮಹನೀಯತೆ ಕೃಷ್ಣನನ್ನು ಮೈದುಂಬಿಸಿಕೊಂಡಿತ್ತು ಮನದುಂಬಿಸಿಕೊಂಡಿತ್ತು ಅಂತ ಈ ಮೂರು ತತ್ವಗಳು ಒಂದೇ ಶಿವನೇ ರಾಮ ರಾಮನೇ ಕೃಷ್ಣ ಕೃಷ್ಣನೇ ಶಿವ ಎಲ್ಲವೂ ಒಂದೇ ಅರೆ ಮೂರು ಮುಖಗಳಲ್ಲಿ ನಮಗೆ ಕಂಡಾಗ ವ್ಯಕ್ತಿಯನ್ನು ಕುಟುಂಬವನ್ನು ಸಾರ್ವಜನಿಕವನ್ನು ಕ್ಷೇಮ ಮಾಡಿಕೊಳ್ಳೋದಕ್ಕೆ ಅವಕಾಶ ಉಂಟು ಅಂತ ಹೇಳಿ ಇದು ಒಂದು ಬದುಕಿಗಾಗುವಷ್ಟು ವಿಷಯ ಇಂದಾದರೂ ಸಾಧ್ಯವಾದರೆ ಇದು ಮೂರನ್ನು ಸೇರಿಸಿ ಒಂದು ಪುಸ್ತಕ ಬರೆಯಬೇಕು ಅನ್ನೋ ಅಪೇಕ್ಷೆ ಕೂಡ ಉಂಟು ಆ ಶಿವರಾಮ ಕೃಷ್ಣರು ನಮಗೆ ಸಂತೋಷವನ್ನು ಸನ್ಮಾರ್ಗವನ್ನು ಕೊಡಲಿ ಕೃಷ್ಣಾಷ್ಟಮಿಯ ಶುಭಾಶಯಗಳು ತಮಗೆಲ್ಲ ಓಂ ತತ್ಸತ್